ಚಿತ್ರೆಯಲ್ಲಿ ಯೋಬನ ಒಂದು ಜೀವನದ ಅನುಭವದಲ್ಲಿ ಮುಖ್ಯವಾಗಿರೋ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ವಾ ಸೊ ಇದನ್ನ ಬಂದ್ಬಿಟ್ಟು ನಿರ್ಣಾಯಕದ ಒಂದು ಘಟವದ ಘಟ ಘಟದ ತಿರುವು ಅಂತ ಹೇಳ್ಬೋದು ಅಲ್ವಾ ಟರ್ನಿಂಗ್ ಪಾಯಿಂಟ್ ಅಂತ ನಾವು ಹೇಳ್ಬೋದು ಅದೇನಂತ ನೋಡೋದಾದ್ರೆ ಯೋಬನ ಪಡುವ ಒಂದು ಪಶ್ಚಾತ್ತಾಪ ರಿಪೆಂಟೆನ್ಸ್ ಆಫ್ ಜೋಬ್ ಅಲ್ವಾ ಜೋಬ್ ಯೋಬ್ ಮಾಡಿದ ಒಂದು ತಪ್ಪಿಗೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಪಶ್ಚಾತ್ತಾಪ ಪಡುವ ಒಂದು ಕಾರ್ಯವಾಗಿ ಅದು ಇದೇ ಮುಖ್ಯವಾಗಿರೋ ಟರ್ನಿಂಗ್ ಪಾಯಿಂಟ್ ಯೋಬ್ನ ಒಂದು ಪುಸ್ತಕದಲ್ಲಿ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಹೋಗ್ತಾರೆ ಯೋಬ್ ಬಟ್ ಆದರೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂತಂದ್ರೆ ಈ ಸ್ಟಾರ್ಟ್ಸ್ ಗಾಡ್ ದೇವ್ರನ್ನ ಅವ್ರು ಏನ್ ಮಾಡ್ತಾರೆ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಏನು ಕೆಟ್ಟದಾಗಿ ದೂಷ್ ದೂಷಿಸಲ್ಲ ದೇವ್ರನ್ನ ಬಟ್ ಆದ್ರೆ ಅವ್ರು ಪ್ರಶ್ನೆ ಮಾಡೋದಕ್ಕೆ ಮಾಡ್ತಾರೆ ಅಂತ ಅವ್ರು ಪ್ರಾರಂಭ ಮಾಡೋದನ್ನ ನಾವು ನೋಡ್ತೀವಿ ಅವ್ರು ಪ್ರಶ್ನೆ ಮಾಡಾದ್ಮೇಲೆ ದೇವ್ರ ಅವ್ರ ಜೊತೆ ಮಾಡ್ತಾರೆ ಮಾತಾಡ್ತಾರೆ ಅಲ್ವಾ ಸೊ ಮಾತಾಡಿದ್ಮೇಲೆ ಅವ್ರು ಏನಾಗ್ತಾರೆ ಆಗ್ತಾರೆ ಅಂತಂದ್ರೆ ಅವರು ರಿಪೆಂಟ್ ಆಗೋದನ್ನ ನಾವು ಅವ್ರು ಪಶ್ಚಾತ್ತಪ ನಾವು ನೋಡ್ತೀವಿ ಅಲ್ವಾ ಸೊ ಈ ಒಂದು ಪಶ್ಚಾತ್ತಾಪ ಎಂಬ ಯೋಬನ ಒಂದು ವಿಷಯದಲ್ಲಿ ಒಂದು ಹೈಲೈಟಿಂಗ್ ಆಗಿರೋ ಕ್ಯಾರೆಕ್ಟರ್ ಅಂತ ನಾವು ಏನ್ ಅದನ್ನ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸೊ ಆ ಒಂದು ಕಾರ್ಯಗಳನ್ನ ಕನೆಕ್ಟ್ ಮಾಡುವ ಹಾಗೆ ನಾವು ನೋಡೋಣ ಪ್ರೀತಿಯ ಸಹ ಸೊ ಆತನ ಒಂದು ಪಶ್ಚಾತಾಪ ಬಂದ್ಬಿಟ್ಟು ಪ್ರೀತಿಯ ಸಹ ಅದು ಎರಡು ಹಂತಗಳಲ್ಲಿ ನಾವು ಅದನ್ನ ನೋಡ್ಬೋದು ಆತನ ಒಂದು ಆತನ ಪಶ್ಚಾತ್ತಾಪ ನಾವು ಬಂದ್ಬಿಟ್ಟು ನಮಗೆ ದೇವ್ರು ಬಂದ್ಬಿಟ್ಟು ಅಯ್ಯೋಬ್ನ ನಮ್ಮ ಪುಸ್ತಕದಲ್ಲಿ ಎರಡು ವಾಕ್ಯಗಳು ಎರಡು ವಾಕ್ಯಗಳಿದೆ ಎರಡು ವಾಕ್ಯ ಬಂದು ಎರಡು ಹಂತ ಅಂತ ಒಂದು ಹಂತ ಬಿಟ್ಟು ಇನ್ನೊಂದು ಹಂತದಲ್ಲಿ ಏನು ಮಾಡ್ತಾರೆ ಅವರು ಟೂ ಸ್ಟೇಜಸ್ ಆಫ್ ರಿಪೆಂಡೆನ್ಸ್ ಅಂತ ನಾವು ನೋಡ್ಬೋದು ಸೊ ಫಸ್ಟ್ ಎಲ್ಲಿ ಎರಡು ಅವರು ಎಲ್ಲೋ ಅವ್ರು ಬಂದ್ಬಿಟ್ಟು ಪಶ್ಚಾತಾಪ ಪಡ್ತಾರೆ ಅಂತ ನೋಡೋದಾದ್ರೆ ಅದು ಯೋಬನ ಒಂದು ಪುಸ್ತಕ ಮೂವತ್ತೆಂಟೇ ಮೂವತ್ತೆಂಟು ಮತ್ತೆ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ಇದೆ ಅಲ್ವಾ ಇದನ್ನ ಸಂಪೂರ್ಣವಾಗಿ ನೀವು ಬೇಕಂದ್ರೆ ಓದ್ಕೊಂಡು ಓದಿ ಅಲ್ಲಿ ಏನು ಕಾನ್ವರ್ಸೇಷನ್ ನಡೆಯುತ್ತೆ ದೇವ್ರು ಏನು ಮಾತಾಡ್ತಾರೆ ಯೋಬ ಹತ್ರ ಇವ್ ಕಾರ್ಯಗಳೆಲ್ಲ ಬಂದ್ಬಿಟ್ಟು ಅಲ್ಲಿ ಮೂವತ್ತೆಂಟು ಮೂವತ್ತೊಂಬತ್ತು ಮೂವತ್ತರಲ್ಲಿ ಅದು ಇದೆ ಸೊ ಈ ಒಂದು ಕಾರ್ಯಗಳನ್ನ ಬಂದ್ಬಿಟ್ಟು ದೇವರು ಮಾತಾಡುವಾಗ ಯೋಬನ ಏನು ತಿಳ್ಕೊತಾರೆ ಅಂತ ಹೇಳಿದ್ರೆ ಎಂತ ಒಂದು ಪರಾಕ್ರಮಶಾಲಿಯಾಗಿರುವಂತಹ ಒಂದು ದೇವರು ಅಂತ ಒಂದು ಕಾರ್ಯ ಅವ್ರಿಗೆ ತಿಳಿಯ ಬರುತ್ತೆ ಎಂತ ಒಂದು ಜ್ಞಾನವು ದೇವರು ಯಾವ ರೀತಿಯಲ್ಲಿ ದೇವರು ಈ ಲೋಕನ ಏನ್ ಮಾಡಿದ್ದಾರೆ ಇಡೀ ಭೂಲೋಕನ ಸೃಷ್ಟಿ ಮಾಡಿದ್ದಾರೆ ಎಂಟರ್ ಯೂನಿವರ್ಸ್ನ ಏನ್ ಮಾಡಿದ್ದಾರೆ ಸೃಷ್ಟಿ ಮಾಡಿದಾರೆ ಒಂದು ಕಾರ್ಯನ ಬಂದ್ಬಿಟ್ಟು ಅವರು ಅರ್ತ್ಕೊಂತಾರೆ ಅವಾಗ ಅಲ್ವಾ ಯಾಕಂದ್ರೆ ಅಲ್ಲಿ ಬಂದ್ಬಿಟ್ಟು ದೇವ್ರ ಕೆಲವೊಂದು ಪ್ರಶ್ನೆಗೆ ಯುವಪತ್ರ ಏನೇ ಇರಲ್ಲರಿ ಉತ್ತರ ಇರೋದಿಲ್ಲ ಅಲ್ವಾ ನಾನು ಬಂದ್ಬಿಟ್ಟು ಈ ಒಂದು ಭೂಮಿಗೆ ಅಡುಪಾಯ ಹಾಕುವಾಗ ನೀನು ಎಲ್ಲಿದ್ದೆ ಈ ಫೌಂಡೇಶನ್ ಸ್ಟೂಡ್ ಹಾಕುವಾಗ ನೀನು ಎಲ್ಲಿದ್ದೆ ನೀನು ಅದನ್ನ ಮೆಜರ್ ಮಾಡುವಾಗ ನೀನು ಎಲ್ಲಿದೆ ಅಂತೆಲ್ಲ ಕೇಳ್ಬೇಕಂತ ಹೇಳಿದ್ರೆ ಇಬ್ಬರಿಗೆ ಅವಾಗ ಗೊತ್ತಾಗ್ತದೆ ಏನೇ ಏನು ಗೊತ್ತಾಗಂತಂದ್ರೆ ನಾನು ಮಾತಾಡ್ಲಿ ಬಾರ್ದಾಗಿ ಅಂತ ಏನು ಮಾಡ್ತಾರೆ ಅವರು ಅವ್ರು ಅರಕೆ ಮಾಡ್ತಾರೆ ಅಲ್ವಾ ನೋಡಿ ಯಾವ ವಚನ ಹೋದ್ರೆ ನೋಡಿ ಯೋಬನ ಒಂದು ಪುಸ್ತಕ ನಲ್ವತ್ತನೇ ಅಧ್ಯಾಯ ಮೂರರಿಂದ ಐದು ವಚನಗಳು ಜೋಬ್ ಚಾಪ್ಟರ್ ಫಾರ್ಟಿ ವರ್ಸ್ ತ್ರೀ ಟು ಫೈವ್ ಆಗ ಯೋಬನು ಅಯ್ಯೋ ನಾನು ಅಲ್ಪನೇ ಸರಿ ನಿನಗೆ ಪ್ರತ್ಯುತ್ತರವಾಗಿ ಏನು ಹೇಳಲಿ ಬಾಯಿ ಮೇಲೆ ಕೈ ಇಟ್ಟುಕೊಳ್ಳುವೆನೋ ಒಂದು ಸಾರಿ ಮಾತಾಡಿದ್ದೇನೆ ಪ್ರತಿವಾದ ಮಾಡಲಾರೆನು ಎರಡು ಸಲ ಹೌದು ಇನ್ನೇನು ನುಡಿಯ ಲೊಲ್ಲೆನು ಎಂದು ಹೇಳಿದನು ಸೊ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗಿ ನಾನು ಏನ್ ಮಾಡ್ಲೇಬಾರ್ದಾಗಿತ್ತು ಅಂದ್ರೆ ನಾನು ಮಾತಾಡಲೇ ಬಾರದಾಗಿತ್ತು ನಾನು ದೇವ್ರನ್ನ ಅಂತ ಬಿಟ್ಟಂತಂದ್ರೆ ಅವರು ಆ ಒಂದು ಕಾರ್ಯ ಅಲ್ಲಿ ದೇವ್ರ ಅವ್ರ ಹತ್ರ ಮಾತಾಡದ್ಮೇಲೆ ಮೇಲೆ ಅವರು ಪಡ್ತಾರೆ ಅವ್ನ ಟೈಮ್ ಅಂತ ನಾವು ನೋಡ್ತೀವಿ ಪ್ರೀತಿ ಸಹ ಅಲ್ವೇ ಸೊ ಅವ್ರು ಅವ್ರು ಗೊತ್ತಾಗ್ಬಿಡ್ತಾರೆ ನಾನು ಮಾತಾಡಿದ್ದು ತಪ್ಪು ಅಂತ ಹೇಳ್ಬಿಟ್ಟಂತ ಅವ್ರು ಪಶ್ಚಾತ್ತಾಪ ಮಾಡೋದನ್ನ ನಾವು ನೋಡ್ತೀವಿ ಸೊ ಇನ್ನ ಮಿಕ್ಕಿರೋ ಒಂದು ಅಧ್ಯಾಯಗಳಲ್ಲಿ ನೋಡ್ಬೇಕಂತಂದ್ರೆ ನಲ್ವತ್ತನೇ ಅಧ್ಯಾಯ ಮತ್ತೆ ನಲ್ವತ್ತನೇ ಒಂದೇ ಒಂದನೇ ಅಧ್ಯಾಯದಲ್ಲಿನೂ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಹತ್ರ ಮಾತಾಡೋದಕ್ಕೆ ಹಂಗೆ ಮುಂದುವರಿಸ್ತಾರೆ ಅಲ್ವಾ ಸೊ ಆ ಒಂದು ಅಧ್ಯಾಯಗಳಲ್ಲಿ ಏನೊಂದು ವಿಷಯ ಬಂದ್ಬಿಟ್ಟು ಯೋಬಿಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಏನೊಂದು ವಿಷಯ ಬಂದ್ಬಿಟ್ಟು ಅಲ್ಲಿ ಅವ್ರ ಬಗ್ಗೆ ಒಂದು ಕಾರ್ಯ ಮಾತಾಡ್ತಾರೆ ಹೇಳಿದ್ರೆ ಈ ಒಂದು ಪಲಗಿಸಿ ದವ್ ಅಂದ್ರೆ ಈ ಒಂದು ಟೇಮಿಂಗ್ ಟೇಮಿಂಗ್ ಅನ್ನೋ ವಿಷಯ ಗೊತ್ತಲ್ವಾ ನಿಮ್ಗೆ ಇದು ಬಂದ್ಬಿಟ್ಟು ನಿಮ್ಗೆ ಪಲಗಿಸುವ ಪಲಗಿಸುವವನು ಅಲ್ವಾ ಎಂಥದ್ ಮೇಲೆ ಪಲಗಿಸುವವರಾಗಿದೆ ಪಳಗಿಸೋದಕ್ಕೆ ಆಗಲ್ವೋ ಅದ್ರ ಮೇಲೂ ಏನಾಗಿದ್ದಾರೆ ದೇವರು ಪಲಗಿಸುವವರಾಗಿ ಇದ್ದಾರೆ ಅಲ್ವಾ ಸೊ ಮುಖ್ಯವಾಗಿ ನಿಮಗೆ ಬಂದು ನಿಮಗೆ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ ನೋಡಿ ಸರ್ಕಸ್ ಎಲ್ಲ ನಾವು ನೋಡ್ತೀವಿ ಅಲ್ವೇ ಅಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾರೆ ಪ್ರಾಣಿಗಳನ್ನ ಏನು ಮಾಡ್ತಾರೆ ಕಂಟ್ರೋಲ್ ಮಾಡಿ ಟೇಮ್ ಮಾಡ್ತಾರೆ ಅಲ್ವೇ ಸೊ ಆದರೆ ಇಲ್ಲಿ ಬೈಬಲಲ್ಲಿ ನಮಗೆ ಎರಡು ಪ್ರಾಣಿಗಳ ಬಗ್ಗೆ ಕೊಡಲ್ಪಟ್ಟಿದೆ ಈ ಒಂದು ನಲವತ್ತನೇ ಅಧ್ಯಾಯ ನಲ್ವತ್ತೊಂದನೇ ಅಧ್ಯಯಲ್ಲಿ ಎರಡು ಪ್ರಾಣಿಗಳ ಬಗ್ಗೆ ಕೊಡಲ್ಪಟ್ಟಿದೆ ಅದೆಂತ ಒಂದು ಅಂತ ಹೇಳಿದ್ರೆ ಅದನ್ನ ಪಲ್ಗಿಸೋದಕ್ಕೆ ಆಗಲ್ಲ ಅಂತ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನು ಟೇಮ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಪ್ರಾಣಿಗಳ ಬಗ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ದೇವ್ರ ನಮಗೆ ಬಂದು ನಲವತ್ತನೇ ಅಧ್ಯಾಯ ನಲವತ್ತೊಂದ್ ನಲವತ್ತೊಂದನೇ ಅಧ್ಯಾಯದಲ್ಲಿ ನಮಗೆ ಅಲ್ಲಿ ತೋರಿಸ್ಕೊಡ್ತಾರೆ ಅಂತ ಒಂದು ಪ್ರಾಣಿಗಳ ಮೇಲೇನು ದೇವ್ರು ಏನ್ ಮಾಡ್ತಾರಂತೆ ದೇವ್ರ ಅಂತ ಒಂದು ಪ್ರಾಣಿಗಳು ಪಲಗಿಸುವಂತೆ ಸೊ ಈ ಒಂದು ಕಾರ್ಯ ಏನ್ ಮಾಡ್ತಾರೆ ಅಂತ ದೇವರಲ್ಲಿ ತೋರಿಸ್ಕೊಂತಾರೆ ಅದು ಯಾವ ಪ್ರಾಣಿಗಳು ಗೊತ್ತಾ ನಿಮ್ಗೆ ಒಂದ್ ಬಂದ್ಬಿಟ್ಟು ಕ್ರಾಕೊಡೈಲ್ ಅಲ್ವಾ ಒಂದ್ ಬಂದು ಮೊಸಳೆ ಇನ್ನೊಂದು ಇನ್ನೊಂದು ಬಂದ್ಬಿಟ್ಟು ನೀರಾಣೆ ಅಲ್ವಾ ಹಿಪ್ಪ ಅಂತ ನಾವು ಹೇಳ್ತೀವಿ ಅಲ್ವಾ ಇಂಗ್ಲೀಷಲ್ಲಿ ಹಿಪ್ಪ ಅಂತೀವಿ ಕನ್ನಡದಲ್ಲಿ ನೀರಾಣೆ ಅಂತೀವಿ ಇನ್ನೊಂದು ಬಂದ್ಬಿಟ್ಟು ಮೊಸಳೆ ಇದು ಆಕ್ಚುಲಿ ಅಲ್ಲಿ ಬಂದ್ಬಿಟ್ಟು ನಿಮಗೆ ಬೆಹ್ಮೋತ್ ಮತ್ತೆ ಲೆವಿಯತಾನ್ ಎಂಬ ಒಂದು ಪದಗಳು ಯೂಸ್ ಮಾಡ್ತಾರೆ ನೇಮ್ಸ್ ಯೂಸ್ ಮಾಡ್ತಾರೆ ಸೊ ಕನ್ನಡದಲ್ಲಿ ಇದಕ್ಕೆ ಬಂದ್ಬಿಟ್ಟು ಫುಡ್ ನೋಟ್ ಅಲ್ಲಿ ಕೊಟ್ಟಿದ್ದಾರೆ ಬೆಹಮೋತ್ ಅಂದ್ರೆ ಏನು ಲೆವಿಯತಾನ್ ಅಂದ್ರೆ ಏನು ಅಂತ ಬಿಟ್ಟು ಫುಡ್ ನೋಟ್ ಅಲ್ಲಿ ಕೊಟ್ಟಿದ್ದಾರೆ ಬಟ್ ಆದರೆ ಅದು ಎಕ್ಸಾಕ್ಟ್ ಆಗಿ ಆ ಒಂದು ಪ್ರಾಣಿಗಳ್ ತಿಳ್ಬಿಟ್ಟಂತ ಅದ ಯಾರು ಅದು ಅದ ಇದ್ರಿಗೆ ಏನ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಕರೆಕ್ಟಾಗಿ ವಿವರಿಸಿ ಮಾತಾಡೋಕ್ಕಾಗಿಲ್ಲ ಬಟ್ ಆದರೆ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ತಗೊಂಡು ನೋಡುವಾಗ ಅದರೊಂದು ಗುಣಗಳನ್ನ ತೆಗೆದು ನೋಡುವಾಗ ಇದು ಅವುಗಳೇ ಅಂತ ಹೇಳ್ಬಿಟ್ಟು ಅಂತ ಮಾಡೋದು ಅಂತಂದ್ರೆ ಒಂದಷ್ಟಿ ನಾವು ಏನ್ ಮಾಡ್ಕೋದು ನಾವು ಅರ್ಥ ಮಾಡ್ಕೋ ಪ್ರೀತಿಯ ಸಹಸೋದರಿ ಅಲ್ವೇ ಸೊ ದೇವರು ಅಂತ ಒಂದು ಪ್ರಾಣಿಗಳ ಮೇಲೇನು ಏನ್ ಮಾಡ್ತಾರೆ ಅಂತಂದ್ರೆ ದೊರ ದೊರೆತನ ಮಾಡೋರಾಗಿ ಇದಾರೆ ಅಂತ ಹೇಳ್ಬಿಟ್ಟೇನೆ ಅಂತಂದ್ರೆ ಅಲ್ಲಿ ತೋರಿಸ್ ತೋರಿಸ್ಕೊಡ್ತಾರೆ ಅಲ್ಲಿ ಯೋಗನ ಪುಸ್ತಕ ನಲ್ವತ್ತನೇ ಅಧ್ಯಾಯ ನಲವತ್ತೊಂದನೇ ಅಧ್ಯಾಯದಲ್ಲಿ ಅವಾಗ ಅವಾಗಲೇ ಬಂದ್ಬಿಟ್ಟು ಇತಿನ ಎರಡನೇ ಹಂತದ ಒಂದು ಪಶ್ಚಾತ್ತಾಪ ಪಡೆದನ್ನ ನಾವು ನೋಡ್ತೀವಿ ಸೆಕೆಂಡ್ ಟೈಮ್ ರೆಪೆಂಟೆನ್ಸ್ ಅಂತ ನಾವು ನೋಡ್ತೀವಿ ನೋಡಿ ವಚನೋದರ ನೋಡಿ ಯೋಗನ ಒಂದು ಪುಸ್ತಕ ನಲ್ವತ್ತೆರಡನೇ ಅಧ್ಯಾಯ ಎರಡರಿಂದ ಆರು ವಚನಗಳು ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳುಕೊಂಡೇ ಇದ್ದೇನೆ ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು ನನಗೆ ಗೊತ್ತಿಲ್ಲದ ಬುದ್ಧಿಗೆ ಮೀರಿರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ ದಯಮಾಡಿ ಕೇಳು ನಾನೇ ಮಾತಾಡುವೆನು ನಾನು ಪ್ರಶ್ನೆ ಮಾಡುವ ನಾನು ಪ್ರಶ್ನೆ ಮಾಡುವೆನು ನಿನಗೆ ನೀನೇ ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟೆಯಷ್ಟೇ ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನೋ ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನೋ ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿಯೂ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ ಸೊ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಕಿವಿಯಲ್ಲಿ ಕೇಳಿರ್ತಾರೆ ನೋಡಿ ಇದು ಎರಡು ಕಾರ್ಯಗಳು ಒಂದು ಒಂದು ಬಂದ್ಬಿಟ್ಟು ಕಿವಿ ಕೇಳೋದು ಇನ್ನೊಂದು ಬಂದ್ಬಿಟ್ಟು ಕಣ್ಣಾರೆ ನೋಡುವಂತ ಒಂದು ಕಾರ್ಯಗಳು ಎರಡು ತುಂಬಾ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ಆಡಿಯೋಗೂ ವಿಡಿಯೋಗೂ ಯಾವ ರೀತಿ ಡಿಫ್ರೆನ್ಸ್ ಇದೆ ಆ ರೀತಿಯ ಡಿಫ್ರೆನ್ಸ್ ಬಂದ್ಬಿಟ್ಟು ನಾವು ನೋಡ್ತಾ ಇದೀವಿ ಅಲ್ವೇ ಸೊ ಇದೇ ತರ ಬಂದ್ಬಿಟ್ಟು ಏನಾಗ್ ಪ್ರೀತಿ ಸಹಿಸಿದ್ರೆ ಈ ಒಂದು ಯೋಗ ಬಂದ್ಬಿಟ್ಟು ಇದನ್ನೆಲ್ಲ ಯೋಚನೆ ಮಾಡಿ ಕಿವಿಯಲ್ಲಿ ಕೇಳಿದ್ದಾರೆ ಬಟ್ ಆದ್ರೆ ಕಣ್ಣಾರೆ ಅದನ್ನ ನೋಡುವಾಗ ಅದನ್ನ ಬಂದ್ಬಿಟ್ಟು ಅನುಭವಿಸುವಾಗ ಅವ್ರು ಏನಾಗುತ್ತೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಬಂದ್ಬಿಟ್ಟು ಏನ್ ಮಾಡಬಾರ್ದಾಗಿತ್ತು ನಾವು ಮಾತಾಡಬಾರ್ದಾಗಿತ್ತು ಅಂತ ಬಿಟ್ಟಂತ ಅವ್ರು ಕ್ಲಿಯರ್ ಆಗಿ ಮಾತಾಡೋದನ್ನ ನಾವು ನೋಡ್ತೀವಿ ಪ್ರೀತಿ ಸಹಿಸೋದ್ರೆ ಅಲ್ವೇ ಸೊ ಈ ಒಂದು ಎರಡು ಪ್ರಾಣಿಗಳ ಬಗ್ಗೆ ಬಂದ್ಬಿಟ್ಟು ನಿಮಗೆ ವಾಕ್ಯಗಳಲ್ಲಿ ಎರಡು ಕಡೆ ರೆಫರೆನ್ಸ್ ಕೊಟ್ಟಿದ್ದಾರೆ ಅದೇ ನೋಡೋದು ನಾನು ನೋಡೋಣ ಅಂತಂದ್ರೆ ನೋಡಿ ಕೀರ್ತನೆ ಎಪ್ಪತ್ನಾಲ್ಕನೇ ಕೀರ್ತನೆ ಹದಿನಾಲ್ಕನೇ ವಚನ ಎಪ್ಪತ್ನಾಲ್ಕನೇ ಕೀರ್ತನೆ ಹದಿನಾಲ್ಕನೇ ವಚನ ಲಿವಿಯಾತಾನಿರಾಖಂಡನ ಮಾಡಿ ಲಿವಿಯ ತಾನ ಶಿರಾಖಂಡನ ಮಾಡಿ ಶಿರಾಖಂಡನ ಮಾಡಿ ಅಡವಿಯ ಮೃಗ ಸಮುದಾಯಕ್ಕೆ ತಿನ್ನ ಕೊಟ್ಟು ಕೊಟ್ಟವನು ನೀನೆ ಈ ಒಂದು ಪ್ರಾಣಿಗಳ ಬಗ್ಗೆ ನಮ್ಗೆ ಈ ಒಂದು ವಾಕ್ಯಗಳಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿ ರೆಫರೆನ್ಸ್ ಇದೇ ಯಾವ ರೀತಿ ಬಂದ್ಬಿಟ್ಟು ದೇವರ ಅದನ್ನ ಪಲಗಿಸ್ತಾ ಇದಾರೆ ಒಂದು ಕಾಲಗಳನ್ನು ನಾವು ನೋಡ್ತೀವಿ ಇನ್ನೊಂದ್ ಕಡೆ ನೋಡೋದಾದ್ರೆ ನೋಡಿ ಇನ್ನೊಂದು ನೋಡಿ ಏಷ್ಯಾನ ಬರದ ಪ್ರವಾಸ ಗ್ರಂಥ ಇಪ್ಪತ್ತೇಳನೇ ಅಧ್ಯಾಯ ಒಂದನೇ ವಚನ ಏಷ್ಯಾ ಬರದ ಪ್ರವಾದ ಗ್ರಂಥ ಇಪ್ಪತ್ತೇಳು ಒಂದು ಆ ದಿನದಲ್ಲಿ ಯಹೋವನು ಕಠಿಣವು ಮಹತ್ವವು ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ ದೊಂಕಾಗಿ ಅರಿಯುವ ಸರ್ಪ ಈ ಎರಡು ಹೆಬ್ಬಾವುಗಳನ್ನು ಹೊಡೆದು ಮಹಾನದಿಯಲ್ಲಿನ ನದಿಯಲ್ಲಿನ ಘಟಸರ್ಪವನ್ನು ಕೊಂದು ಹಾಕುವನು ಅಲ್ವೇ ಸೊ ಇದನ್ನು ನೀವು ನೋಡೋದ್ರೆ ಈ ಒಂದು ಎರಡು ಪ್ರಾಣಿಗಳು ಬಂದ್ಬಿಟ್ಟು ನಮ್ಗೆ ಇನ್ನೊಂದಕ್ಕೂ ಒಂದು ಸೂಚನೆಯ ಸೂಚನಕರವಾಗಿ ಬರುತ್ತೆ ಅಲ್ವಾ ಈ ಒಂದು ಪ್ರಾಣಿಗಳನ್ನ ಬಂದ್ಬಿಟ್ಟು ಯಾವುದಕ್ಕೂ ನಾವು ಹೋಲಿಕೆ ಮಾಡಿ ಮಾತಾಡ್ತೀವಿ ಅಂತಂದ್ರೆ ಸತ್ಯವೇದದಲ್ಲಿ ಮಾಡ್ತೀವಿ ಹೋಲಿಕೆ ಮಾಡಿನೂ ಮಾತಾಡ್ತೀವಿ ಅಲ್ವಾ ಈ ಘಟ ಸರ್ಪ ಎಂಬ ಒಂದು ಕಾರ್ಯನ ನೋಡುವಾಗ ಪ್ರಜಾಸ ಸಿ ಡ್ರ್ಯಾಗನ್ ಅಂತ ನಾವು ಹೇಳ್ತೀವಿ ಅದಕ್ಕೆ ಅಲ್ವಾ ಇಂಗ್ಲೀಷಲ್ಲಿ ಅದನ್ನ ಸಿ ಡ್ರ್ಯಾಗನ್ ಅಂತ ನಾವು ಹೇಳ್ತೀವಿ ಸೊ ಇದನ್ನ ಯಾರಿಗೂ ಹೋಲಿಕೆ ಮಾಡಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಏನು ಏನ್ ಮಾಡ್ತೀವಿ ಹೋಲಿಕೆ ಮಾಡಿ ಮಾತಾಡ್ತೀವಿ ಅಲ್ವೇ ಸೊ ಹಾಗಾಗಿ ಏನೋ ಅರ್ಥ ಕೊಡುತ್ತೆ ಅಂತ ಹೇಳಿದ್ರೆ ಪ್ರೀತಾಸೋದ್ರೆ ಸೈತಾನನು ಯಾರು ಕಂಟ್ರೋಲ್ ಮಾಡ್ತಾರೋದು ಬೇರೆ ಕಂಟ್ರೋಲ್ ಮಾಡ್ತಾ ಇರೋದು ಅಲ್ವೇ ಸೊ ಸೈತಾನನ್ ಬಂದ್ಬಿಟ್ಟು ಯಾವ್ದು ಮೀನು ಏನ್ ಮಾಡಿಲ್ಲ ಮಾಡೋಕ್ಕಾಗಲ್ಲ ಪ್ರೀತಿಯ ಪ್ರೀತಿ ಅಲ್ವೇ ಪ್ರತಿಯೊಂದು ವಿಷಯನೂ ಈ ಒಂದು ಲೋಕದಲ್ಲಿ ಒಂದೊಂದು ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿದ್ರೆ ದೇವರ ಒಂದು ಅನುಮತಿ ಇಲ್ದಿರ ಏನು ಯಾವ್ದು ಏನ್ ಮಾಡೋಕ್ಕಾಗಲ್ಲ ಬರೀ ಭಕ್ತರ ಜೀವನದಲ್ಲಿ ಮಾತ್ರ ಅಲ್ಲ ಬರೀ ಭಕ್ತರ ಜೀವನದಲ್ಲಿ ಮಾತ್ರ ಅಲ್ಲ ಭಕ್ತಿಯ ಜೀವನದಲ್ಲಿ ಮಾತ್ರ ಅಲ್ಲ ಲೋಕದಲ್ಲಿನೂ ಕೆಲವೊಂದು ಕಾರ್ಯಗಳು ಎಲ್ಲ ಕಾರ್ಯಗಳು ನಡಿಬೇಕಂತ ಹೇಳಿದ್ರೆ ಅದು ದೇವರ ಅನುಮತಿ ಇದ್ರೆ ಮಾತ್ರ ಆ ಒಂದು ಕಾರ್ಯಗಳು ನಡೆಯೋದು ಅಲ್ವಾ ಸೊ ದೇವರು ಬಂದ್ಬಿಟ್ಟು ಕೆಡುಕನ್ನ ಏನ್ ಮಾಡ್ಬಿಟ್ಟಿದ್ದಾರೆ ಅನುಮತಿ ಮಾಡಿದ್ದಾರೆ ಅಲ್ವೇ ಸೊ ಸೈತನನು ಏನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ದೇವ್ರಿಗೆ ಮೀರಿ ಒಂದು ಕಾರ್ಯಗಳ ಏನ್ ಮಾಡಕ್ಕಾಗಲ್ಲ ಮಾಡಲ್ಲ ಅಲ್ವಾ ಸೈತನ್ ಮಾಡೋ ಒಂದು ಕಾರ್ಯಗಳಿಗೆ ಬಂದ್ಬಿಟ್ಟು ದೇವ್ರಿಗೆ ಕಂಟ್ರೋಲ್ ಇಲ್ವಾ ಅಂತ ಹೇಳಿದ್ರೆ ಇಲ್ಲ ಆ ರೀತಿಯಲ್ಲ ಅಲ್ಲ ಅದು ಕಂಟ್ರೋಲ್ ಇಲ್ಲ ಅಂತ ಹೇಳಿ ಎಲ್ಲಾನು ದೇವರ ಒಂದು ಕಂಟ್ರೋಲ್ ನಡೆಯೇ ಇದೆ ಅಲ್ವಾ ದೇವ್ರಿಗೆ ಬಂದ್ಬಿಟ್ಟು ತುಂಬಾ ಸಮಯ ಆಗಲ್ಲ ಬಂದ್ಬಿಟ್ಟು ಸೈತನ ಹೊಡ್ದು ಸಾಯಿಸೋದಿಕ್ಕೆ ಅಲ್ವೇ ಬಟ್ ಆದ್ರೆ ಆ ಸೈತನ ಏನ್ ಮಾಡಿದ್ದಾರೆ ಏನಕ್ಕೆ ನೋಡಿ ಏನಕ್ಕೆ ನಾವು ನೋಡ್ಬೇಕಂತಂದ್ರೆ ಬೈಬಲಲ್ಲಿ ಬೈಬಲಲ್ಲಿ ಆಗ್ಲಿ ಈ ಒಂದು ಲೋಕದಲ್ಲಿ ನಡೆದಿರುವಂತ ಒಂದು ಕಾರ್ಯಗಳಾಗ್ಲಿ ಏನೇ ಒಂದು ಕಾರ್ಯಗಳಾಗ್ಲಿ ಎಲ್ಲಾದನ್ನು ಯಾರೋಸ್ಕರ ಇಟ್ಟಿದ ಯಾರಿಗೋಸ್ಕರ ಇಟ್ಟಿದ್ದಾರೆ ಗೊತ್ತಾ ದೇವರು ನಮಗೋಸ್ಕರ ಮಾತ್ರನೇ ಬೇರೆ ಯಾರಿಗೋಸ್ಕರೂ ಇಲ್ಲ ದೇವರು ಎಲ್ಲಾನು ಯಾರಿಗೋಸ್ಕರ ಇಟ್ಟಿದ್ದಾರೆ ಅಂತಂದ್ರೆ ನಮಗೋಸ್ಕರ ಮಾತ್ರನೇ ಎಲ್ಲಾ ಒಂದು ಕಾರ್ಯಗಳು ಸಹಿತನ ಅನುಮತಿ ಮಾಡಿರೋದು ನಮಗೋಸ್ಕರ ಅಲ್ವೇ ಮುಖ್ಯವಾಗಿ ಪ್ರಾಮುಖ್ಯವಾಗಿ ನಾವು ನೋಡ್ಬೇಕಂತಂದ್ರೆ ಪ್ರಯಾರಿಟಿಯಲ್ಲಿ ನೋಡ್ಬೇಕಂತಂದ್ರೆ ಅದು ಫಸ್ಟ್ ನಮಗೇನೆ ಯಾಕಂದ್ರೆ ನಮ್ಗೆ ಆ ಒಂದು ಲಾಜಿಕ್ ಇದೆಯಲ್ವಾ ಯೋಧಿಯರಿಗೆ ಮೊದಲು ಮತ್ತೆ ಗ್ರೇಕರಿಗೆ ಅಂತ ಅಲ್ಬಿಟ್ಟಂತ ಸೊ ಫಸ್ಟ್ ಜನರಿಗೆ ಕೊಟ್ಟರು ಅವನ ಅವಕಾಶ ಇದ್ರ ಜನರಿಗೆ ಏನಾಯ್ತು ಫಸ್ಟ್ ಹೋಯ್ತು ಅದಾದ್ಮೇಲೆ ಅವ್ರು ಕಲ್ಕೊಂಡಾದ್ಮೇಲೆ ನೆಕ್ಸ್ಟ್ ಯಾರು ಕೊಟ್ಟರು ಅಂತಂದ್ರೆ ಅನ್ಯ ಜನಾಂಗದ ಇರುವವರಿಗೆ ನಮ್ಗೆ ಏನಾಯ್ತು ನಮ್ಗೆ ಕೊಟ್ಟರು ಇವಾಗ ಈ ಅನ್ಯ ಜನಾಂಗದಲ್ಲಿನೇ ಎರಡು ಕ್ಲಾಸ್ ಬಂದ್ರು ಅನ್ಯ ಜನಾಂಗಗಳಲ್ಲಿ ಎರಡು ಕ್ಲಾಸ್ ಬಂದ್ರು ಯಾರು ಓದ್ ನೋಡ್ಬೇಕಂತಂದ್ರೆ ಒಂದು ಏಸಾವ್ ಇನ್ನೊಂದು ಬಂದ್ಬಿಟ್ಟು ಯಾಕೋಬ್ ಅಲ್ವಾ ಯಾವ ರೀತಿ ಬಂದ್ಬಿಟ್ಟು ನಿಮ್ಗೆ ಯೌದಿರೋ ಒಂದು ಯುಗದಲ್ಲಿ ಏಸಾವ್ ಯಾಕೋಬ್ ನ ಒಂದು ಗ್ರೂಪ್ ಸಪ್ರೇಟ್ ಸಪ್ರೇಟ್ ಆಗಿತ್ತು ಅದನ್ನ ಬಂದ್ಬಿಟ್ಟು ನಾವು ನೋಡೋದ್ ಬೈಬಲ್ ಅಲ್ಲಿ ಜೂಷೇಜ್ ಅಲ್ಲಿ ಅದೇ ತರ ಬಂದ್ಬಿಟ್ಟು ಗಾಸ್ ಮೇಲೇಜ್ ಅಲ್ಲಿ ಸುವಾರ್ಥ ಯುಗದಲ್ಲಿ గ్రూప్ ఏమైంది ఏసావ్ గ్రూప్ యారు గ్రూప్ యారు ఏ గ్రూప్ యారు గ్రూప్ యారు కలజ్ అవార్తయుగేసావు యాకొబు చర్చ్ క్లాస్ ఓకే ఏ సావ్ సో యేసవ్ హోదా ಯೇಸವ್ ಹತ್ರ ಏನಿತ್ತು ಶ್ರೇಷ್ಠ ಪುತ್ರ ಭಾಗ ಚೊಚ್ಚಲತ್ರ ಏನಾಯ್ತು ಅವ್ರ ಹತ್ರ ಇತ್ತು ಯಾಕ ಇತ್ತ ಇಲ್ಲ ಯೇಸವತ್ರ ಹತ್ರ ಯಾರು ಯಾಕೋಬ್ ಅಲ್ವಾ ಸೊ ಇಲ್ವಾಗ ಬಂದ್ಬಿಟ್ಟು ಇವಾಗ ನಾವ್ ಯಾರ ಹತ್ರ ಕಿತ್ಕೊಂಡಿದೀವಿ ಸುವಾರ್ಥ ಯುಗದಲ್ಲಿ ಸುವಾರ್ಥ ಯುಗದಲ್ಲಿ ಅಲ್ವೇ ನಾವು ನೋಡ್ಬೇಕಂತಂದ್ರೆ ಫಸ್ಟ್ ಸತ್ಯ ಬಂದ್ಬಿಟ್ಟು ಎಲ್ಲಿತ್ತಂತ ನೋಡ್ಬೇಕಂತ ಪಿ ಎಸ್ ಸತ್ಯ ಸಭೆಯಲ್ಲಿ ಇತ್ತು ಆದ್ರೆ ಪ್ರಬಲವಾಗಿ ಎಲ್ಲಾ ಕ್ರಿಶ್ಚಿಯನ್ ನೇಷನ್ಸ್ ಅಲ್ವಾ ಕ್ರೈಸ್ತ ಜನಾಂಗ ಅಂತ ನೋಡ್ಬೇಕಂತ ಹೇಳಿದ್ರೆ ಈ ಒಂದು ಕ್ರಿಶ್ಚಿಯನ್ ಡಮಲ್ಲಿ ಬೈಬಲ್ ಅವ್ರ ಹತ್ರ ಏನಿತ್ತು ಇತ್ತು ಅಲ್ವಾ ಸೊ ಅದನ್ನ ಯಾವಾಗ ಅವ್ರು ಬೆಲೆ ಕೊಟ್ಟಿಲ್ವೋ ಅದಕ್ಕೆ ಕೊಡ್ಬೇಕು ಬೆಲೆ ಯಾರು ಕೊಟ್ಟಿಲ್ವೋ ಆ ಒಂದು ಶ್ರೇಷ್ಠ ಪುತ್ರ ಭಾಗ ಯಾರು ತಗೊಂಡ್ರಿ ಅಂತ ಹೇಳಿದ್ರೆ ಅದು ಯಾಕೊಬ್ಬ ತಗೊಬಂಡ್ರು ಅಲ್ವಾ ಅಂದ್ರೆ ಇಸ್ರಾಯೇಲ್ ನಾವು ಆತ್ಮೀಕ್ರಿಯ ಇಸ್ರಾಯಲ್ ನಾವೇನ್ ಮಾಡ್ಬಿಟ್ಟು ಯಾರು ಯಾರನ್ನ ಬೆಲೆ ಕೊಡ್ತಾರೋ ಅವ್ರಿಗೆ ಮಾತ್ರನೇ ಅದು ಶ್ರೇಷ್ಠ ಪುತ್ರ ಭಾಗ ಇವಾಗ ಬಂದ್ಬಿಟ್ಟು ಏನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಬೆಲೆ ಏನ್ ಮಾಡಿಲ್ಲ ಅವರು ಕೊಟ್ಟಿಲ್ಲ ಅದಕ್ಕೆ ಅವ್ರ ಕೈ ಮೀರಿ ಏನಾಯ್ತದ ನಮ್ಮ ತರ ಕಿತ್ಕೊಂಡು ನಾವು ಏನಾಗ್ಬಿಡ್ಬೋದು ನಾವು ಬ್ಯಾಬಿಲ್ ಆಗಿ ಚೇಂಜ್ ಆಗ್ಬಿಡ್ಬೋದು ಸರಿನಾ ಅದೇ ಪ್ರೀತಿ ನಾವು ನೋಡ್ಬೇಕಂತ ಹೇಳಿದ್ರೆ ಈ ಒಂದು ಯಾಕೊಬ್ಬಗೋಸ್ಕರ ಈ ಒಂದು ಇಸ್ರಾಯಲ್ ಜನರಿಗೋಸ್ಕರ ಈ ಒಂದು ಆತ್ಮೀಕರಿಗೆ ಇಸ್ರಾಯಲ್ಗೋಸ್ಕರನೇ ದೇವರು ಎಲ್ಲಾ ಒಂದು ಕಾರ್ಯಗಳನ್ನು ಪ್ರಾರಂಭದಿಂದ ಹಿಡಿದು ಕೊನೆವರೆಗೂನು ಯಾರಿಗೋಸ್ಕರೇ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತಂದ್ರೆ ಆತ ಮಗನ ಮಗಲಿ ಮದಲಿಗೀತಿಗೋಸ್ಕರ ಮಾಡ್ಕೊಂಡ್ ಬರ್ತದಂತ ಒಂದು ಕಾರ್ಯಗಳು ನೋಡಿ ಅದನ್ನ ಮಗನ ಬರ್ತಾರೆ ಅವ್ರ ಕೆಲಸನ ಮಾಡಿ ಮುಗಿಸ್ತಾರೆ ಅಂತ ದೇವ್ರ್ ಏನಿದೆ ದೇವ್ರ ನಂಬಿಕೆ ಇತ್ತು ಅದನ್ನ ಅದನ್ನ ಪೂರ್ವ ಮಾಡಿ ಮುಗಿಸ್ತಾರೆ ಸ್ವಾಮಿಯಿಂದ ಗೊತ್ತಿತ್ತು ತೋರಿಗೆ ದೇವ್ರಿಗೆ ಬಟ್ ಆದರೆ ಚಾಲೆಂಜ್ ಬಂದ್ಬಿಟ್ಟು ನೋಡ್ಬೇಕಂತಂದ್ರೆ ಸಭೆ ಈ ಒಂದು ಲೋಕದಲ್ಲಿ ಈ ಒಂದು ಬಿದ್ದೋಗಿರೋ ಒಂದು ಶರೀರದಲ್ಲಿ ಇರುವಂಥ ಸಭೆನ ಹೆಂಗ್ ಏನು ಮಾಡ್ಬೇಕಂತ ಹೇಳಿದ್ರೆ ದೇವರ ಒಂದು ಸನ್ನಿಧಿಗೆ ತಗೊಂಡ್ಬರ್ಬೇಕು ಅಲ್ವೇ ಸೊ ಇದಕ್ಕೆ ಅವ್ರಿಗೆ ಏನೆಲ್ಲ ಬೇಕು ಅನ್ನೋದನ್ನ ಬಂದ್ಬಿಟ್ಟು ನಮಗೆ ಬೈಬಲಲ್ಲಿ ಕೊಟ್ಬಿಟ್ಟಿದ್ದಾರೆ ಬೈಬಲ್ ಅಲೆ ಓಡಂಬಡಕ್ಕೆ ಹೊಸ ಹೊಡಂಬಕ್ಕೆ ಲೋಕತಂತ್ರ ಎಲ್ಲ ಒಂದು ಕಾರ್ಯಗಳು ಇಸ್ರಾಯಲ್ ಏನ್ ಮಾಡಿದಾರೆ ನಮಗೆ ಇಸ್ರೇಲ್ ನಾನು ಏನ್ ಮಾಡಿದೆ ನಮಗೆ ಒಂದು ಒಂದು ಬುದ್ಧಿಪಟ್ಟವಾಗಿ ನಮಗೆ ಕೊಟ್ಟಿದ್ದಾರೆ ಎಲ್ಲ ಒಂದು ಕಾರ್ಯಗಳನ್ನು ನಮಗೋಸ್ಕರ ಮಾತ್ರ ಅವರು ಅನುಮತಿ ಮಾಡಿದ್ರು ಏನಕ್ಕೋಸ್ಕರ ಸಭೆ ಏನಾಗ್ಬೇಕು ಸಭೆ ಉದ್ಧಾರ ಆಗಬೇಕು ಸಭೆ ಮೊದಲಿಗೀತಿ ಆಗಿ ಸಿಂಹಾಸನದಲ್ಲಿ ಹೋಗಿ ಕೂತ್ಕೊಳ್ಳೋದಕ್ಕೋಸ್ಕರ ಸೊ ಸಭೆಗೋಸ್ಕರ ದೇವರು ಯಾವುದನ್ನು ಕಂಟ್ರೋಲ್ ಮೀರಿ ಏನ್ ಮಾಡಿಲ್ಲ ಯಾ ದೇವರ ಕಂಟ್ರೋಲಿಂದ ಯಾವುದೂ ಹೊರಗಡೆ ಹೋಗಿಲ್ಲ ಎಲ್ಲ ದೇವರ ಒಳಗಡೆ ಏನು ಮಾಡಿದ್ದಾರೆ ದೇವರದನ್ನ ತಗೊಂಡು ಸೈತಾನನು ಸೈತಾನನನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸೈತಾನ ಅವರವ್ರ ಕಂಟ್ರೋಲಲ್ಲಿ ಇದು ಸೈತಾನನ್ಗೆ ಗೊತ್ತಿಲ್ಲ ಅಷ್ಟೇ ಅಲ್ಲ ಅದಕ್ಕೆ ಅವ್ನು ಕಾಲ ಕೊಂಚ ಅಂತ ಬಿಟ್ಟು ಏನು ಮಾಡ್ತಾನೆ ಅವ್ನು ಎಷ್ಟು ಜನ ಕೆರ್ಸೋಕ್ಕಾಗ್ರೆ ಚೆನ್ನಾಗಿ ಕೆರ್ಸೋದಕ್ಕನೋ ಪ್ರಯತ್ನ ಮಾಡ್ತಾನೆ ಬಟ್ ಆದರೆ ದೇವ್ರನ್ನ ಮೀರಿ ಯಾವುದು ಏನಾಗಲ್ಲ ಏನು ಆಗಲ್ಲ ಅಂತ ನಾವು ನೋಡ್ತೀವಿ ಪ್ರತಿ ಸಹಿಸಿದ್ವಿ ಅಲ್ವೇ ಸೊ ಇದೇ ಬಂದ್ಬಿಟ್ಟು ಮುಖ್ಯವಾಗಿರುವಂತಹ ಒಂದು ಕಾರ್ಯ ದೇವರು ಕೆಳಗಡೆ ಎಲ್ಲಾನು ಏನಾಗಿದೆ ಎಲ್ಲಾನು ಅಧೀನವಾಗಿದೆ ಎಂಬ ಒಂದು ವಿಷಯನ ಬಂದ್ಬಿಟ್ಟು ನಾವು ಯೋಬನ ಒಂದು ಪುಸ್ತಕದಲ್ಲಿ ತುಂಬಾ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನಾವು ತಿಳ್ಕೊಬಹುದು ಇದು ಯೋಬು ಅರ್ಥ ಮಾಡ್ಕೊಂತಾರೆ ಯೋಬು ಏನ್ ಮಾಡ್ತಾರೆ ಈ ಒಂದು ಕಾರ್ಯಗಳನ್ನ ನಾಕಿ ಅವ್ರು ಏನ್ ಮಾಡ್ತಾರೆ ಅವ್ರು ಅರ್ಥ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ ಪ್ರತಿಯೊ ಸೋಸಿದ್ರೆ ಅಲ್ವೇ ನೋಡಿ ಇದನ್ನ ಬಂದ್ಬಿಟ್ಟು ಈ ಒಂದು ಸೈತನಿಗೆ ಬಂದ್ಬಿಟ್ಟು ಹೋಲಿಕೆ ಬಂದ್ಬಿಟ್ಟು ನಿಮ್ಗೆ ಎಲ್ಲೂ ನಮಗೆ ತೋರಿಸ್ಕೊಡ್ತಾರೆ ಅಂತ ಹೇಳೋ ನಮ್ಮ ಪುಸ್ತಕ ನಲವತ್ತೊಂದನ ಅಧ್ಯಾಯ ಮೂವತ್ನಾಲ್ಕು ವರ್ಷದಲ್ಲಿ ತೋರ್ಸ್ಕೊಡ್ತಾರ ನೋಡಿ ಯೋಬನ ಒಂದು ಪುಸ್ತಕ ನಲ್ವತ್ತೊಂದು ಮೂವತ್ನಾಲ್ಕು ಇದು ಪ್ರತಿಯೊಂದು ದೊಡ್ಡ ಪ್ರಾಣಿಯನ್ನು ದಿಟ್ಟಿಸಿ ನೋಡುವುದು ಸೊಕ್ಕಿದ ಮೃಗಗಳಿಗೆಲ್ಲ ರಾಜನಾಗಿರುವುದು ಸೊಕ್ಕಿನ ಮೃಗಗಳಿಗೆಲ್ಲನು ರಾಜನಾಗಿ ಇರುವುದು ಯಾರಿಗೆ ಹೋಲಿಕೆ ಮಾಡಿ ಮಾತಾಡ್ತಾ ಇದಾರೆ ಅಂತಂದ್ರೆ ಸೈತನಿಗೆ ಬರುವಂತಹ ಒಂದು ಹೋಲಿಕೆ ಅಂತ ನಾವು ನೋಡ್ತೀವಿ ಸೊಕ್ಕು ಎಂಬ ವಿಷಯ ದುರಂಕಾರ ಗರ್ವ ಹೆಮ್ಮೆ ಎಂಬ ವಿಷಯ ಬಂದ್ಬಿಟ್ಟು ಅದಕ್ಕೆ ಫೇಮಸ್ ಯಾರು ನೋಡ್ಬೇಕಂದ್ರೆ ಅದು ಸೈತಾನ ಅದನ್ನು ನಾವು ನೋಡ್ತೀವಿ ನಿಮಗೆ ಬಂದು ಎಜುಕಿಲಿನ ಪುಸ್ತಕದಲ್ಲಿ ಏಷ್ಯನ್ ಬರದ ಪ್ರವಂತ ಗ್ರಂಥದ್ದೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಅದು ಸುಮಾರು ಒಂದು ರೆಫರೆನ್ಸಸ್ಗೆ ನಾವು ನೋಡ್ತೀವಿ ಯಾವ ರೀತಿ ಬಂದ್ಬಿಟ್ಟು ನಾನು ದೇವರನ್ನ ಸಮಸ್ಯೆಗಳ ಮೇಲೆ ಏನು ಮಾಡ್ತೀನಿ ನಾನು ಏರ್ತೀನಿ ಅಂತ ಬಿಟ್ಟೆಲ್ಲ ಏನು ಮಾಡ್ತಾನೆ ಅಂತಂದ್ರೆ ಅವ್ನು ತನ್ನ ನಾನು ಕೊಚ್ಕೊಂಡು ಅವ್ನ ಹೆಮ್ಮೆ ಆ ಅವ್ನು ಸೊಕ್ಕಿನ ಒಂದು ಸ್ವಭಾವ ಅನ್ನೋದಿದೆ ಅಂತ ನಾವು ಏನು ಮಾಡ್ತೀವಿ ಅಂತಂದರೆ ತುಂಬ ಸ್ಪಷ್ಟವಾಗಿ ನಾವು ತಿಳಿದು ಬರ್ತೀವಿ ಸೊ ಒಂದು ಅರಸ ಅಂತಂದರೆ ಅವನೇ ಅಲ್ವಾ ಸೊ ಅವನು ಯಾರೋ ಒಂದು ಕಂಟ್ರೋಲ್ ಅಲ್ಲಿ ಇದಾರೆ ಅಂತ ನೋಡ್ಬೇಕಂತಂದ್ರೆ ದೇವರ ಒಂದು ಕಂಟ್ರೋಲ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು ನೋಡ್ತಿ ಬಿದ್ದೆ ಸೋದ್ರೆ ಅಲ್ವೇ ಸೊ ಅದೇ ತರ ಈ ಒಂದು ಬೆಹಮೋತ್ ಎಂಬ ಒಂದು ಪ್ರಾಣಿನೂ ಬಂದ್ಬಿಟ್ಟು ಇದು ತುಂಬಾ ಒಂದು ಕಷ್ಟ ಈ ಪ್ರಾಣಿ ಏನು ಅಂತ ಹೇಳ್ಬಿಟ್ಟು ಅಂತ ಅರ್ಥ ಆಗುತ್ತೆ ನಿಮ್ಗೆ ತುಂಬಾ ಕಷ್ಟವಾಗಿರುತ್ತೆ ಬಟ್ ಆದ್ರೆ ಇದರ ಬಗ್ಗೆ ಒಂದು ಕ್ಯಾರೆಕ್ಟರ್ ಕೊಡ್ತಾರೆ ಇದರ ಬಗ್ಗೆ ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಬೇಕಂತ ಹೇಳಿದ್ರೆ ನೋಡಿ ನಲ್ವತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಯೋಬ ನಲ್ವತ್ತು ಹತ್ತೊಂಬತ್ತು ಅದು ದೇವರ ಸೃಷ್ಟಿಗಳಲ್ಲಿ ಮುಖ್ಯವಾದದ್ದು ಅದನ್ನು ನಿರ್ಮಿಸಿದವನು ಅದಕ್ಕೆ ಕೋರೆ ಹಲ್ಲೆಂಬ ಶಸ್ತ್ರವನ್ನು ಒದಗಿಸಿದ್ದಾನೆ ಹ್ಮ್ ಗುಡ್ಡಗಳು ಅದಕ್ಕೆ ಮೇವನ್ನು ಕೊಡುವು ನದೇ ಓಹೋ ಹೊಳೆಯು ಹೊಡೆದರೂ ಅದು ಹೆದರುವುದೆಲ್ಲ ಪ್ರವಾಹವು ಅದರ ಬಾಯೊಳಗೆ ನುಗ್ಗಿದರೂ ಧೈರ್ಯದಿಂದಿರುವುದು ಒಂಥರ ವಿಚಿತ್ರವಾಗಿರುವ ಪ್ರಾಣಿ ಪ್ರೀತಿಯೋದ ಅಲ್ವೇ ಅದು ಯೋರ್ಧಾನ್ ನದಿಯಲ್ಲಿರುವ ನೀರಿನ ಎಲ್ಲಾನು ಅಂತ ಅಷ್ಟೊಂದು ಪವರ್ಫುಲ್ ಅಂತದ್ದು ಅಲ್ವೇ ಸೊ ಈ ಥರ ಒಂದು ವಿಚಿತ್ರವಾಗಿರುವಂತ ಒಂದು ಮೃಗದ ಬಗ್ಗೆ ನಿಮಗೆ ದಾನಿಯಲ್ಲಿ ಬರೋದ ಪ್ರವತ್ನ ಗ್ರಂಥದಲ್ಲಿನೂ ಅದನ್ನ ತೋರಿಸ್ತಾರೆ ಅದು ತುಂಬಾ ಸ್ಪೆಸಿಫಿಕ್ ಆಗಿ ಯಾವುದಕ್ಕೆ ಹೋಲಿಕೆ ಆಗಿ ಬರ್ತದೆ ಅಂತ ಹೇಳಿದ್ರೆ ಆ ಒಂದು ಪೇಪಲ್ ಸಿಸ್ಟಮ್ ಅಲ್ವಾ ರೋಮ್ ರೋಮ್ ಮತ್ತೆ ಹೋಲಿ ರೋಮನ್ ಎಂಪೈರ್ ಇದಕ್ಕೆ ಬಂದ್ಬಿಟ್ಟು ಒಂದು ಹೋಲಿಕೆಯಾಗಿ ಆಗಿ ತೊಗೊಂಡ್ಬರ ತಗೊಂಡಿರ್ತಾರೆ ಅಂತ ನಾವು ನೋಡ್ತಿವಿ ಪ್ರೀತಿಯ ಸೋಸಿದ್ರು ಅಲ್ವೇ ಸೊ ಹಾಗಾಗಿ ನಾವು ನೋಡ್ಬೇಕಂತಂದ್ರೆ ಈ ಒಂದು ಯೋಬ ಬಂದ್ಬಿಟ್ಟು ದೇವ್ರ ಬಗ್ಗೆ ಕೇಳಿರ್ತಾರೆ ಬರಾದ್ರೆ ಈ ಒಂದು ಕಾರ್ಯಗಳ ಬಗ್ಗೆ ಬಂದ್ಬಿಟ್ಟು ಅವ್ರು ಓದಿ ದೇವ್ರ ಮಾತಾಡ್ಬೇಕಂತಂದ್ರೆ ಅವ್ರು ಕಣ್ಣಾರೆ ಅವ್ರಿಗೆ ಏನಾಗ್ತಂದ್ರೆ ಅವ್ರು ಕಾಣ್ತಾರೆ ದೇವ್ರ್ ಎಂತವ್ರು ಅಂತ ಬಿಟ್ಟಂತ ಅವರು ಕಾಣದನ್ನ ನಾವು ನೋಡ್ತೀವಿ ಅಲ್ವೇ ಸೊ ಇದೇ ತರನೇ ಪ್ರೀತಿ ಇಸ್ರಾಯೇಲ್ ಜನಾಂಗ ಅಂತ ನೋಡ್ಬೇಕಂತ ಅಸ್ ಎ ನೇಷನ್ ಅಸ್ರಾಯಲ್ ಜನಾಂಗವಾಗಿ ನಾವು ನೋಡ್ಬೇಕಂತಂದ್ರೆ ದೇವ್ರ ಬಗ್ಗೆ ಅವ್ರು ಕೇಳಿದ್ದಾರೆ ದೇವ್ರ ಬಗ್ಗೆ ಏನ್ ಮಾಡಿದ್ದಾರೆ ಅವರು ದೇವ್ರ ಬಗ್ಗೆ ಕೇಳಿದ್ದಾರೆ ಆದ್ರೆ ದೇವ್ರ ಮಹತ್ ಕಾರ್ಯಗಳನ್ನ ಇನ್ನೂ ಏನ್ ಮಾಡಿಲ್ಲ ಅವರು ನೋಡಿಲ್ಲ ಅಲ್ವಾ ಆಗಿನ ಒಂದು ಆದಿ ಇಸ್ರಾಯರು ಪಿತೃಗಳು ಏನ್ ಮಾಡಿದ್ದಾರೆ ಕಣ್ಣಾರೆ ನೋಡಿದ್ರು ಕೆಲವ್ರಿಗೆ ಕಣ್ಣಾರೆ ನೋಡೋದಕ್ಕೆ ಆ ಒಂದು ಸೊಬೆ ಇವ್ರ ಏನಾಯ್ತಾರೆ ಅವ್ರಿಗೆ ಸಿಕ್ತು ಆದ್ರೆ ಈಗಿನ ಒಂದು ಇಸ್ರೇಲ್ರಿಗೆ ರಿಗೆ ಪ್ರೀತಿ ಅವರು ಅವ್ರು ಕಣ್ಣಾರೆ ನೋಡಿದಾರ ಅಂತ ಹೇಳಿದ್ರೆ ಅವ್ರ ಕಣ್ಣಾರೆ ಇನ್ನ ಏನ್ ಮಾಡಿಲ್ಲ ಅವರು ಇನ್ನ ನೋಡಿಲ್ಲ ಆದ್ರೆ ದೇವ್ರ ಬಗ್ಗೆ ಅವ್ರು ಏನ್ ಮಾಡಿದಾರೆ ಅವರು ಕೇಳಿದಾರೆ ಸೊ ಇವರು ಕಣ್ಣಾರೆ ನೋಡೋವರೆಗೂ ಇವ್ರು ಏನ್ ಬರೋಣ ಅಂತ ಗೊತ್ತಾ ಪಶ್ಚಾತ್ತಾಪ ಬರೋಳ ಅಂತೆ ಸೊ ಇವ್ರು ಏನ್ ಮಾಡ್ಬೇಕು ಕಣ್ಣಾರೆ ನೋಡ್ಬೇಕು ಏನ ನೋಡ್ಬೇಕು ಅಂತಂದ್ರೆ ದೇವರೊಂದು ಮಹತ್ಕಾರ್ಯಗಳನ್ನ ಇವರು ನೋಡ್ಬೇಕು ಯಾವಾಗ ನೋಡ್ತಾರೆ ಕಣ್ಣಾರೆ ನೋಡ್ತಾರೆ ಇವರು ಯಾವಾಗ ನೋಡ್ತಾರೆ ಬಂದ್ಬಿಟ್ಟು ಖಂಡಿತವಾಗ್ಲೂ ನಡೀತದೆ ಯಾವಾಗ ಅಂತಂದ್ರೆ ಒಂದು ಯುಗದ ಒಂದು ಸಮಾಪ್ತಿಯಲ್ಲಿ ಪ್ರೀತಿಯ ಸರಸ್ವತರ ಇಸ್ರಾಲ್ ಜನರು ಇವಾಗ ಈಗಾಗಲೇ ಏನಾಗ್ತಾ ಇದಾರೆ ಅಂತ ಎಲ್ಲ ಅವರಲ್ಲಿ ಒಂದು ಏನಿದೆ ಅಂತಂದ್ರೆ ಒಂದು ಹೆಮ್ಮೆ ಅವ್ನ ಒಂದು ಗರ್ಭ ಅವರಲ್ಲಿ ಏನಿದೆ ಇನ್ನ ದೇರ್ ಮೇಲೆ ಅವರಿಗೆ ಸಂಪೂರ್ಣವಾಗಿರೋ ನಂಬಿಕೆ ಅವರಲ್ಲಿ ಇನ್ನ ಬಂದಿಲ್ಲ ಅಂತ ನಾವು ನೋಡ್ತೀವಿ ಬಟ್ ಆದ್ರೆ ಈಗಾಗಲೇ ನಡೀತಿರೊಂದು ಸಂಗತಿ ನಾವು ನೋಡೋದಾದ್ರೆ ಎಲ್ಲಾ ಲೋಕದ ಎಲ್ಲಾ ದೇಶಗಳು ಯಾರಿಗೆ ಒಂದು ವಿರೋಧವಾಗಿ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಕಾರ್ಯಗಳು ಬ್ಯಾಕ್ ಹ್ಯಾಂಡ್ ನಡೀತಾ ಇದೆ ಸುಮಾರು ಕಾರ್ಯಗಳು ಅಲ್ವಾ ಯು ಎಸ್ ಬಂದ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ರು ಇಸ್ರೇಲ್ಗೆ ಒಂದು ಸ್ವಲ್ಪ ಒಂದು ಕೆಲವೊಂದು ಸಮಯ ಬಟ್ ಆದ್ರೆ ಇವಾಗ ಅವರು ಏನಾಗಿದ್ದಾರೆ ಅವರು ಎದ್ ಬಿದ್ದಿದ್ದಾರೆ ಇಸ್ರೇಲ್ಗೆ ಎಗೇನ್ಸ್ಟ್ ಆಗಿ ಅಲ್ವೇ ಈ ಹಮ್ಮಾಸ್ ಅಟ್ಯಾಕ್ ಸ್ಟಾರ್ಟ್ ಆದಾಗಿಂದ ಪ್ರೀತಿ ಸತಿ ನೀವು ನೋಡೋದಾದ್ರೆ ಪ್ರಾರಂಭದಲ್ಲಿ ಹಮ್ಮಾಸ್ನ ಬ್ಲೇಮ್ ಮಾಡಿದ್ರು ಬಟ್ ಆದ್ರೆ ಇವಾಗ ಯಾರಿಗೆ ಸಪೋರ್ಟ್ ಆಗಿ ಹೋಗ್ತಾ ಇದ್ರು ಗೊತ್ತಾ ಇಡೀ ಲೋಕ ಹಮ್ಮಾಸ್ಗೆ ಸಪೋರ್ಟ್ ಆಗಿ ಹೋಗ್ತಾ ಇದ್ದಾರೆ ಏನಿಂಕ್ ಅಂತ ನೋಡ್ಬೇಕಂತ ಹೇಳಿದ್ರೆ ಇಸ್ರೇಲ್ ಜನ ಬಂದ್ರು ಅಷ್ಟು ನಾಮಾಯಕರನ್ನ ಏನ್ ಮಾಡ್ತಾ ಇದಾರೆ ಇವಾಗ ಅಮ್ಮಾಸಲ್ಲಿ ಕೊಲ್ತಾ ಇದ್ದಾರೆ ಸಾಯಿಸ್ತಾ ಇದಾರೆ ಇಸ್ರೇಲ್ ಮಾಡೋ ತಪ್ಪು ಅಂತ ಹೇಳಿಬಿಟ್ಟು ಯುನೈಟೆಡ್ ನೇಷನ್ ಅವ್ರಿಗೂ ಏನಾಗ್ತಾ ಇದೆ ಎಗೇನ್ಸ್ಟ್ ಆಗಿ ಹೋಗ್ತೇವೆ ಸೊ ಈಗಾಗಲೇ ನಾವು ನಡೆಯುವ ಒಂದು ಕಾರ್ಯಗಳೆಲ್ಲ ನೋಡೋದಾದ್ರೆ ಎಲ್ಲಿಗೋಗಿ ಮುಗಿಯುತ್ತ ಅಂತ ಹೇಳಿದ್ರೆ ಆ ಒಂದು ತರ್ಡ್ ವರ್ಲ್ಡ್ ವಾರ್ ಅಲ್ಲಿ ಹೋಗೇನಾಗತ್ತೆ ಅಂತ ನಾವು ನೋಡ್ತೀವಿ ಸೊ ಅವಾಗ ಎಲ್ಲ ಲೋಕಲ್ ಬಂದ್ಬಿಟ್ಟು ಗೆ ಬಂದ್ಬಿಟ್ಟು ವಿರೋಧವಾಗಿ ನಿಂತ್ಕೋವಾಗ ಇಸ್ರೇಲ್ ಕಲ್ಲಿ ಏನ್ ಮಾಡಕ್ಕಾಗತ್ತೆ ಅವರು ಅಯನ್ ಡೋಮ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ರು ಅಯ್ಯನ್ ಡೋಮ್ ಏನಾಗ್ಬಿಡ್ತು ಅದು ಫೇಲಿಯರ್ ಅದು ಅಲ್ವೇ ಸೊ ಅದು ಇದ್ದಿದ್ರೆ ಅಮ್ಮ ಸರ್ ಟೈಕ್ ಮಾಡೋಕೈತ ಟ್ರೇಸ್ ಮಾಡ್ಬೇಕಾಗಿತ್ತು ಅದು ಆ್ಯಕ್ಚುಲಿ ಟೆಕ್ನಾಲಜಿ ಅಲ್ವಾ ಬಟ್ ಇದು ಮಾಡೋಕ್ಕಾಗಿಲ್ಲ ಅಲ್ವೇ ಸೊ ಈಗಾಗಲೇ ಎಲ್ಲ ಒಂದು ಫೇಲಿಯರ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಅನುಭವಿಸ್ತಾ ಇದ್ದಾರೆ ಇದು ಹೋಗ್ತಾ 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 ಇಡೀ ಲೋಕ ಬಂದು ಏನು ನಿಂತ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಅವರು ಅಲ್ವಾ ಏನು ಮಾಡೋಕ್ಕಾಗ ಏನು ಮಾಡೋಕ್ಕಾಗಲ್ಲ ಅಂತ ನಾವು ನೋಡ್ತೀವಿ ಯಾಕಂದ್ರೆ ಅದು ಒಂದು ಚಿಕ್ಕ ಒಂದು ದೇಶ ಅದು ಅಲ್ವೇ ಸೊ ಆ ಒಂದು ಟೈಮಲ್ಲಿ ಅವರು ದೇವ್ರನ್ನ ಮೊರೆ ಇಟ್ಟು ಕರೆಯುವಾಗ ಅವಾಗ ದೇವರೇ ಬಂದು ಮಾಡ್ತಾರೆ ಅಂತಂದ್ರೆ ಆ ಯುದ್ಧನ ಅವ್ರಿಗೆ ಅವ್ರಿಗೋಸ್ಕರ ನಡ್ಸ್ಕೊಡುವುದನ್ನ ಅವ್ರು ಕಣ್ಣಾರೆ ಮಾಡ್ತಾರೆ ಅವಾಗ ಅವಾಗ ನೋಡ್ಬಿಟ್ಟು ಅವಾಗ ಪಶ್ಚಾತಾಪ ಪಡ್ತಾರೆ ಅದ್ರಗ ಪಶ್ಚಾತಾಪ ಏನಾಗಲ್ಲ ಅವರಿಗೆ ಅದ್ರಾಗ ಪಶ್ಚಾತಾಪ ಬರಲ್ಲ ಅಂತ ನಾವು ನೋಡ್ತೀವಿ ಪ್ರೀತ ಸರ್ ಸೊ ಇದು ಯೋಪನ್ ಯಾವ ರೀತಿ ಅದೇ ತರನೇ ಇಸ್ರೇಲ್ ಜನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಆ ತಪ್ಪನ್ನ ಅವ್ರು ಮಾಡಿರೋ ತಪ್ಪನ್ನ ಪಶ್ಚಾಪ ಪಡೋದಕ್ಕೆ ಅವ್ರಿಗೂ ಒಂದು ಸಂದರ್ಭನ ಮಾಡ್ತಾರೆ ದೇವ್ರ ಅವರಿಗೆ ಒಂದು ಸಂದರ್ಭನ ಏರ್ಪಡಿಸ್ಕೊಡ್ತಾರೆ ಎಲ್ಲಾ ಒಂದು ಕಾರ್ಯಗಳು ನೋಡ್ಬೇಕಂತ ಹೇಳಿದ್ರೆ ದೇವರೇ ಮುಖ್ಯವಾಗಿ ಕೆಲಸನ ಮಾಡ್ತಾ ಇರೋದು ಎಲ್ಲ ಒಂದು ಕಾರ್ಯಗಳನ್ನ ಅಲ್ವೇ ನೈಂಟಿ ಫೈವ್ ಪರ್ಸೆಂಟ್ ಯಾರು ಮಾಡ್ತಾ ಇರೋದು ದೇವರೇ ಮಾಡ್ತಾ ಇರೋದು ಸೊ ಇದೇ ತರನೇನು ನಾವು ಇಸ್ರಾಯೇಲ್ ಅಂತೇಳ್ಬೇಕಂತ ಹೇಳಿದ್ರೆ ನಮ್ಮ ಒಂದು ಜೀವನದಲ್ಲಿನೋ ನಮ್ಮ ಒಂದು ಜೀವನದಲ್ಲಿನೂ ನೈಂಟಿ ಫೈವ್ ಪರ್ಸೆಂಟ್ ಕಾರ್ಯಗಳು ಯಾರೇ ನೆರವೇರಿಸ್ತಾ ಇರೋದು ದೇವರೇ ನೆರವೇರಿಸೋದು ನಮಗೆ ಫೈವ್ ಪರ್ಸೆಂಟ್ ಮಾತ್ರ ಮಾಡೋದು ಐದು ಐದು ಪರ್ಸೆಂಟ್ ಹತ್ರ ಅಷ್ಟೇ ಮಾತ್ರ ನಾವು ಏನು ಮಾಡೋದು ನಮ್ಮ ಒಂದು ಕೆಲಸನ ನಾವು ಮಾಡ್ತಾ ಇದೀವಿ ತೊಂಬತ್ತೈದು ಪರ್ಸೆಂಟ್ ದೇವ್ರು ಏನ್ ಮಾಡ್ತಾರೆ ಎಲ್ಲ ಒಂದು ಕಾರ್ಯಗಳನ್ನ ಮಾಡ ಮುಗಿಸ್ತಾರೆ ಏನ್ ಮಾಡಿದಾರೆ ದೇವ್ರಿಡ್ತಾರೆ ಸೊ ಈ ಒಂದು ಇಸ್ರಾಲ್ ನ ಬಂದ್ಬಿಟ್ಟು ಇಡೀ ಒಂದು ಲೋಕ ಎಗನ್ಸ್ಟ್ ಆಗಿ ಬಂದು ನಿಂತ್ಕೋವಾಗ ಅವ್ರ ಕಲ್ಲಿ ಏನು ಮಾಡೋಕ್ಕಾಗಲ್ಲ ಮಾಡೋದು ಯುದ್ಧ ಮಾಡೋದನ್ನ ನೋಡುವಂತ ಒಂದು ಕಾರ್ಯ ನಾವು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಯಜಕೆನಾಭಾದ ಗ್ರಂಥ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ವಚನದಲ್ಲಿ ನೋಡ್ಬೋದು ನೋಡಿ ಎಜಕೆರಣ್ಣನ ಪ್ರಭಾದ್ ಗ್ರಂಥ ಮೂವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ನಾನು ಜನಾಂಗಗಳ ನಡುವೆ ನನ್ನ ಮಹಿಮೆಯನ್ನು ಸ್ಥಾಪಿಸಲು ಆ ಸೈನಿಕರ ಮೇಲೆ ಕೈ ಮಾಡಿ ನ್ಯಾಯ ದಂಡನೆ ನಡೆಸಿದವನು ನಾನೇ ಎಂಬುದು ಆ ಜನಾಂಗಗಳಿಗೆ ಗೋಚರವಾಗುವುದು ಆ ನ್ಯಾಯ ದಂಡನೆ ನಡೆಸಿದವನು ನಾನೇ ಅಂತ ಜನಾಂಗಗಳಿಗೆ ಜನಾಂಗತ್ತೆ ಅವಾಗ ಗೋಚರ ಗೋಚರ ಗೊತ್ತಾಗುತ್ತೆ ಇತರ ಜನರಿಗೆ ಅವಾಗ ಅವ್ರಿಗೆ ಗೊತ್ತಾದಾಗ ಆ ಒಂದು ಪಶ್ಚಾತ್ತಾಪದ ಒಂದು ಏನಾಗ್ತಾರೆ ಅಂತ ಅವರು ಹೋಗ್ತಾರೆ ಅಲ್ವೇ ಸೊ ಇದು ಯೋಬನ ಒಂದು ಜೀವನದಲ್ಲಿ ನಡೆಯುವಂತಹ ಆ ಒಂದು ಕಾರ್ಯಗಳು ಯಾವ ರೀತಿ ಬಂದ್ಬಿಟ್ಟು ಯೋಬ ಬಂದ್ಬಿಟ್ಟು ಪಶ್ಚಾತ್ತಾಪ ಪಡ್ತಾರೋ ಪಡ್ತಾರೋ ಇಸ್ರೇಲ್ ಏನು ಮಾಡ್ತಾರೆ ಪಶ್ಚಾತ್ತಾಪ ಮಾಡುವಂತ ಒಂದು ಸಮಯ ಬಂದಾಗ ಅವರು ಪಶ್ಚಾತ್ತಾಪ ಪಡ್ತಾರೆ ಅಂತ ನಾವು ಮಾಡ್ತೀವಿ ಅಂತ ನಾವು ನೋಡ್ತೀವಿ ಸರಿನಾ ನೆಕ್ಸ್ಟ್ ಒಂದು ಕಾರ್ಯ ನೋಡ್ಬೇಕಂತಂದ್ರೆ ಪಿ ಜಾಸ್ತಿ ಇವಾಗ ಯೋಬನು ಕಷ್ಟದಲ್ಲಿ ಇರ್ಬೇಕಂತ ಹೇಳಿದ್ರೆ ಯೋಬ ಬಂದ್ಬಿಟ್ಟು ಕಷ್ಟದಲ್ಲಿ ಇರ್ಬೇಕಂತ ಹೇಳಿದ್ರೆ ಮೂರು ಜನ ಸಹೋದರ ಏನ್ ಮಾಡ್ತಾರೆ ಮೂರು ಜನ ಸಹೋದರರು ಬರ್ತಾರೆ ಏನಕ್ಕೆ ಅವನ ಸಂತೈಸದಕ್ಕೆ ಏನ್ ಮಾಡ್ತಾರೆ ಬರ್ತಾರೆ ಅಲ್ವೇ ಬಟ್ ಯೋಪ ಬಂದ್ಬಿಟ್ಟು ಆ ಜೋಬ್ ಕಂಫರ್ಟೆಡ್ ಈ ಉರಿಯ ಬೆಂಕಿಯಲ್ಲಿ ತುಪ್ಪ ಅಂತ ಕೆಲಸ ನೋಡಿದೀರ ಆ ಕೆಲಸನೇ ಬಂದ್ಬಿಡ ಮೂರ್ ಮಾಡೋದು ಆ ಮೂರ್ ಜನ ಬಂದ್ಬಿಟ್ಟು ಅದನ್ನೇ ಮಾಡ್ತಾರೆ ಅಲ್ಲಿ ಅಲ್ವೇ ಸೊ ಇವರು ಈ ರೀತಿ ಆಕ್ಚುಲಿ ಮೂರ್ ಜನ ಬರ್ತಾರ ನಾಲ್ಕು ಜನ ಬರ್ತಾರ ಅಲ್ವಾ ಸೊ ಮೂರ್ ಜನ ಬರ್ತಾರೆ ನಾಲ್ಕ್ ಜನ ಬರ್ತಾರೆ ಅಂತಂದ್ರೆ ಟೋಟಲ್ ಆಗಿ ನಾಲ್ಕ್ ಜನ ಬರ್ತಾರೆ ಬಟ್ ಆದ್ರೆ ನಾವು ನೋಡೋದ್ ಬಂದ್ಬಿಟ್ಟು ಮೂರ್ ಜನ ಮಾತ್ರ ಅಷ್ಟೇ ಮೂರ್ ಜನ ಬಾಕಿ ಮಾತ್ರ ನಾವು ನೋಡ್ತೀವಿ ಯಾಕಂದ್ರೆ ನಾಲ್ಕನೇದಾಗಿ ಬರೋರು ಬಂದ್ಬಿಟ್ಟು ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾರೆ ದೇವರಿಗೆ ಮೆಚ್ಚಿಯಾದ ರೀತಿಯಲ್ಲಿ ಯೋಬನಿಗೆ ಮಾತಾಡಿ ಅವನಿಗೆ ತಿಳಿಸ್ತಾರೆ ಈ ಒಂದು ಕಾರ್ಯಗಳು ದೇವರು ಅನುಮತಿ ಮಾಡಿರೋದು ಅಲ್ವಾ ಇದನ್ನ ಸರಿಯಾದ ರೀತಿಯಲ್ಲಿ ದೇವರಿಗೆ ಮಹಿಮೆಯಾಗೋ ರೀತಿಯಲ್ಲಿ ದೇವ್ರನ್ನ ಒಂದು ಕಾರ್ಯದಲ್ಲಿ ಕರೆಕ್ಟಾಗಿ ಅವರು ವಿವರಿಸಿ ಮಾತಾಡ್ತಾರೆ ಯೋಬ್ನ ಹತ್ರ ಬಟ್ ಆದ್ರೆ ಈ ಮೂರು ಜನ ಸ್ನೇಹಿತರು ಏನ್ ಮಾಡಲ್ಲ ಅಂತ ಹೇಳಿದ್ರೆ ಯೋಬನ ಸಂತೈಸೋ ರೀತಿಯಲ್ಲಿ ಅವ್ರನ್ನ ಮಾತಾಡೋದಿಲ್ಲ ಅಲ್ವೇ ಸೊ ಆ ಒಂದು ಆಕ್ಚುಲಿ ನಾಲ್ಕನೇ ಒಂದು ಎಲಿಹು ಅಲ್ವ ಅವ್ರು ಬಂದ್ಬಿಟ್ಟು ಯಾರಿಗೆ ಒಂದು ಚಿತ್ರಣವಾಗಿ ಬರ್ತಾರೆ ಅಂತಂದ್ರೆ ಸಭೆಗೆ ಚಿತ್ರಣವಾಗಿ ಬರುವಂತ ಒಂದು ಕಾರ್ಯ ಅಲ್ವ ಯಾಕಂದ್ರೆ ಅವ್ರಿಗೆ ಮಾತ್ರನೇ ಗೊತ್ತು ಎಲಿವಿಗೆ ಮಾತ್ರನೇ ಗೊತ್ತು ದೇವ್ರು ಯಾಕೆ ಈ ಒಂದು ಕಷ್ಟಗಳನ್ನ ಅನುಮತಿ ಮಾಡಿದ್ದಾರೆ ಅಂತೇಳ್ಬಿಟ್ಟಂತ ಎಲಿವ್ಗೆ ಮಾತ್ರನೇ ಗೊತ್ತು ಅಲ್ಲ ಯಾಕಂದ್ರೆ ಎಲ್ಲಿಗೂ ಬಂದ್ಬಿಟ್ಟು ದೇವರ ಒಂದು ಸೇವಕರಾಗಿ ಇದ್ದಾರೆ ಆತನ ಸೇವಕರಿಗೆ ಸೇವಕರಿಗೆ ಗೊತ್ತಿಲ್ಲ ದೇವರು ಯಾವ ಒಂದು ಕಾರ್ಯಗಳನ್ನ ಏನಲ್ಲ ಮಾಡೋದಿಲ್ಲ ಅದಕ್ಕೆ ಬಂದ್ಬಿಟ್ಟು ಕೊರೋನಾ ಟೈಮಲ್ಲಿ ಬಂದ್ಬಿಟ್ಟು ನಾವು ಏನು ಮಾಡಿದ್ದೀವಿ ಲೋಕ ನರಿಲ್ತಾರ ರೀತಿಯಲ್ಲಿ ನಮ್ಮ ನರಿಲ್ತಾರ ಅಂತ ಹೇಳಿದ್ವಿ ಖಂಡಿತವಾಗ್ಲು ಇಲ್ಲ ನಮಗಂತ ಒಂದು ಸಂಬಂಧ ನಾವು ಒಳಗಡೆ ಏನಿತ್ತು ಇತ್ತು ದೇವರ ಒಂದು ಶಾಂತಿ ಸಮಾಧಾನ ನಮ್ಮ ಏನಾಗಿತ್ತು ಯಾವಾಗ್ಲೂ ಇತ್ತು ಅಲ್ವೇ ಏನೇ ಎಂಥ ಒಂದು ಕಷ್ಟ ಬಂದ್ರು ಎಂಥ ಒಂದು ರೋಗ ಬಂದ್ರು ನಾವು ಏನಾಗಲ್ಲ ರೀ ಬಿಟ್ಕೊಡೋರು ಅಲ್ಲ ನಾವು ಅಲ್ವಾ ನಾವು ಬೀಲು ಅಲ್ಲ ಇಲ್ಲ ಕುಗ್ಗಿ ಹೋಗಿ ಬಿಡೋರು ಅಲ್ಲ ಏನಕ್ಕೆ ಅಂತಂದ್ರೆ ನಮಗೆ ಗೊತ್ತು ದೇವ್ ಏನಕ್ಕೆ ಅನುಮತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ನಮ್ಮ ನಮ್ಮ ಮುಂದೆ ದೇವ್ರು ಏನ್ ಮಾಡಿದ್ದಾರೆ ವಾಕ್ಯಗಳಿಂದ ನಮಗೆ ಏನ್ ಮಾಡಿದ್ದಾರೆ ಮುಂದೆ ನಮಗೆ ನಮ್ಮ ಮುಂದೆ ಇಟ್ಬಿಟ್ಟಿದ್ದಾರೆ ವಾಕ್ಯಗಳನ್ನ ಇಟ್ಬಿಟ್ಟಿದ್ದಾರೆ ಇದೇ ನಡೆಯುತ್ತೆ ಇದೆಲ್ಲ ನಡಿಬೇಕು ಅಂತ ಬಿಟ್ಟು ನಮಗೆ ಗೊತ್ತಿರೋದ್ರಿಂದ ನಾವು ಯಾವುದಕ್ಕೆ ಏನ್ ಮಾಡಲ್ಲ ಭಯ ಪಡೋದಿಲ್ಲ ಪ್ರೀತಿ ಸರ್ ಅಲ್ವಾ ಎಲ್ಲ ನೀವು ಬೈ ಬೈಬಲ್ ಸ್ಟೂಡೆನ್ಸ್ನ ಕೇಳಿ ನೋಡಿ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಯಾರು ಬಂದ್ಬಿಟ್ಟು ಲೋಕ ನರಲತ್ತ ಅಯ್ಯೋ ಯೋ ಲೋಕ ಬಂದ್ಬಿಟ್ಟು ಭಯ ಪಡೋ ರೀತಿಯಲ್ಲಿ ನಾವೇನ ಯಾರು ಏನಾಗಿಲ್ಲ ನಾವು ಭಯಪಟ್ಟಿಲ್ಲ ಅಲ್ವೇ ಸೊ ಏನಕ್ಕೆ ಅಂದ್ರೆ ನಮಗೆ ಗೊತ್ತು ಹೆಂಗ್ ದೇವರ ಅನುಮತಿ ಅದೇ ತರೇ ಎಲಿಹುಗ ಏನಾಗಿತ್ತು ಅಂತ ಹೇಳಿದ್ರೆ ಗೊತ್ತು ಯಾಕೆ ದೇರದ್ ಅನುಮತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಅದು ನಿನ್ನ ಒಂದು ಒಳ್ಳೆಯದಕ್ಕೋಸ್ಕರ ಬೆಳೆಯೋದಕ್ಕೋಸ್ಕರ ನೀನ್ ಏನಾಗ್ಬೇಕು ನೀನು ಬೆಳಿಬೇಕು ದೇವರ ಒಂದು ಇಮೇಜ್ ಅಲ್ಲಿ ಬೆಳಿಬೇಕು ಅನ್ನೋದೋಸ್ಕರ ಅದನ್ನೆಲ್ಲ ದೇವರ ಏನ್ ಮಾಡಿದ್ದಾರೆ ಅದನ್ನ ಅನುಮತಿ ಮಾಡಿದ್ದಾರೆ ಸೊ ಆ ಒಂದು ಕಾರಣಕ್ಕೋಸ್ಕರ ಎಲಿ ಹೂವನ್ನ ಬಂದ್ಬಿಟ್ಟು ನಾವು ಈ ಒಂದು ಸ್ಥಳ ನೋಡೋದಿಲ್ಲ ಸೊ ನಾವು ಯಾರನ್ನ ನೋಡ್ತೀವಿ ಅಂತಂದ್ರೆ ಒಂದು ಮೂರು ಜನ ಸ್ನೇಹಿತರು ಯಾರಂತ ಹೇಳ್ಬೇಕಂತಂದ್ರೆ ಒಂದು ಹೆಲಿಫಾಸ್ ಇನ್ನೊಂದು ಬಂದ್ಬಿಡು ಬಿಲ್ದಾದು ಮತ್ತೆ ಜೋಫರ್ ಸೊ ಇವ್ರು ಮೂರು ಜನ ಇವ್ರು ಮಾಡಿ ತಪ್ಪುಗೋಸ್ಕರ ಇವರು ಯೋಬ ತಗೊಬ್ದು ಏನ್ ಮಾಡ್ಬೇಕಾಗಿತ್ತು ಕ್ಷಮಾಪಣೆ ಕೇಳ್ಬೇಕು ದೇ ಹ್ಯಾವ್ ಟು ಗೋ ಅಂಡ್ ಅಪಾಲಜೈಸ್ ಟು ಜೋಬ್ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹ ಅಲ್ವಾ ಸೊ ಇದು ಯೋಬನ ಪುನಸ್ಥಾಪನೆಯ ಒಂದು ಪ್ರಾಸೆಸ್ ಅಲ್ಲಿ ಇದು ಒಂದು ಕಾರ್ಯ ಅಂದ್ರೆ ಇಸ್ರಾಲ್ ನ ಒಂದು ರಿಜಿಸ್ಟೋರೇಷನ್ ಪ್ರೊಸೆಸ್ ಅಲ್ಲಿ ಏನು ನಡಿಬೇಕಂತ ಹೇಳಿದ್ರೆ ಆ ಇಸ್ರಾಲ್ನ ಸ್ನೇಹಿತರು ಬಂದು ಏನ್ ಮಾಡ್ಬೇಕು ವಿರೋಧ ಕ್ಷಮಾಪಣೆ ಕೇಳುವಂತ ಒಂದು ಕಾರ್ಯ ಆ ಥರ ನೋಡ್ತೀವಿ ಇದೆಲ್ಲ ನೋಡೋಣ ಮುಂದೆ ನಾವು ನೋಡ ನೋಡ್ಕೊಂಡ ಸೋದ್ರೆ ಸೊ ಹಾಗಾಗಿ ನೋಡ್ಬೇಕಂತ ಹೇಳಿದ್ರೆ ಇದನ್ನ ಬಂದ್ಬಿಟ್ಟು ದೇವ್ರ ನೋಡಿ ನೋಡಿ ಬಂದ್ಬಿಟ್ಟು ಯೋಬಿಗೆ ವಿರೋಧವಾಗಿ ಮಾತಾಡಿದಕಲ್ಲ ಆದ್ರೆ ದೇವರಿಗೆ ವಿರೋಧವಾಗಿ ಮಾತಾಡಿದಕೋಸ್ಕರ ದೇವ್ರ ಬಗ್ಗೆ ಕರೆಕ್ಟ್ ಆಗಿ ಇವ್ರು ಏನ್ ಮಾಡ್ಬೇಕು ಯೋಬ ನೋಡಿ ಒಬ್ರು ಬಂದ್ಬಿಟ್ಟು ಕಷ್ಟದಲ್ಲಿ ಇರ್ಬೇಕಂತ ಹೇಳಿದ್ರೆ ಒಬ್ರು ಕಷ್ಟದಲ್ಲಿ ಇರ್ಬೇಕಂತ ಹೇಳಿದ್ರೆ ಏನೋ ಗೊತ್ತಾ ಸಂತೈಸೋರು ಇರ್ಬೇಕು ಹಾಗಾದ್ರೆ ಆ ಕಷ್ಟದಲ್ಲಿ ನಾವು ನಮ್ಮನ್ನೇನ್ ಮಾಡ್ಬಿಡ್ತೀವಿ ಮರ್ತೋಗ್ಬಿಡ್ತೀವಿ ನಮ್ಮ ಮೈಂಡ್ ಬೇರೆ ಥರ ಏನಾಗ್ತಾ ಇರ್ತದೆ ಯೋಚನೆ ಮಾಡುತ್ತೆ ಕೆಲಸ ಮಾಡ್ತದೆ ಅಲ್ವಾ ಯಾಕೆ ಕುಗ್ಗೋಗಿ ಬಿಡುವಂಥ ಒಂದು ಇದೆಲ್ಲ ಸಹಿತನ ಮಾಡೋದು ಕುಗ್ಗೋಗಿ ಬಿಡುವಂಥ ಒಂದು ಸಂದರ್ಭದಲ್ಲಿ ಏನು ಒಳಗಾಗುವಾಗ ಅದಕ್ಕೆ ನಮ್ಮನ್ನ ಸಂತೈಸೋದಕ್ಕೋಸ್ಕರ ದೇವ್ರು ಮಾಡ್ತಾರೆ ಕೆಲವ್ರನ್ನ ಸಿದ್ಧ ಮಾಡಿ ಕಲಿಸ್ತಾರೆ ಸೊ ಆ ಸಂತಾಯಿಸೋರು ಬಂದ್ಬಿಟ್ಟು ದೇವ್ರು ಎಂಥವ್ರನ್ನ ಎಂಥವ್ರನ್ನ ಬಂದ್ಬಿಟ್ಟು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ಅವ್ರಿಗೆ ಏನಾಗಿರುತ್ತೆ ಆ ಕಷ್ಟ ಬಂದಿರ್ತದೆ ಆ ಕಷ್ಟದಲ್ಲಿ ಅವ್ರು ಹೆಂಗೆ ಅನುಭವವನ್ನು ಅವ್ರು ಕಲ್ತ್ಕೊಂಡು ಅವ್ರ ಪಾಠಗಳನ್ನ ಕಲ್ತ್ಕೊಂಡು ಅವ್ರು ಹೆಂಗೆ ಮುಂದೆ ಬಂದಿರ್ತಾರೆ ಅಂತವ್ರು ನಾವು ಕಲಿಸ್ ಸರಿ ಅದ ಸೊ ಸಂತೇಶ್ ಏನೇನು ಅಂತ ಹೇಳಿದ್ರೆ ಕುಗ್ಗೋಗಿ ಕುಗ್ಗೋಗಿರೋವನ್ನ ಬಂದ್ಬಿಟ್ಟು ಮತ್ತೆ ಏನ್ ಮಾಡ್ಬೇಕು ಬಲಪಡಿಸೋದಕ್ಕೆ ಓಕೆನಾ ಸೊ ಇವತ್ತು ಮೂರು ಜನ ಸೋದ್ರ ಬಂದ್ಬಿಟ್ಟು ಅದನ್ನೇ ಮಾಡ್ಬೇಕಾಗಿದ್ದಲ್ಲಿ ಬಟ್ ಇವರು ಆದರೆ ಅದನ್ನ ಮಾಡಲಿಲ್ಲ ಅವಾಗ ಹೇಳಿದ್ರು ಒರಿಯ ಎಣ್ಣೆಯಲ್ಲಿ ಬುರಿಯ ಬೆಂಕಿಯಲ್ಲಿ ಎಣ್ಣೆ ಹಾಕುವಂತ ಒಂದು ಕೆಲಸ ಇನ್ನೂ ಅಧಿಕವಾಗಿ ಇದು ಏನ್ ಮಾಡಿದ್ರು ಅವ್ರು ಯೋಪನಿಗೆ ಮಾಡಿದ್ರು ಅಂತ ನಾವು ನೋಡ್ತೀವಿ ಪ್ರಜ್ ಅಲ್ವಾ ಸೊ ಅದನ್ನ ಇದು ಬಂದ್ಬಿಟ್ಟು ನಿಮಗೆ ಇಸ್ರೇಲ್ ಜನಾಂಗದಲ್ಲಿ ನಡೆಯುತ್ತೆ ಸರಿನಾ ಸೊ ಇದು ನೋಡಿ ಇವಾಗ ಈ ಒಂದು ಕಾರಣಕ್ಕೋಸ್ಕರ ಇವ್ರು ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಇದು ಯೋಪಿಗೆ ವಿರೋಧವಾಗಿ ಮಾತಾಡಿದಕ್ಕಲ್ಲ ಬಟ್ ಆದರೆ ದೇವರ ಒಂದು ನಾಮನ ಅವರು ದುಚ್ಛೆ ಪಡಿದ ಪರಿಸ್ಥಿತಿಗೋಸ್ಕರ ಅಲ್ವಾ ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅವರು ದೇವರ ನಾಮನ ಬಂದ್ಬಿಟ್ಟು ಏನ್ ಮಾಡ್ತಾರಂತಂದ್ರೆ ಅವರು ಸರಿಯಾದ ರೀತಿಯವರು ಏನ್ ಮಾಡಿಲ್ಲ ದೇವ್ರ ಬಗ್ಗೆ ಸರಿಯಾದ ರೀತಿಯ ಅವರು ಕೊರತೆ ಇದ್ದಿದ್ರು ಕಾರಣದಿಂದ ಇವ್ರು ಏನ್ ಅಂತ ಹೇಳಿದ್ರೆ ಆ ಒಂದು ಕಾರಣದಿಂದ ಯೋಬು ಏನ್ ಮಾಡಿದ್ರು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ದೇವ್ರನ್ನ ಸೊ ಅದಕ್ಕೆ ಹತ್ರ ಹೋಗಿ ಏನ್ ಮಾಡ್ಬೇಕಾಗಿತ್ತು ಕ್ಷಮಾಪಣೆನ ಕೇಳಬೇಕು ಅಂತ ನಾವು ನೋಡ್ತೀವಿ ನೋಡಿ ವಚನ ನೋಡಿ ಯೋಬ್ನ ಪುಸ್ತಕ ನಲ್ವತ್ತೆರಡನೇ ಅಧ್ಯಾಯ ಏಳನೇ ವಚನ ಯೋಬ ನಲವತ್ತೆರಡು ಏಳು ಯಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೇಮಾನ್ಯನಾದ ಎಲಿಫಜನ್ ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರು ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ ಯಥಾರ್ಥವಾಗಿ ಆಡಿದಂತೆ ನೀವೇನು ಆಡಲಿಲ್ಲ ಸೊಂದು ಮೂರು ಜನ ಸ್ನೇಹಿತರು ಪ್ರೀತಿಯ ಸಹಿಸಿದ್ರೆ ಇವ್ರು ಯಾರಿಗೆ ಹೋಲಿಕೆ ಆಗಿ ಬರ್ತಾರೆ ಅಂತ ಹೇಳಿದ್ರೆ ಈಗಿನ ಒಂದು ಕ್ರೈಸ್ತ ಮಂಡಲ ಅಲ್ವಾ ಕ್ರಿಶ್ಚಿಯಂ ಅಲ್ವಾ ಯಾಕಂದ್ರೆ ಇವ್ರ ಹತ್ರ ಏನಿದೆ ಇವ್ರ ಹತ್ರ ಸತ್ಯ ಇದೆ ಬೈಬಲ್ ಇದೆ ಇವ್ರಿಗೆ ಇವ್ರಿಗೆ ಏನ್ ಆಗಿರ್ಬೇಕು ಇವರಿಗೆಲ್ಲ ಗೊತ್ತಿರ್ಬೇಕು ಇವ್ ಬಂದ್ಬಿಟ್ಟು ಇಸ್ರಾಲ್ ಇವಾಗ ಬಂದ್ಬಿಟ್ಟು ನೋಡಿ ಇಸ್ರೇಲ್ ಬಂದ್ಬಿಟ್ಟು ಒಂದು ಕಷ್ಟಕ್ಕೆ ಒಳಗಾದಾಗ ಅಂದ್ರೆ ಅವ್ರನ್ನ ದೇವ್ರ ಏನ್ ಅವ್ರನ್ನ ಚದ್ರಿಸಿದ್ರಲ್ವೇ ಅವಾಗ ಇವ್ರಲ್ಲ ಎಲ್ಲೋಗಿ ಸೆಟ್ಲ್ ಆದ್ರು ಅನೇಕ ಕ್ರಿಶ್ಚಿಯನ್ ನೇಷನ್ಸ್ ಹೋಗಿ ಏನಾದ್ರು ಇವರು ಹೋಗಿ ಸೆಟ್ಲ್ ಆಗ್ತಾರೆ ಅಲ್ಲೆಲ್ಲ ಹೋಗಿ ಏನ್ ಮಾಡ್ತಾರೆ ಸೆಟ್ಲ್ ಆಗ್ತಾರೆ ಸೊ ಇವ್ರು ಸೆಟ್ಲ್ ಆಗಿ ಅಲ್ಲಿ ಹೋಗಿ ಒಂದು ಕಷ್ಟ ಅಂತ ಹೋಗಿ ಅಲ್ಲ ಹೋಗಿ ಸೇರ್ ಸೇರಿದಾಗ ಅವ್ರನ್ನ ಸಂತೈಸ್ಬೇಕಾಗಿತ್ತು ಇವ್ರು ಅವ್ರನ್ನೇನ್ ಮಾಡ್ಬೇಕಾಗಿತ್ತು ಸಂತೈಸ್ಬೇಕಾಗಿತ್ತು ಬಟ್ ಆದ್ರೆ ಇನ್ನೂ ಹೆಚ್ಚಾದ ಕಷ್ಟನ ಏನ್ ಮಾಡಿದ ಅವರಿಗೆ ಅವ್ರಿಗೆ ಕೊಟ್ಟರು ಅದರ ನಿಮಿತ್ತವಾಗಿ ಇವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಡೀ ಒಂದು ಕ್ರಿಶ್ಚಿಯನ್ ನೇಷನ್ಸ್ ಅಲ್ವಾ ನಿಮ್ಗೆ ರಾಜ್ಯದಲ್ಲಿ ಇವರು ಇಸ್ರಾಯಲ್ ಹತ್ರ ಹೋಗಿ ನಿಂತ್ಕೊಂತಾರೆ ಇವ್ರು ಇಸ್ರಾಯಲ್ ಮುಂದೆ ಹೋಗಿ ನಿಂತ್ಕೊಂತಾರೆ ಕ್ಷಮಾಪಣೆ ಮಾಡುವಂತ ಕ್ಷಮಾಪಣೆ ಕೇಳುವಂತ ಕೆಲಸನ ಏನಾಗ್ತದೆ ಅಲ್ಲಿ ನಡೆಯುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಲಿಟ್ರಲ್ ಆಗಲ್ಲ ಇದು ಸಿಂಬಾಲಿಕ್ ಆಗಿ ಏನಾಗುತ್ತೆ ಒಂದು ಕಾರ್ಯಗಳು ನಡೆಯುತ್ತೆ ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹ ಅಲ್ವೇ ಸೊ ಆ ಒಂದು ಟೈಮಲ್ಲಿ ಒಂದು ಇಸ್ರಾಲ್ ಜನರು ಬಂದ್ಬಿಟ್ಟು ಆ ಒಂದು ಕ್ರಿಶ್ಚಿಯನ್ ನೇಷನ್ಸ್ ಅಲ್ಲಿ ಹೋಗಿ ಅವ್ರು ಹೋಗಿ ಆ ಒಂದು ರೆಫ್ಯೂಜ್ ರೆಫ್ಯೂಜೀಸ್ ಆಗಿ ಹೋಗಿ ಸೇರ್ತಾರಲ್ವೇ ಸೊ ಆ ಹೋಗಿ ಸೇರಿದಾಗ ಬಂದ್ಬಿಟ್ಟು ಇವರು ಇಸ್ರಾ ಆ ಇಸ್ರಾಲ್ ಜನರ ಸಂತೈಸ ಬದಲು ದೇವರ ಒಂದು ಹೆಸರಿನಲ್ಲಿ ಅವ್ರಿಗೆ ಇನ್ನೂ ತೊಂದರೆಯನ್ನು ಕೊಟ್ರು ಏನಂತ ಯು ಆರ್ ಅ ಕ್ರೈಸ್ಟ್ ಕಿಲ್ಲರ್ ಸ್ವಾಮಿ ಏನು ಮಾಡಿದ್ರಿ ಒಂದ್ ನೀವು ಶಾಪಗ್ರಸ್ತರು ನೀವು ಇವ್ರೆಲ್ಲೆಲ್ಲ ಹೋದ್ರು ಅಲ್ಲೆಲ್ಲ ಏಟೆ ರೀ ಇವ್ರಿಗೆ ಇಸ್ರೇಲ್ ಜನರು ಎಲ್ಲೆಲ್ಲ ಹೋದ್ರು ಅಲ್ಲೆಲ್ಲ ಏಟೆ ನೋಡಿ ದೇವರು ಕೆಲವೊಂದು ಕಷ್ಟಗಳನ್ನ ಏನ್ ಮಾಡಿದ್ರು ರಿಸಲ್ಟ್ ಜನ ಅನುಮತಿ ಮಾಡಿದ್ರು ಬಟ್ ಆದ್ರೆ ಅದಕ್ಕಿಂತ ಮೇಲಾಗಿರೋ ಒಂದು ಕಷ್ಟಗಳನ್ನ ಏನ್ ಮಾಡಿದ್ರು ಜನರು ಕೊಟ್ರಂತ ನಾವು ನೋಡ್ತೀವಿ ಯಾವ ರೀತಿ ಬಂದ್ಬಿಟ್ಟು ನಬುಕೇತ್ನ ಸರ್ ಮಾಡಿದ್ರು ಅದೇ ರೀತಿಯಲ್ಲಿ ಏನ್ ಮಾಡಿದ್ರು ಅದೇ ರೀತಿ ಈ ಒಂದು ಇಸ್ರೇಲ್ ನೋಡಿ ಎಲ್ಲ ಗೆ ಕಂಪಾರಿಸನ್ ಆಗಿ ಬರುವಂತ ಒಂದು ಕಾರ್ಯ ಸೊ ಈಗಿರೋ ಒಂದು ಬ್ಯಾಬಿ ಲೋನು ಅಷ್ಟೇ ಇಸ್ರೇಲ್ ಜನರಿಗೆ ಬಂದ್ಬಿಟ್ಟು ಕೊಡ್ಬೇಕಾಗಿರುವ ಕಷ್ಟಕ್ಕೆ ಅಧಿಕವಾಗಿ ಏನ್ ಮಾಡಿದ್ರು ಅವರು ಕಷ್ಟನ ಕೊಟ್ಟರೆ ಅಂತ ನೋಡ್ತೀವಿ ಅವೆಲ್ಲ ಬಂದ್ಬಿಟ್ಟು ನಿಮಗೆ ಹಿಟ್ಲರ್ ನ ಒಂದು ವಿಷಯದಲ್ಲಿ ಏನ್ ಮಾಡ್ಬೋದು ನಾವು ನೋಡ್ಬೋದು ಅರವತ್ತು ಲಕ್ಷ ಯಾರ ಏನ್ ಮಾಡಿದ್ರು ಅವರು ಗ್ಯಾಸ್ ಚೆಂಬರ್ ಹಾಕೋದು ಬಟ್ ಅದು ಅದರಲ್ಲಿ ದೇವ್ರ ಒಂದು ಕೆಲಸ ನೆರವೇರಿಸ್ತಾ ಇದೆ ಆಕ್ಚುಲಿ ಅಲ್ವಾ ಯಾಕಂದ್ರೆ ಈ ಒಂದು ಇಸ್ರೇಲ್ ನಮ್ಮ ಒಂದು ಪುನಃಸ್ಥಾಪನೆ ಆಗುವಾಗ ಈ ಒಂದು ಇಸ್ರೇಲ್ ಒಂದು ಜನಾಂಗವಾಗಿ ಮತ್ತೆ ಇಸ್ರೇಲ್ ಹೋಗಿ ಸೇರ್ಬೇಕು ಸೇರ್ ಸೇರ್ಬೇಕಂತ ಹೇಳಿದ್ರೆ ಯುಗ ಅಂತ್ಯದಲ್ಲಿ ಇರುವಂತ ಎಲ್ಲ ಒಂದು ಯೋಧಿ ಏನ್ ಮಾಡ್ಬೇಕಾಗಿತ್ತು ಎಲ್ಲ ರಿಟರ್ನ್ ಹೋಗಬೇಕು ಇಸ್ರೇಲ್ಗೆ ಆದ್ರೆ ರಿಟರ್ನ್ ಹೋಗ್ರೆ ಅಲ್ಲೇ ಸೆಟ್ ಬಂದುಬಿಟ್ಟು ಬಂದ್ಬಿಟ್ಟು ಈ ರೀತಿ ಏನ್ ಮಾಡಿದ್ರು ಹಂಟ್ ಮಾಡಿದ್ರು ಅವ್ರನ್ನ ಅಲ್ವಾ ಬೇಟೆ ಮಾಡಿದ್ರೆ ಏನ್ ಮಾಡ್ತೀವಿ ಇದೆಲ್ಲ ಬಂದ್ಬಿಟ್ಟು ಹಲವಾರು ಒಂದು ಎಕ್ಸ್ಪ್ಲೇನೇಷನ್ಸ್ ನಿಮ್ಗೆ ಅಲ್ವಾ ಬ್ರದರ್ ಬಂದ್ಬಿಟ್ಟು ಸುಮಾರು ಮನ್ಶಲ್ ಏನ್ ಮಾಡಿದ್ದಾರೆ ಇದನ್ನೆಲ್ಲ ಶೇರ್ ಮಾಡಿದ್ದಾರೆ ಇದೆಲ್ಲ ಹಲವಾರು ಒಂದು ಕಾರ್ಯಗಳಲ್ಲಿ ಪ್ರವಾಸ ರೂಪವಾಗಿ ಇದನ್ನ ತೆಗೆದು ನಮ್ಗೆ ಏನ್ ನಮಗೆ ಶೇರ್ ಮಾಡಿದ್ರೆ ಪಿಚರ್ಸ್ ಅಲ್ವೇ ಸೊ 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 ಅದನ್ನ ಫೋರ್ಸ್ಫು ಆಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇವ್ರನ್ನ ಬರ್ತಾರೆ ರಿಟನ್ ಅದರ ಒಂದು ಪಾರ್ಟ್ ಆಫ್ ಪ್ರಾಸಸ್ ಬಂದ್ಬಿಟ್ಟು ಇಟ್ಲರ್ ಒಳಕಷ್ಟು ಏನಾಯ್ತು ಬಂದು ಬಟ್ ಆದ್ರೆ ಅವರಿಗೆ ಕೊಡಬೇಕಾಗಿರೋ ಕಷ್ಟಕ್ಕಿಂತ ಅಧಿಕವಾಗಿ ಅವರಿಗೆ ಕೊಟ್ಟಿದ್ರಿಂದ ದೇವ್ ಅವ್ರನ್ನ ಮಾಡ್ತಾರೆ ಆತನ ಒಂದು ಮೊಯಿ ತೀರಿಸುವ ಮಾಡಿದ ಇವ್ರು ಮಾಡಿದಯೋಸ್ಕರ ಏನು ಮಾಡ್ತಾರೆ ಅವ್ರ ಮೇಲೆ ಮೈ ತೀರ್ಸ್ಕೊಂತಾರೆ ಅಂತ ನಾವು ನೋಡ್ತೀವಿ ಅದು ಬಂದ್ಬಿಟ್ಟು ಕ್ರಿಶ್ಚಿಯನ್ ನೇಷನ್ಸ್ ಮೇಲೆ ತುಂಬಾ ಮುಖ್ಯವಾಗಿ ಆತನ ಮೈ ತೊಂದ್ರ ಬಂದ್ಬಿಟ್ಟು ತುಂಬಾ ಮುಖ್ಯವಾಗಿ ಯಾರ ಮೇಲೆ ಅಂತ ಹೇಳಿದ್ರೆ ಒಂದು ಕ್ರಿಶ್ಚಿಯನ್ ನೇಷನ್ಸ್ ಮೇಲೆ ಯಾಕಂದ್ರೆ ಇವಾಗ ಇಡೀ ಒಂದು ಲೋಕದಲ್ಲಿ ಪವರ್ಫುಲ್ ಒಂದು ನೇಷನ್ಸ್ ಯಾರು ಕ್ರಿಶ್ಚಿಯನ್ ನೇಷನ್ಸ್ ಅಲ್ವಾ ಸೊ ಇವ್ರನ್ನ ಇಟ್ಕೊಂಡೇ ಬಂದ್ಬಿಟ್ಟು ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಮುಗಿಯುತ್ತೆ ಸೊ ಇವ್ರನ್ನ 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 ಸುತ್ತು ಇವ್ರ ಮೇಲೆ ಡಿಪೆಂಡ್ ಆಗಿರುವಂಥ ಒಂದು ಲೋಕನ ಏನಾಗುತ್ತೆ ಬೇರೆ ಬೇರೆ ದೇಶಗಳು ಅದು ಎಫೆಕ್ಟ್ ಆಗುತ್ತೆ ಇವಾಗ ನೋಡಿ ವರ್ಲ್ಡ್ ವಾರ್ ಅಂತ ಹೇಳಿದ್ರೆ ಅದು ಎರಡು ದೇಶಗಳ ಮೇಲೆ ನಡೆಯುವಂಥ ಒಂದು ಯುದ್ಧ ಅಲ್ವಾ ಇವಾಗ ಸೆಕೆಂಡ್ ವರ್ಲ್ಡ್ ವಾರ್ ಅಷ್ಟೇ ಅದು ಎರಡು ದೇಶಗಳ ಮೇಲೆ ನಡೆಯ ನಡೆಯುವಂಥ ಒಂದು ಯುದ್ಧ ಬಟ್ ವರ್ಲ್ಡ್ ವಾರಾಗಿ ಹೆಂಗಾಗತ್ತೆ ಅಂತ ನೋಡ್ಬೇಕಂತ ಹೇಳಿದ್ರೆ ಆ ಒಂದು ದೇಶಗಳನ್ನ ಸಪೋರ್ಟ್ ಮಾಡ್ತದೆ ಗೊತ್ತಾ ಆ ಒಂದು ದೇಶಗಳನ್ನ ಸಪೋರ್ಟ್ ಮಾಡಿದಾಗ ಅವ್ರಿಗೂ ಏನಾಗ್ತದೆ ಅವ್ರಿಗೂ ಎಫೆಕ್ಟ್ ಆಗ್ತದೆ ದಟ್ ಇಸ್ ವರ್ಲ್ಡ್ ವಾರ್ ಅದೇ ವರ್ಲ್ಡ್ ವಾರ್ ಏನಾಗತ್ತದೆ ಕನ್ವರ್ಟ್ ಆಗುತ್ತೆ ನಾವು ನೋಡ್ತೀವಿ ಅದೇ ತರನೇ ತರ್ಡ್ ವರ್ಲ್ಡ್ ವಾರ್ ಅಲ್ಲಿ ಒಂದು ಕಾರ್ಯಗಳು ಏನಾಗುತ್ತಂತ ಸೋದರಿ ಒಂದು ಕಾರ್ಯಗಳಲ್ಲಿ ನಡೆಯುತ್ತೆ ಅಂತ ನಾವು ನೋಡ್ತೀವಿ ಸೊ ಈ ಒಂದು ಇಸ್ರೇಲ್ ಬಂದ್ಬಿಟ್ಟು ಆ ಒಂದು ಇಸ್ರೇಲ್ ಬಂದ್ಬಿಟ್ಟು ಚದುರಿಸಲ್ಪಟ್ಟಾಗ ಈ ಒಂದು ಕ್ರಿಶ್ಚಿಯನ್ ನೇಷನ್ಸ್ ಅವ್ರನ್ನ ಏನ್ ಮಾಡಿಲ್ಲ ಅಂತಂದ್ರೆ ಯಾವ ರೀತಿ ಅವ್ರನ್ನ ಸಂತೈಸಬೇಕು ಆ ರೀತಿ ಅವ್ರನ್ನ ಸಂತೈಸಲಿಲ್ಲ ಅಂತ ನಾವು ನೋಡ್ತೀವಿ ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕು ಬಂದು ಕ್ಷಮಾಪಣೆನ ಕೇಳುವಂತ ಒಂದು ಸಂದರ್ಭಗಳು ಬರುತ್ತೆ ಸೊ ಈ ಆ ಒಂದು ಕಾರ್ಯ ಕಾರ್ಯದಲ್ಲಿ ನೋಡ್ಬೇಕಂತ ಹೇಳಿ ಯೋಬನ ಒಂದು ಸ್ನೇಹಿತರ ಒಂದು ಮೂರು ಜನ ಸ್ನೇಹಿತರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಅದ್ ಮನೆಯಲ್ಲಿ ಬಂದ್ಬಿಟ್ಟು ಕ್ಷಮಾಪೆನ ಕೇಳ್ತಾರೆ ಸೊ ಇವಾಗ ಯಾವ ರೀತಿ ಕ್ಷಮಾಪಣೆ ಕೇಳ್ಬೇಕಾಗಿತ್ತು ಅಂತ ದೇವ್ರು ಏನ್ ಮಾಡ್ತಾರೆ ಅದನ್ನ ತಿಳಿಸಿದ್ರು ಅಲ್ವಾ ಸೊ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂತ ಅವ್ರು ಕೊಡುವಂತ ಒಂದು ಬಲಿಗಳನ್ನ ಡೈರೆಕ್ಟ್ ಆಗಿ ದೇವ್ರಿಗೆ ಏನ್ ಮಾಡಕ್ಕಾಗಲ್ಲ ಅವರು ಅರ್ಪಿಸಿದಕ್ಕೆ ಅನುಮತಿ ಮಾಡ್ಲಿಲ್ಲ ದೇವರು ಅಲ್ವಾ ಇವಾಗ ಬಂದ್ಬಿಟ್ಟು ಆ ಮೂರು ಜನಲಿ ನಾನು ಒಬ್ಬ ಅಂತ ಅನ್ಕೊಳ್ಳಿ ಅಲ್ವಾ ಸ್ವಲ್ಪ ಇದ್ದಾರೆ ಇವಾಗ ನಾನು ಬಂದ್ಬಿಟ್ಟು ಆ ಒಂದು ಬಲಿಗಳನ್ನ ಏನ್ ಮಾಡ್ಬೇಕು ನಾನು ಮಾಡಿರೋ ಪಾಪಕ್ಕೆ ಬಲಿಗಳನ್ನ ನಾನು ಕೊಡಬೇಕು ಅಲ್ವಾ ದೇವ್ರಿಗೆ ವಿರೋಧವಾಗಿ ನಾನು ಏನು ಮಾಡಿದೀನಿ ನಾನು ಮಾತಾಡಿದ್ದೀನಿ ಯೋಬನಿಗೆ ಇನ್ನು ಅಧಿಕವಾದ ಒಂದು ಕಷ್ಟನ ಏನು ಮಾಡಿದೀನಿ ನಾನು ಕೊಟ್ಟಿದ್ದೀನಿ ಸೊ ದೇವ್ರು ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ರ ಅಂತ ಹೇಳಿದ್ರೆ ನಾನು ಡೈರೆಕ್ಟಾಗಿ ದೇವ್ರ ಹತ್ರ ಏನು ಬಲಿ ಬಲಿನ ಕೊಡೋಕ್ಕಾಗಲ್ಲ ಯಾರ ಹತ್ರ ಕೊಡ್ಬೇಕಂದ್ರೆ ಯೋಬನ ಹತ್ರ ಕೊಟ್ಬಿಟ್ಟು ಯೋಬು ನಮ್ಮ ಪರವಾಗಿ ಏನು ಮಾಡಬೇಕು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಬೇಕು ಸೊ ಇದೇ ಬಂದ್ಬಿಟ್ಟು ಅರೇಂಜ್ಮೆಂಟ್ ಮಾಡಿದಲ್ಲಿ ದೇವ್ರ ಅಂತ ಇವಾಗ ನೀವು ನಲವತ್ತೆರಡನೇ ಅಧ್ಯಾಯ ಬಂದ್ರೆ ನಿಮಗೆ ಅದು ಇವನ್ ಕಾರ್ಯಗಳೆಲ್ಲ ನಿಮಗೆ ಗೊತ್ತಾಗುತ್ತೆ ಪ್ರೀತಿಯ ಸಹೋದರ ಅಲ್ವಾ ಸೊ ಇದು ಈ ರೀತಿ ಮಾಡಿ ಸೊ ಈ ಒಂದು ವಿಷಯನ ಮಾಡುವಾಗ ಇಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಒಂದು ದೊಡ್ಡ ಪರೀಕ್ಷೆ ಇದು ಒಂದು ದೊಡ್ಡ ಪರೀಕ್ಷೆಯಾಗಿ ಅದನ್ನಲ್ಲಿ ಇಟ್ಟರು ಏನಕ್ಕೆ ಈ ರೀತಿ ಅದನ್ನ ಮಾಡಿದ್ರು ಅಂತ ನೋಡ್ಬೇಕಂತ ಪ್ರೀತೀ ಸಹ ಯಾಕಂದ್ರೆ ಇವಾಗ ನೋಡಿ ಇವಾಗ ಯೋಬ ಬಂದ್ಬಿಟ್ಟು ಯಾರಿಗೆ ನಾವು ಒಂದು ಚಿತ್ರಣವಾಗಿ ನೋಡ್ತಾ ಇದೀವಿ ಅಂತಂದ್ರೆ ಇಸ್ರೇಲ್ ಇಸ್ರೈಲ್ ಚಿತ್ರಣವಾಗಿ ನಾವು ನೋಡ್ತಾ ಇದೀವಿ ಆ ಒಂದು ಮೂರು ಜನ ಆ ಒಂದು ಫ್ರೆಂಡ್ಸ್ ಯಾರಿಗೆ ಚಿತ್ರಣವಾಗಿ ನೋಡ್ತಾ ಇದೀವಿ ಅಂತಂದ್ರೆ ಒಂದು ಕ್ರಿಶ್ಚಿಯನ್ ಡಮ್ ಅಲ್ವಾ ಇಡೀ ಒಂದು ಕ್ರಿಸ್ತ ಒಂದು ಮಂಡಲಕ್ಕೆ ನಾವು ಮಾಡ್ತೀವಿ ನಾವು ನಾವು ನೋಡ್ತಾ ಇದ್ದೀವಿ ಅಲ್ವೇ ಸೊ ಇವಾಗ ಆ ಒಂದು ಟೈಮ್ ಅಲ್ಲಿ ಯೋಬನ್ನ ಬಂದ್ಬಿಟ್ಟು ಸಂತೈಸಬೇಕಾಗಿರೋ ಒಂದು ಸಂದರ್ಭದಲ್ಲಿ ಇವ್ರು ಏನ್ ಮಾಡಲಿಲ್ಲ ಯೋಬನ ಸಂತೈಸಿದ್ರೆ ನಿನ್ನ ಏನ್ ಮಾಡಿದ್ರು ದೇರ್ಗೆ ವಿರೋಧವಾಗಿ ಇನ್ನ ಅವ್ನಿಗೆ ಅವ್ನ ಏನು ಮಾಡಿದ್ರು ಅವನಿಗೆ ಇವ್ನಿಗೆ ದೇರ್ ಮೇಲೆ ಕೋಪ ಅಧಿಕವಾದ ರೀತಿಯಲ್ಲಿ ಅವ್ರಿಗೆ ಏನ್ ಮಾಡಿದ್ರು ಮಾಡಿದ್ರ ಅಂತ ನೋಡ್ತೀವಿ ಅಲ್ವಾ ಸೊ ಇದರಿಂದ ಯಾರಿಗೆ ನಷ್ಟ ಆಯ್ತು ಅಂತ ಹೇಳಿದ್ರೆ ಯೋಗ ಏನಾಯ್ತು ಯೋಗ ನಷ್ಟ ಯಾಕಂದ್ರೆ ಅವ್ರು ದೇವ್ರಿಗೆ ವಿರೋಧವಾಗಿ ಏನ್ ಮಾಡಿದ್ರು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರ ಅಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ನೋಡ್ತೀವಿ ಅಲ್ವೇ ಸೊ ಇದು ದೇವರು ಬಂದ್ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಮೂರು ಜನ ಒಂದು ಬಲಿಯಲ್ನ ಬಂದ್ಬಿಟ್ಟು ಯೋಬನಂತ ಕೊಟ್ಬಿಟ್ಟು ಯೋಬ್ ನಿಮ್ಮ ನಿಮ್ಮ ಪರವಾಗಿ ಏನ್ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಬೇಕಂತ ಹೇಳಿದಕ್ಕೆ ಏನಂತ ಹೇಳಿದ್ರೆ ಏನಕ್ಕೆ ನೋಡ್ಬೇಕಂತ ಹೇಳಿದ್ರೆ ಯೋಬನು ಮನಪೂರ್ವಕವಾಗಿ ಅವ್ರನ್ನ ಏನ್ ಮಾಡ್ಬೇಕಾಗಿತ್ತು ಕ್ಷಮಿಸಬೇಕಾಗಿತ್ತು ಅಲ್ವಾ ಸೊ ಈ ಒಂದು ಕಾರಣ ಬಂದ್ಬಿಟ್ಟು ಯೋಬನ ಏನ್ ಮಾಡಿದ್ರು ದೇವರಲ್ಲಿ ಪರೀಕ್ಷೆ ಮಾಡಿದ್ರು ಯಾಕಂದ್ರೆ ಅವ್ನು ಮನಪೂರ್ವಕವಾಗಿ ಕ್ಷಮಿಸಿದ್ರೆ ಮಾತ್ರನೇ ಅವರ ಪರವಾಗಿ ದೇವ್ರ ಹತ್ರ ನಂಬಕ್ಕಾಗತ್ತೆ ಬೇಡಿ ಅವ್ರಿಗೆ ಕ್ಷಮಾಪಣೆನಾ ತಗೊಳಕ್ ಸರಿನಾ ಸೊ ಈ ಒಂದು ಅರೇಂಜ್ಮೆಂಟ್ನ ದೇವ್ರ ರೀತಿಯಲ್ಲಿ ಏನ್ ಮಾಡಿದ್ರು ಅದನ್ನ ಮಾಡಿಟ್ಟಿದ್ರು ಇದೇ ತರಾನೇ ಈ ಒಂದು ಕ್ರಿಶ್ಚಿಯನ್ ಡಿನಾಮಿನೇಷನ್ಸ್ ಈ ಒಂದು ಕ್ರಿಶ್ಚಿಯನ್ ಈ ಒಂದು ಬ್ಯಾಬಿಲೋನ್ ಇದಿಯಲ್ಲಿ ಸಹಿಸೋದ್ರೆ ಅವ್ರು ಮಾಡಿರೋ ಒಂದು ತಪ್ಪಿಗೆ ಅವ್ರು ಯಾರ ಹತ್ರನೇ ಬರ್ಬೇಕಂತ ಹೇಳಿದ್ರೆ ಇದರ ಜನ ಮುಂದೆ ಅವ್ರು ಬಂದು ನಿಂತ್ಕೋಬೇಕು ಅವರ ಮುಖಾಂತರನೇ ಇವ್ರನ್ನ ಏನ ಏನ್ ಇವ್ರನ್ನ ಸಿದ್ಧಿಗೆ ತರಿವಂತ ಒಂದು ಕೆಲಸನ ದೇವ್ರ ಏನ್ ಮಾಡ್ತಾರೆ ಮಾಡ್ತಾರೆ ಗೊತ್ತಿರುವಂತಹ ಒಂದು ಕಾರ್ಯ ದೇವರ ಒಂದು ದೇವಿಕವಾಗಿ ಸಂಕಲ್ಪದಲ್ಲಿ ದೇವರಿ ಒಂದು ಭೂಲೋಕದಲ್ಲಿ ಈ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಡಿಸೈನ್ ಮಾಡಿ ಇಟ್ಟಿದ್ದಾರೆ ಇಸ್ರಾಯಲ್ ಮುಖಾಂತರನೇ ಏನ್ ಮಾಡ್ಬೇಕು ಅವರು ದೇವ್ರ ಹತ್ರ ಹೋಗೋದಕ್ಕೆ ಸಾಧ್ಯ ಅವ್ರಾಗಿ ಡೈರೆಕ್ಟ್ ಹೆಂಗ್ ಮಾಡ ದೇವ್ರ ಹತ್ರ ಹೋಗೋದಕ್ಕೆ ಆಗೋದಿಲ್ಲ ಹೌದು ಬಟ್ ಆದ್ರೆ ನಿಮ್ಗೆ ಸಾವಿರ ವರ್ಷದ ಅರಸಾಲಿಕೆಲ್ಲ ಮುಗ್ದಾದ ಮೇಲೆ ಡೈರೆಕ್ಟ್ ಆಗಿ ಎಲ್ಲರೂ ಏನ್ ಮಾಡ್ತಾರೆ ದೇವರಿಗೆ ಆರಾಧನೆ ಮಾಡುವಂತ ಒಂದು ವಿಷಯನೂ ಅದು ಬರ ಅದು ಸಾವಿರ ವರ್ಷ ಮುಗ್ದಾದ ಮೇಲೆ ಅಂತ ನಾವು ನೋಡ್ತೀವಿ ಬಟ್ ಆದ್ರೆ ಈ ಒಂದು ಸಾವಿರ ಸರ ಸಾಲಿಕೆಯಲ್ಲಿ ನೋಡ್ಬೇಕಂತ ಪ್ರೀತ ಈ ರೀತಿಯಲ್ಲಿ ಅವ್ರು ಏನ್ ಮಾಡ್ಬೇಕಂತಂದ್ರೆ ಇಸ್ರೇಲ್ ಜನಂಗ ಮುಂದೆ ಇಸ್ರಾಲ್ ಜನ ಮುಖಾಂತರ ಏನ್ ಮಾಡಬೇಕು ಅವ್ರು ದೇವ್ರ ಹತ್ರ ಬಲಿಗಳನ್ನ ಸಲ್ಸೋ ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾ ಮಾಡೋದನ್ನ ನಾವು ನೋಡ್ತೀವಿ ಅದೇ ಸೊ ಇದರಲ್ಲಿ ಇವ್ರಿಗೆ ಒಂದು ದೊಡ್ಡ ಪಾಠವಾಗಿತ್ತು ಅದೇ ತರ ಇಸ್ರೇಲ್ ಜನರು ಏನ್ ಮಾಡ್ಬೇಕಂತ ಇದು ಅವ್ರಿಗೊಂದು ದೊಡ್ಡ ಪಾಠವಾಗಿ ಇರತ್ತೆ ಅವರು ಸಂಪೂರ್ಣವಾಗಿ ದೇವರ ಒಂದು ಕ್ಯಾರೆಕ್ಟರ್ಸ್ನ ಬೆಳೆಸಿದಾರೆ ಎನ್ನು ಒಂದು ಟೆಸ್ಟಿಂಗ್ ಬಂದ್ಬಿಟ್ಟು ಅವ್ರಗಳಲ್ಲಿ ಏನಾಗಿರುತ್ತೆ ಅವ್ರಲ್ಲಿ ಇರೋದನ್ನ ಮಾಡ್ತೀವಿ ನಾವು ಅದನ್ನ ಆ ಒಂದು ಸಮಯದಲ್ಲಿ ನಾವು ನೋಡ್ಬೋದು ಅಲ್ವಾ ಇಸ್ರೇಲ್ ಜನಗಳಲ್ಲಿ ಎಂತ ಒಂದು ಕ್ಯಾರೆಕ್ಟರ್ ಬರ್ಬೇಕಂತ ಹೇಳಿದ್ರೆ ನನಗೆ ವಿರೋಧವಾಗಿ ನೀವು ಪಾಪ ಮಾಡಿದ್ರಿ ನೀವು ನನ್ನ ವಿರೋಧ ಪಾಪ ಮಾಡಿದ್ರು ನಾನು ಏನು ಅದನ್ನು ಮನಪೂರ್ವಕವಾಗಿ ನಾನು ಕ್ಷಮಿಸಿ ನಿಮಗೂ ಒಂದು ಆಶೀರ್ವಾದನ ನಾನು ಕೊಡುವ ರೀತಿಯಲ್ಲಿ ನಾನು ಮಾಡೋದೊಂದು ಕೆಲಸ ಅವರಲ್ಲಿ ಮಾಡಬೇಕು ಪೀಜಿಸೋದರೆ ಯಾಕಂದರೆ ದೇವರ ಒಂದು ಉದ್ದೇಶನೇ ಅದೇ ಅಲ್ವೇ ದೇವರ ಉದ್ದೇಶ ಏನಂತಲ್ರೆ ಇಸ್ರಾಯೇಲ್ ಜನರು ಬಂದುಬಿಟ್ಟು ದೇವರೊಂದು ಸಾಕ್ಷಿಗಳಾಗಿರ್ಬೇಕು ಒಂದು ಭೂಲೋಕದಲ್ಲಿ ಅವ್ರು ದೇವರೊಂದು ಸಾಕ್ಷಿಗಳಾಗಿರ್ಬೇಕಂದ್ರೆ ದೇವ್ರಲ್ಲಿ ಇರೋ ಒಂದು ಗುಣ ಏನಾಗಿರಬೇಕು ಇರಬೇಕು ಅಲ್ವಾ ಸೊ ಆ ಒಂದು ಗುಣನ ಪಡಿಸೋದಕ್ಕೆ ದೇವ್ರ ರೀತಿಯಲ್ಲಿ ಅಂಜ್ಮೆಂಟ್ ಏನ್ ಮಾಡ್ತಾರೆ ಅಂತಂದ್ರೆ ಮಾಡ್ತಾರೆ ಅಲ್ವಾ ಇದು ಬಂದ್ಬಿಟ್ಟು ತುಂಬಾ ಮುಖ್ಯವಾಗಿರುವಂತ ಒಂದು ಕಾರ್ಯ ಇದು ಬಂದ್ಬಿಟ್ಟು ನಮಗೂ ಅನ್ವಯಿಸುವಂತ ಒಂದು ಕಾರ್ಯವಾಗಿ ಬರುತ್ತೆ ಪ್ರೀತಿ ಸಹಸೋತ್ರಿ ಅಲ್ವಾ ಸೊ ನಾವು ಬಂದ್ಬಿಟ್ಟು ನಮ್ಮ ಒಂದು ಸಹೋದರ ಸೌಧರಿ ನಮ್ಗೆ ವಿರೋಧವಾಗಿ ಪಾಪ ಮಾಡಿದಾಗ ಅಲ್ವೇ ಏನು ಏನ್ ಮಾಡ್ಬೇಕ್ರಿ ಅವ್ರನ್ನ ಮನಪೂರ್ವಕವಾಗಿ ಕ್ಷಮಿಸಿ ಅವ್ರಿಗೋಸ್ಕರ ನಾವು ಏನು ಮಾಡ್ಬೇಕಾಗತ್ತೆ ನಾವು ಪ್ರಾರ್ಥನೆಗಳನ್ನ ಮಾಡ್ಬೇಕು ಅಲ್ವಾ ನಾವು ಕೊಡುವಂತ ಒಂದು ಬಲಿಗಳು ದೇವ್ರು ಬಂದ್ಬಿಟ್ಟು ಸಮರ್ಪಿಸ್ಕೋಬೇಕಂತ ದೇವ್ರ್ ಬಂದ್ಬಿಟ್ಟು ಅಂಗೀಕರಿಸ್ಕೋಬೇಕಂತ ಹೇಳಿದ್ರೆ ನಾವು ಬಲಿಗಲ್ಲಿ ಕೊಡೋದಕ್ಕೆ ಮುಂಚೆ ನಮ್ಮ ಒಳಗಡೆ ಏನಿರ್ಬಾರ್ದು ದ್ವೇಷನ ಒಂದು ಕಾರ್ಯ ಇರಬಾರ್ದು ಪ್ರೀತಿ ತುಂಬಿರಬೇಕು ಮನಪೂರ್ವವಾಗಿ ಕ್ಷಮಿಸುವಂತ ಒಂದು ಕಾರ್ಯ ಇರಬೇಕು ಅದೆಲ್ಲ ಫಸ್ಟ್ ಮಾಡಾದ್ಮೇಲೆ ಹೋಗಿ ಬಲಿ ಸಲ್ಲಿಸಬೇಕು ಅಲ್ವಾ ಸೊ ಫಸ್ಟು ಏನ್ರಿ ಫಸ್ಟ್ ದೇವರಿಗೆ ವಿಧೇಯರಾಗಿ ಇರಬೇಕು ಅದೇ ಫಸ್ಟ್ ಆಮೇಲೆನೇ ಬಲಿ ಒಬಿಡಿಯನ್ಸ್ ಫಾಲೋಡ್ ಬೈ ಸ್ಯಾಕ್ರಿಫೈಸ್ ಇಸ್ ವಾಟ್ ಗಾಡ್ ಎಕ್ಸೆಪ್ಟ್ಸ್ ನಾಟ್ ಸ್ಯಾಕ್ರಿಫೈಸ್ ಫಸ್ಟ್ ಬಲಿಗಿಲ್ಲಲ್ಲ ಮುಖ್ಯ ಯಾವ್ದ್ರಿ ಫಸ್ಟ್ ಮುಖ್ಯ ವಿಧೇಯತ್ವೇ ಫಸ್ಟ್ ಮುಖ್ಯ ಅಲ್ವಾ ಈ ತಿರುಪತಿ ಉಂಡಿಲಿ ಹೋಗಿ ಹಾಕೋತರ ಕಥೆಗಳೆಲ್ಲ ಏನು ಮಾಡಕ್ಕಾಗಲ್ಲ ನಾವು ಇಲ್ಲಿ ನಾವು ಮಾಡೋಕ್ಕಾಗಲ್ಲ ಪ್ರೀತಿ ಸರ್ ಸೋದರೇ ಅಲ್ವಾ ತಿರುಪತಿ ಹುನಲ್ಲಿ ಹೋಗಿ ದುಡ್ಡು ಹಾಕಿದ ತಕ್ಷಣ ಪಾಪಗಳೆಲ್ಲ ಏನಾಗ್ಬಿಡ್ತು ಕ್ಷಮಾಪಣೆ ಆಗ ಆಗಿ ಆಗೋಯ್ತು ಅನ್ನೋ ರೀತಿಯಲ್ಲಿ ನಾನು ಏನು ಮಾಡ್ತೀನಿ ತಿಂಗಳು ತಿಂಗಳಮೌಂಟ್ಗಳಿಗೆ ಕೊಡ್ತೀನಿ ನಾನು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀನಿ ಅದನ್ನ ನೋಡಿ ದೇವ್ರ ನನ್ನ ನನ್ನ ಪಾಪಗಳನ್ನ ಕ್ಷಮಿಸ್ಬಿಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಆ ಕಾರ್ಯಗಳು ಏನಾಗಲ್ಲ ಅಂತ ಒಂದು ಯೋಚನೆ ನನ್ನ ಅದನ್ನ ಏನು ಮಾಡಬೇಕು ತೆಗೆದು ಅದನ್ನ ತೆಗೆದಾಗ್ಬೇಕ್ರಿ ಅದೆಲ್ಲ ಬಂದ್ಬಿಟ್ಟು ಲೋಕ ಹೋಗುವಂಥ ಒಂದು ಸೈಡ್ ಅದು ಬಟ್ ದೇವರು ಅದನ್ನ ಎದುರು ನೋಡಲ್ಲ ಫಸ್ಟ್ ನೀನು ವಿಧಿಯನಾಗಿರು ನನ್ನ ಮಾತಿಗೆ ನೀನು ಫಸ್ಟ್ ವಿಧಿಯನಾಗಿ ಇರು ನನ್ನ ಮಾತಿಗೆ ತಕ್ಕಂತೆ ನೀನು ಫಸ್ಟ್ ನಡಿ ಅದಾದ್ಮೇಲೆ ಬಲಿಗಲ್ನ ಕೊಡಿ ಅಂತ ಏನು ಮಾಡ್ತಾರೆ ಅದನ್ನ ಹೇಳ್ತಾರೆ ಅಲ್ವಾ ಸೊ ದೇವರ ಒಂದು ಪ್ರೈಮರಿ ಕ್ಯಾರೆಕ್ಟರ್ ಏನ್ ನೋಡ್ಬೇಕು ಅಂತಂದ್ರೆ ಕ್ಷಮಿಸುವಂತಹ ಒಂದು ಗುಣ ಪ್ರೀತಿ ಮಾಡುವಂತ ಒಂದು ದೈವಿಕವಾಗಿರುವಂತ ಪ್ರೀತಿ ಗೊತ್ತಲ್ಲ ದೈವಿಕವಾಗಿರೋ ಪ್ರೀತಿಗೆ ಡಿಫೆನ್ಸ್ ಗೊತ್ತಲ್ಲ ನಿಮಗೆ ನಾವು ಮಾಡುವಂತ ಪ್ರೀತಿ ತರ ಅಲ್ಲ ದೈವಿಕವಾಗಿರೋ ಪ್ರೀತಿ ಏನ್ರಿ ವಿರೋಧಿಗಳನ್ನು ಪ್ರೀತಿ ಮಾಡುವಂಥ ಒಂದು ಪ್ರೀತಿ ಮಾಡುವ ಪಾಪ ಕ್ಷಮಿಸುವಂತ ಒಂದು ಪ್ರೀತಿ ಅಲ್ವೇ ನಮಗೋಸ್ಕರ ತನ್ನ ಒಬ್ನೇ ಮಗನ ಏನ್ ಮಾಡಿದ್ರು ಕೊಟ್ರು ಅಲ್ವಾ ಆ ಒಂದು ಒಬ್ನೇ ಮಗನು ನಮಗೋಸ್ಕರ ಏನ್ ಮಾಡಿದ್ರು ತನ್ನ ತಾನೇ ಅವ್ರು ಏನ್ ಮಾಡಿದ್ರು ಅರ್ಪಿಸುದು ಅದು ದೈವಿಕವಾಗಿರೋ ಆ ಪ್ರೀತಿ ಆ ಒಂದು ಪ್ರೀತಿ ನಾವು ಆ ಪ್ರೀತಿ ನಾವು 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 ಮುಖ್ಯ ಅಂತ ನೋಡ್ತೀವಿ ಅದಿಲ್ಲದೆ ಹೋಗಿ ಬಲಿಗೆ ಕೊಡ್ತಾ ಇದ್ರೆ ಯಾವೊಂದು ಪ್ರಯೋಜನ ಬರದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ನಾಲ್ಕು ವಚನಗಳು ಮತ್ತೆನ್ ಬರದ ಸುವಾರ್ತೆ ಐದನೇ ಅಧ್ಯಾಯ ಇಪ್ಪತ್ಮೂರು ಇಪ್ಪತ್ನಾಲ್ಕು ವಚನಗಳು ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆಯೇ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗೂ ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಅಲ್ವಾ ಇದಕ್ಕೆ ಹಲವಾರು ಒಂದು ಬೋಧನೆಗಳ್ ಏನ್ ಮಾಡಿದ್ರೆ ಬೈಬಲ್ ನಮಗೆ ಕೊಟ್ಟಿದ್ದಾರೆ ಅಲ್ವಾ ನಮ್ ಕಣ್ಣ ಮುಂದೆ ಕಾಣಿಸುವಂತ ಸೋದರನ ಬಂದ್ಬಿಟ್ಟು ಪ್ರೀತಿ ಮಾಡಲಿಲ್ಲ ಅಂತಂದ್ರೆ ಕಣ್ಣಿಗೆ ಕಾಣದಿರೋ ದೇವರನ್ನ ಪ್ರೀತಿ ಮಾಡಿ ಏನ್ ಪ್ರಯೋಜನ ಅಲ್ವಾ ಕಣ್ಣಿಗೆ ಕಾಣದನ್ನ ಪ್ರೀತಿ ಮಾಡಕ್ ಖಂಡಿತವಾಗ್ಲು ಪ್ರೀತಿ ಮಾಡೋದಕ್ಕೆ ಆಗೋದ್ರೆ ಆ ಕಣ್ಣಿಗೆ ನಿನ್ನ ಕಣ್ಣ ಮುಂದೆ ಕಾಣಿಸುವ ಸೋದನ ಫಸ್ಟ್ ನೀನ್ ಏನ್ ಮಾಡು ಫಸ್ಟ್ ಪ್ರೀತಿ ಮಾಡು ಅವನ್ನ ಪ್ರೀತಿ ಕಲ್ತ್ಕೊ ಅದಾದ್ಮೇಲೆ ನಾನು ಪ್ರೀತಿ ಮಾಡಕ್ ಏನ್ ಮಾಡ್ತೀವಿ ಆಟೋಮೆಟಿಕ್ ಆಗಿ ಕಲ್ತ್ಕೊಂತ ಒಂದು ಪ್ರಿನ್ಸಿಪಲ್ಸ್ ನಮ್ಗೆ ಬೇಲ್ ಏನ್ ಮಾಡಿ ನಮಗೆ ಕೊಟ್ಟಿದ್ದಾರೆ ಪ್ರೀತಿ ಸಹಸೋದ್ರಿ ಅಲ್ವಾ ಸೊ ಇದು ಆತನ ಒಂದು ಆ ಒಂದು ಮೂರು ಜನ ಸಂತೈಸರ್ ಒಂದು ಮೂರು ಜನ ಬಗ್ಗೆ ಏನ್ ಮಾಡ್ತೀವಿ ಅಂತ ನಾವು ನೋಡ್ತೀವಿ ಇವಾಗ ನೆಕ್ಸ್ಟ್ ನೋಡ್ಬೇಕಂತಂದ್ರೆ ಆತನ ಒಂದು ಕುಟುಂಬ ಬಂಧು ಬಳಗಗಳು ಇವ್ರು ಏನ್ ಮಾಡ್ತಾರೆ ಇವರು ರಿಟರ್ನ್ ಬರ್ತಾರೆ ಅಲ್ವಾ ಆತನ ಕುಟುಂಬ ಬಂಧು ಏನಾಗ್ತಾರೆ ರಿಟರ್ನ್ ಬರೋದನ್ನ ನಾವು ನೋಡ್ತೀವಿ ಪ್ರೀತಿ ಸಹಸೋದ್ರೀ ಅಲ್ವೇ ಸೊ ಇವರೆಲ್ಲ ಎಲ್ಲಿ ಹೋಗಿದ್ರಿ ಅಂತ ಹೇಳಿದ್ರೆ ಯೋಬನ ಒಂದು ಕಷ್ಟನ ನೋಡಿ ಯೋಬ ಕಷ್ಟದಲ್ಲಿ ಇರೋದನ್ನ ನೋಡಿ ಇವರೆಲ್ಲ ಬಿಟ್ಟು ಹೋಗಿರೋರು ಏನ್ ಮಾಡಿದ್ದಾರೆ ಇವರು ಇವ್ರನ್ನ ಬಿಟ್ಟು ಓಡಕ್ ಬಿಟ್ಟಿದ್ದಾರೆ ಜೋಬ್ರನ್ನ ಬಿಟ್ಬಿಟ್ಟು ಆತನ ಒಂದು ಕಷ್ಟನ ನೋಡಿ ಆತನ ಒಂದು ಕಷ್ಟದಲ್ಲಿ ಪಾಲ್ಗೊರ ಆಗದೇ ಆಗದೆ ವಿಷಯನ ಅವ್ರು ಅವ್ರು ಆಕ್ಚುಲಿ ಅವ್ರ ಕಷ್ಟದಲ್ಲಿ ಅದೇ ನಿಜವಾದ ಒಂದು ಕುಟುಂಬ ಅಲ್ವೇ ನಿಜವಾದ ಒಂದು ಕುಟುಂಬ ಏನಂತ ನೋಡ್ಬೇಕಂತಂದ್ರೆ ಒಬ್ರು ಕಷ್ಟ ಕುಟುಂಬದಲ್ಲಿ ಒಬ್ರು ಕಷ್ಟ ಕುಟುಂಬದ ಸದಸ್ಯರು ಒಬ್ರು ಕಷ್ಟದಲ್ಲಿದ್ರೆ ಜೊತೆ ಕುಟುಂಬದವ್ರು ಏನ್ ಮಾಡ್ಬೇಕು ಬಂದ್ಬಿಟ್ಟು ಬಂದ್ಬಿಟ್ಟು ಅವ್ರಿಗೆ ಏನ್ ಸಹಾಯ ಮಾಡಕ್ ಆಗುತ್ತೋ ಅವ್ರನ್ನ ಏನ್ ಸಂತಿಸೋದಕ್ಕಾಗತ್ತೋ ನಾವು ಒಂದು ಕಾರ್ಯಗಳನ್ನ ಏನ್ ಮಾಡ್ಬೇಕು ಮಾಡ್ಬೇಕು ಬಟ್ ಆದ್ರೆ ಸಾಧನವಾಗ ಏನಾಗುತ್ತೆ ಈ ಲೋಕದಲ್ಲಿ ಕಷ್ಟದಲ್ಲಿ ಬಂದಾಗ ನಮ್ಮನ್ನ ಬಿಟ್ಟು ಏನೇ ಮಾಡ್ತಾರೆ ಎಲ್ರು ಓಡಾಬಿಡ್ತಾರೆ ಅದೇ ತರನೇ ಬಂದ್ಬಿಟ್ಟು ಯೋಬನ ಒಂದು ವಿಷಯದಲ್ಲಿ ಒಂದು ಕಾರ್ಯಗಳ ಏನಾಯ್ತು ನಡೀತು ಅಂತ ನಾವು ನೋಡ್ತೀವಿ ಪ್ರೀತಿಯ ಸಹಿಸೋದ್ರೆ ಅಲ್ವೇ ಸೊ ಇವರು ಏನ್ ಅಂತಂದ್ರೆ ಇವರು ರಿಟರ್ನ್ ಬರ್ಬೇಕಾಗಿತ್ತು ಯೋಬನ ಹತ್ರ ಇವ್ರು ಯೋವ್ರನ್ನ ಹತ್ರ ಏನ್ ಮಾಡ್ಬೇಕು ರಿಟರ್ನು ಬರ್ಬೇಕು ಸೊ ಅದೇ ತರನೇ ಪ್ರತಿಯ ಸಹಸೋದ್ರೆ ಯೌಸ್ ಇಸ್ರೇಲ್ನ ನ ಒಂದು ಜನಾಂಗ ನೋಡ್ಬೇಕಂತಂದ್ರೆ ಇಸ್ರಾಲ್ ನ ಜನಾಂಗ ಒಂದು ಸ್ನೇಹಿತರು ಏನಾಗ್ತಾರೆ ಅವ್ರನ್ನ ಅವ್ರ ಕಷ್ಟದಲ್ಲಿರೋದು ನೋಡ್ಬಿಟ್ಟು ಅವ್ರನ್ನ ಬಿಟ್ಟು ಏನ್ ಮಾಡ್ತಾರೆ ಅವರು ಹೋಗ್ಬಿಡ್ತಾರೆ ಅಲ್ವಾ ಬಟ್ ಆದ್ರೆ ಆ ಒಂದು ಕ ಇವಾಗ ನೋಡಿ ಒಂದು ವಿವರ ಸಮಾಪ್ತಿ ಒಂದು ಕಾರ್ಯಗಳನ್ನ ಏನ್ ಮಾಡುತ್ತೆ ಇನ್ನ ಇದು ಈ ಕಾರ್ಯಗಳನ್ನ ನೆರವೇರುತ್ತೆ ಯಾರಲ್ಲ ಇಸ್ರೇಲ್ ಗೆ ಸಪೋರ್ಟರ್ಸ್ ಆಗಿದ್ರು ಎಲ್ಲ ಇಸ್ರೇಲ್ನ ಸಪೋರ್ಟ್ ಮಾಡ್ತಾ ಇದ್ರು ಇವಾಗ ಏನ್ ಮಾಡ್ಬತ್ತೆ ಇಸ್ರೇಲ್ ಬಿಟ್ಟು ಹೋಗ್ಬಿಡ್ತಾರೆ ಹೋಗಾದ್ಮೇಲೆ ಅವ್ರು ಏನ್ ಮತ್ತೆ ರಿಟರ್ನ್ ಮಾಡ್ಬೇಕು ಮಾಡಬೇಕು ಮತ್ತೆ ಇಸ್ರೇಲ್ ಉದ್ದಾರ ಆಗುತ್ತೆ ನೋಡಿ ಮತ್ತೆ ಏನಾಗ್ತಾರೆ ರಿಟರ್ನು ಬರ್ತಾರೆ ವಿಷಯ ನಾವು ನೋಡ್ಸೋ ಅವ್ರು ಬರುವಾಗ ಏನೊಂದು ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ಬಂದ್ಬಿಟ್ಟು ನಮಗೆ ಈ ಒಂದು ವಿಷಯದಲ್ಲಿ ತೋರಿಸಿದ್ದಾರೆ ನೋಡಿ ಯೋಬನ ಒಂದು ಪುಸ್ತಕ ನಲ್ವತ್ತೆರಡನೇ ಅಧ್ಯಾಯ ಹನ್ನೊಂದನೇ ವಚನ ಜೋಬ್ ಫಾರ್ಟಿ ಟು ಲೆವೆನ್ ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ಅಕ್ಕ ತಂಗಿಯರು ಮೊದಲು ಅವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲಾ ಪರಿಚಿತರು ಅವನ ಬಳಿಗೆ ಬಂದು ಯಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರಹವನ್ನು ಒಂದೊಂದು ಚಿನ್ನದ ಉಂಗರವನ್ನು ಅವನಿಗೆ ಕೊಟ್ಟರು ಹಾ ಓಕೆ ಸಲ್ವಾ ಅಲ್ವಾ ಸೊ ಇಲ್ಲಿ ನಾವು ನೋಡ್ಬೇಕಂತ ಒಂದು ಐದು ಕಾರ್ಯಗಳು ನಡೆಯುತ್ತೆ ಅಲ್ಲಿ ಸೊ ಫಸ್ಟ್ ಅವ್ರು ಏನ್ ಮಾಡ್ಬೇಕಂತಂದ್ರೆ ಆತನ ಜೊತೆ ಸೇರಿ ಅವನ ಜೊತೆ ಏನ್ ಮಾಡ್ಬೇಕು ಭೋಜನ ಮಾಡ್ಬೇಕು ಇದು ಫಸ್ಟ್ ಸೆಕೆಂಡ್ ಏನ್ ಮಾಡ್ಬೇಕಂತಂದ್ರೆ ಆತನ ಜೊತೆ ಸೇರಿ ಅನುತಾಪ ಪಡ್ಬೇಕು ಇದು ಎರಡನೇದು ಮೂರನೇದು ಏನಂತ ನೋಡ್ಬೇಕಂತಂದ್ರೆ ಆತನ ಸಂತೈಸ್ಬೇಕು ಇದು ಮೂರನೇದು ಅಲ್ವಾ ನಾಲ್ಕನೇದು ಏನಂತ ನೋಡ್ಬೇಕಂತಂದ್ರೆ ಆತನಿಗೆ ಒಂದು ಬೆಲ್ಲಿ ಒಂದು ಬಂಗಾರದ ಒಂದು ನಾನೇ ನಾನು ನಾನೇ ಏನ್ ಮಾಡ್ಬೇಕು ಕೊಡ್ಬೇಕು ಐದನೇದು ಏನಂತ ನೋಡ್ಬೇಕಂತಂದ್ರೆ ಒಂದು ಚಿನ್ನದ ಉಂಗರ ಅಂತ ನಿಮಗೆ ಕನ್ನಡದಲ್ಲಿ ಬರ್ತದೆ ಇಂಗ್ಲೀಷಲ್ಲಿ ಬಂದ್ಬಿಟ್ಟು ಗೋಲ್ಡ್ ಇಯರಿಂಗ್ ಅಂತ ಬರುತ್ತೆ ಗೋಲ್ಡ್ ಇಯರಿಂಗ್ ಇದು ಬಂದ್ಬಿಟ್ಟು ನೀವು ನಾವು ಎಲ್ಲೂ ನೋಡ್ತೀವಿ ಅಂತಂದ್ರೆ ಈ ಸಾಕನ ಒಂದು ವಿಷಯದಲ್ಲಿ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ ರೆಬೆ ಅಲ್ವಾ ಸರ್ ಒಂದು ವಿಷಯದಲ್ಲಿ ಒಂದು ಮಾಡ್ತಾರೆ ಏನ್ ಮಾಡ್ತೀವಿ ಏನ್ ಮಾಡ್ತಾರೆ ಆ ಒಂದು ಚಿನ್ನದ ಆಭರಣ ಆಭರಣಗಳ ಮಾಡ್ತಾರೆ ಸೊ ಅಲ್ಲೂ ಒಂದು ಗೋಲ್ಡ್ ಇಯರಿಂಗ್ ಬರ್ತದೆ ಅಲ್ವಾ ಅಲ್ಲಿ ಬಲೆಗಳು ಬರ್ತದೆ ಗೋಲ್ಡ್ ಇಯರಿಂಗ್ ಏನಾಗ್ತದೆ ಬರ್ತದೆ ಪೀತ ಸೊ ಅಲ್ವಾ ಸೊ ಇದು ಏನು ಮಾಡ್ಬೇಕಂತ ದೇ ಹ್ಯಾವ್ ಟು ಕಿವ್ ಎಮ್ ಗೋಲ್ಡ್ ಇಯರಿಂಗ್ ಸೊ ಈ ಒಂದು ಐದು ಕಾರ್ಯನೂ ಕಾರ್ಯದಲ್ಲಿ ಒಂದೊಂದು ವಿಷ ಏನ್ ಮಾಡಿದಾರೆ ದೇವ್ ನಮಗೆ ಕೊಟ್ಟಿದ್ದಾರೆ ಅಲ್ವಾ ಸೊ ಫಸ್ಟ್ ಏನ್ ಅಂತ ಹೇಳಿದ್ರೆ ಆತನ ಜೊತೆ ಬಂದು ಸೇರಿ ಭೋಜನ ಮಾಡ್ಬೇಕು ಸೊ ಇದು ಜೊತೆ ಸೇರಿ ಭೋಜನ ಮಾಡೋದಂದ್ರೆ ಏನ್ ಅರ್ಥ ಏನ್ ಅರ್ಥ ಅಂತ ನೋಡಿ ನಾವು ರೋಡಲ್ಲ ಬಂದ್ಬಿಟ್ಟು ಬಾಳ ಮನೆಗೆ ಬಂದ್ಬಿಟ್ಟು ಭೋಜನ ಮಾಡೋಳ್ ಹೇಳೋದಿಲ್ಲ ಅಲ್ವಾ ಸೊ ಬಂದ್ಬಿಟ್ಟು ನನ್ನ ಕುಟುಂಬದಲ್ಲಿ ಒಬ್ರು ಇದ್ರು ಅಲ್ವಾ ನನ್ಗೆ ವಿರೋಧವಾಗಿ ಅವ್ರು ಮಾಡಿ ಏನ್ ಮಾಡಿದ್ರು ಅವರು ಹೋದ್ರು ಇವಾಗ ಅವ್ರು ನಮ್ಮ ಮನೇಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಇವಾಗ ಯಾರು ಮಾಡಿ ಪಾಪ ಮಾಡಿರೋದು ಅವರು ಅವ್ರು ಮನೆಗೆ ಬಂದಾಗ ನಮ್ಮ ಜೊತೆ ಬಂದು ಭೋಜನೆ ಮಾಡಿದಾಗ ಅದು ಯಾವ ವಿಷಯ ಸೂಚನೆ ಮಾಡ್ತದೆ ನಾನು ನಿಮ್ಮ ಜೊತೆ ಎಂದಿಗೂ ನಾನು ಮಾಡ್ತೀನಿ ಇರ್ತೀನಿ ಅಲ್ವಾ ಮತ್ತೆ ಫ್ರೆಂಡ್ಶಿಪ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮತ್ತೆ ಫ್ರೆಂಡ್ಶಿಪ್ನಲ್ಲಿ ಬಂದು ಕೊನೆಯವರೆಗೂ ಇರುವಂತಹ ಒಂದು ಕಾರ್ಯ ಸರಿನಾ ಸೊ ಇಟ್ 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 ಅದು ಅದೇನು ಸೂಚನೆ ಮಾಡ್ತದೆ ಅಂತ ಹೇಳಿದ್ರೆ ಅನ್ ಎಟರ್ನಲ್ ಫ್ರೆಂಡ್ಶಿಪ್ ಪ್ಲಜ್ ಆಫ್ ಅನ್ ಎಟರ್ನಲ್ ಫ್ರೆಂಡ್ಶಿಪ್ ನಾನು ಎಂದಿದ್ದು ಜೊತೆ ಏನ್ ಮಾಡ್ತೀನಿ ಮೇಲೆ ನಾನು ಇರ್ತೀನಿ ಎಂಬ ಒಂದು ವಿಷಯನ ಸೂಚನೆ ಮಾಡುವಂತಹ ಈ ಭೋಜನೆ ಮಾಡುವಂತಹ ಒಂದು ಕಾರ್ಯ ಅಲ್ವಾ ಸೊ ಇದ್ ಬಂದ್ಬಿಟ್ಟು ಮಿಡಲ್ ಈಸ್ಟ್ ಅಲ್ಲಿ ಈ ಒಂದು ಕಷ್ಟ ಇವಾಗ್ಲೂ ಇದೆ ಒಬ್ಬ ಜೊತೆ ಅವ್ರು ಕುತ್ಕೊಂಡು ಭೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದೇನಂತ ಹೇಳಿದ್ರೆ ಅವ್ರು ಯಾವ ಒಂದು ವಿಷಯ ಅವ್ರು ತೋರಿಸ್ತಾರೆ ಅಂದ್ರೆ ಐ ಆಮ್ ಯುವರ್ ಫ್ರೆಂಡ್ ಫಾರ್ ಎವರ್ ನಾನಿನ್ನ ಒಂದು ಸ್ನೇಹಿತನಾಗ ಏನರ್ತೀನಿ ಎಂದಿದ್ನಿಗೂ ನಾನು ಇರ್ತೀನಿ ಇದನ್ನ ಇದನ್ನ ತೋರಿಸ್ಕೊಡುವಂತ ಒಂದು ಕಾರ್ಯ ಅಲ್ವಾ ಇದು ಬಂದ್ಬಿಟ್ಟು ನಿಮಗೆ ಕವನೆಂಟ್ ಆಫ್ ಸಾಲ್ಟ್ ಉಪ್ಪಿನ ಒಡಂಬಡಿಕೆನೋ ಈ ಒಂದು ಕಾರ್ಯನ ಸೂಚನೆ ಮಾಡೋದು ಯಾರಲ್ಲ ಬಂದ್ಬಿಟ್ಟು ಇದನ್ನ ಬಿಟ್ಟು ಒಳಗಡೆ ಹೋಗ್ಬಿಟ್ಟಿದ್ರು ಅವ್ರು ರಿಟರ್ನ್ ಬರ್ಬೇಕು ಅಂತಂದ್ರೆ ಒಂದು ಕವನೆಂಟ್ ಮಾಡಿ ಏನ್ ಅವರು ಬರ್ಬೇಕು ಒಂದು ಕಾರ್ಯ ಬಂದ್ಬಿಟ್ಟು ನಿಮ್ಗೆ ಅರಣ್ಯ ಕಾಂಡ ಹದಿನೆಂಟನೇ ಹತ್ತೊಂಬತ್ತನೇ ವರ್ಷದಲ್ಲಿ ಇದೆ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ ಇದೊಂದು ನೀವು ತೆಗೆದು ನೋಡಿದ್ರೆ ನಿಮಗೆ ಅದು ಸೊ ಫಸ್ಟ್ ಏನು ಏನ್ ಮಾಡ್ಬೇಕಂತಂದ್ರೆ ಯೋಬನ್ ಜೊತೆ ಕೂತ್ಕೊಂಡು ಅದ ಜೊತೆ ಕೂತ್ಕೊಂಡು ಅವರ ಕುಟುಂಬದವರು ಭೋಜನ ಮಾಡುವಂತ ಒಂದು ಕಾರ್ಯ ಬಂದ್ಬಿಟ್ಟು ಅನ್ ಎಟರ್ನಲ್ ಫ್ರೆಂಡ್ಶಿಪ್ ಮೀನ್ ಮುಂದುವರಿಸುವ ಮುಂದುವರಿಸಿ ಬರಿಸುವಂತ ಒಂದು ಸ್ನೇಹ ತೋರಿಸುವಂತ ಒಂದು ಕಾರ್ಯ ಅಂತ ನಾವು ನೋಡ್ತಿರ್ತೀವಿ ಇದನ್ನ ಲೋಕನು ಏನ್ ಮಾಡ್ತಾರೆ ಇವಾಗ ಮಾಡ್ತಾರೆ ಲೋಕದ ಒಂದು ಜನರು ಏನ್ ಮಾಡ್ತಾರೆ ಬಂದ್ ಮಾಡುವಂತ ಒಂದು ಕಾರ್ಯಪ್ರೀತಿ ಸಹ ಸೋದರ ಅಲ್ವಾ ಸೊ ಇವ್ರು ಇಸ್ರಾಲ್ ಜನ ಇಸ್ರಾಲ್ ಜನರಿಗೆ ಜೊತೆ ಸೇರ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಜೊತೆ ಕುತ್ಕೊಂಡು ಭೋಜನ ಮಾಡ್ತಾರೆ ಆದ್ರೆ ಅವ್ರು ಏನ್ ಊಟ ಮಾಡ್ತಾರೋ ಆ ಊಟನ ಇವರು ಏನ್ ಮಾಡ್ತಾರೆ ಮಾಡ್ತಾರೆ ಇವಾಗ ಅವ್ರು ಏನ್ ಊಟ ಮಾಡ್ತಾರೆ ಧರ್ಮಶಾಸ್ತ್ರ ಅಲ್ವಾ ಲಾ ನಮ್ಗೆ ಏಷ್ಯನ್ ಭಾರತ ಪ್ರವಚನ ಗ್ರಂಥದಲ್ಲಿ ಇದೆ ಸೊ ಅದೇ ಊಟನ ಏನು ಮಾಡ್ತಾರೆ ಕೊಡುವಂತ ಒಂದು ಕಾರ್ಯ ಅಂತ ನಾವು ನೋಡ್ತೀವಿ ಸೊ ಇದು ಫಸ್ಟ್ ಅವ್ರು ಮಾಡ್ಬೇಕು ಸೆಕೆಂಡ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಅನುತಾಪ ಪಡ್ಬೇಕಂತ ಅಲ್ವಾ ಸೊ ಅನುತಾಪ ಅಂದ್ರೆ ಏನು ನಾನು ಮಾಡಿದ್ದು ತಪ್ಪು ಆ ತಪ್ಪನ್ನ ನೆನೆಸಿ ದುಃಖ ಪಡ್ಸ್ಕೊಳ್ಳೋದು ಅವ್ರನ್ನ ಅಲ್ವಾ ಯಾಕಂದ್ರೆ ಒಂದು ತಪ್ಪು ಮಾಡಿದ್ರೆ ನಾವು ಏನು ಮಾಡ್ಬೇಕು ನಿಮಗೆ ಒಳಗಡೆ ದುಃಖ ಬರ್ಬೇಕು ಫಸ್ಟ್ ಅಲ್ವಾ ಸೊ ನೀವು ಏನು ಇಂಥ ಒಂದು ತಪ್ಪನ ಮಾಡ್ಬಿಟ್ಟು ನಾನು ವಿರೋಧವಾಗಿ ಸೊ ಇದು ಸೆಕೆಂಡ್ ಏನ್ ಮಾಡ್ಬೇಕು ಅವ್ರು ಸೆಕೆಂಡು ಮಾಡ್ಬೇಕಾಗಿರುವಂತಹ ಒಂದು ಕಾರ್ಯ ಬರೀ ದುಃಖ ಪಡಿಸ್ಕೊಳೋದು ಮಾತ್ರ ಅಲ್ಲ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಅವರು ಸಂತೈಸ್ಬೇಕಂತೆ ಅಂದರೆ ನಾನು ತಪ್ಪು ಮಾಡಿರೋ ತಪ್ಪನ್ನು ಹೆಂಗೆ ನಾನು ಸರಿಪಡಿಸ್ಕೊಳ್ಳೋದು ನಾನು ಮಾಡಿರೋ ತಪ್ಪನ್ನ ನಾನು ಹೆಂಗೆ ಸರಿಪಡಿಸ್ಕೋಬೋದು ಹೆಂಗೆ ಸರಿಪಡಿಸ್ಕಬೋದು ಹೆಂಗ್ ಸರಿಪಡಿಸ್ಕೊಂತಾರೆ ಆ ಒಂದು ಟೈಮಲ್ಲಿ ನೋಡ್ಬೇಕಂತಂದ್ರೆ ಯೋಬೇನು ಹೇಳ್ತಾರೆ ನನಗೆ ಕೇಳ್ತಾರೆ ಏಬೆಲೋ ಅಂತ ಒಂದು ಕಾರ್ಯನ ಅವ್ರು ಏನು ಮಾಡಬೇಕು ಅವ್ರು ಕೇಳಿ ನಡಿಬೇಕು ಮನೇಲಿ ಬಂದ್ಬಿಟ್ಟು ನಾವು ಹೆತ್ತವರಿದ್ದೀವಿ ಅಲ್ವಾ ತಂದೆ ತಾಯಿಗಳಿದ್ದೀವಿ ನಮ್ಮ ಮಕ್ಳಂದ್ರೆ ಏನು ಇದ್ರು ನೋಡ್ತೀವಿ ನಾವು ನಮ್ಗೆ ಏನು ಸಂತೋಷ ಕೊಡತ್ತೆ ಅವರು ನಮಗೆ ವಿಧೇಯನಾಗಿ ಆಗಿದ ತಕ್ಷಣ ಮಾಡ್ತೀವಿ ಬಂದ್ಬಿಟ್ಟು ನನ್ನ ಮಗ ನನ್ಗೆ ವಿಧೇಯನಾಗಿ ಇಲ್ಲ ಅಂತ ಅನ್ಕೊಲಿ ನಂಗೆ ತುಂಬಾ ದುಃಖ ಆಗುತ್ತೆ ಅಲ್ವೇ ಬಟ್ ಆದ್ರೆ ಅವ್ನು ನನಗೆ ವಿಧೇನಾಗಿ ಆಗುವಾಗ ನನ್ ನಾನೇ ಕಾರ್ಯಗಳ ಮಾಡುವಾಗ ನನ್ಗೆ ಏನಾಗುತ್ತೆ ಅವ್ನು ಮಾಡಿದ ತಪ್ಪು ನಾನು ಏನ್ ಮಾಡ್ಬಿಡ್ತೀನಿ ನಾನು ಕ್ಷಮಿಸ್ಬಿಡ್ತೀನಿ ಸೊ ಇದು ಸಂತೈಸುವಂತ ಒಂದು ಕಾರ್ಯ ನನಗೆ ಆಗಿರೋ ಒಂದು ದುಃಖನ ಹೆಂಗ್ ಅಂತ ಹೇಳಿದ್ರೆ ಆಯ್ತು ನಾನು ಎಲ್ಲದನ್ನ ನೀನ್ ಏನ್ ಮಾಡೋ ನೀನು ಕೇಳು ನಾನು ದೇವರ ಯಾರ ರೀತಿಯಲ್ಲಿ ಆ ರೀತಿ ನೀವೇನೇನ್ಬೇಕು ನೀವೇನ್ ಮಾಡ್ಬೇಕು ಸೇವಿಸಬೇಕು ಎಂಬ ಒಂದು ಕಾರ್ಯ ಸೊ ಇದನ್ನೇನ್ ಏನ್ ಮಾಡ್ ಮೂರನೇ ವಿಷಯ ಏನ್ ಅಂತಂದ್ರೆ ಅವರು ಸಂತೈಸುವಂತಹ ಒಂದು ಕಾರ್ಯ ಅಂತ ನಾವು ನೋಡ್ತೀವಿ ನಾಲ್ಕನೇ ಒಂದು ವಿಷಯ ಏನಂತಂದ್ರೆ ಒಂದು ಬಂಗಾರದ ನಾಣ್ಯ ಏನ್ ಮಾಡ್ಬೇಕು ಕೊಡ್ಬೇಕು ಸೊ ಇದನ್ನೇನಪ್ಪಾ ಸೂಚನೆ ಮಾಡ್ತದೆ ಇದೇನು ಸೂಚನೆ ಮಾಡುತ್ತೆ ಸೊ ಈ ಬಂಗಾರದ ನಾಣ್ಯ ಏನ್ ಸೂಚನೆ ಮಾಡ್ತಾ ಅಂತ ಪ್ರೀತಿಯ ಸಹಸೋದರೇ ಆ ಒಂದು ಕಾಲದಲ್ಲಿ ಇದನ್ನ ಬಂದ್ಬಿಟ್ಟು ನಮಗೆ ಆದಿಕಾಂಡ ಪುಸ್ತಕ ಮೂವತ್ ಮೂರನೇ ಅಂತ ಹತ್ತೊಂಬತ್ತನೇ ವಚನದಲ್ಲಿ ಒಂದು ವಚನ ಒಂದು ಒಂದು ವಿಷಯ ಬರುತ್ತೆ ಅಲ್ವಾ ಅವನು ತನ್ನ ಗುಡಾರಗಳನ್ನು ಹಾಕಿಸಿ ಭೂಮಿಯನ್ನು ಹಮೋರನ ಮಕ್ಕಳಿಗೆ ನೂರು ವರಹ ಕೊಟ್ಟು ಅವರಿಂದ ಕೊಂಡುಕೊಂಡನು ಹಮೋರನು ಶೇಖೇಮನ ವರಹನ ಕೊಡುವಂತ ಒಂದು ಕರೆಕ್ಸ್ ಗೋಲ್ಡ್ ಕಾಯಿನ್ ಅದು ಅಲ್ವೇ ಸೊ ಈ ಒಂದು ವಚನ ಕುರಿತು ಆಡಮ್ ಕ್ಲಾರ್ಕ್ ಬಂದ್ಬಿಟ್ಟು ಒಂದು ಕಮೆಂಟ್ರಿ ಕೊಡ್ತಾರೆ ಒಂದು ಅವರು ಒಂದು ಕಮೆಂಟ್ರಿ ಕೊಡ್ತಾರೆ ಅದೇನಂತ ಹೇಳಿದ್ರೆ ಈ ಒಂದು ಅದರ ಒಂದು ಆ ಒಂದು ಪದ ಆ ಒಂದು ವರಹ ಎಂಬ ಒಂದು ಪದನ ಬಲಿಕೆ ಮಾಡಿದ್ದಾರೆ ಗೊತ್ತಾ ಅದ್ರಲ್ಲಿ ಇಬ್ಬರು ಅಲ್ಲಿ ಬಂದ್ಬಿಟ್ಟು ಆ ಒಂದು ಪದಕ್ಕೆ ಏನಂತ ಹೇಳಿದ್ರೆ ದಟ್ ವಾಸ್ ಸಿಗ್ನಿಫೈ ಅ ಲ್ಯಾಂಬ್ ಅದು ಬಂದ್ಬಿಟ್ಟು ಒಂದು ಕುರಿ ಸೂಚನೆ ಮಾಡುವಂತ ಒಂದು ವರಹ ಅಂತ ಅದು ಆ ಒಂದು ವರಹ ಬಂದ್ಬಿಟ್ಟು ಆ ವರಹದಲ್ಲಿ ಏನೇ ಇರುತ್ತೆ ಅಂತ ಹೇಳಿದ್ರೆ ಇಟ್ ಹ್ಯಾವ್ ಅ ಸಿಂಬಲ್ ಆಫ್ ದ ಲ್ ಲ್ಯಾಂಬ್ ಒಂದು ಕುರಿಯ ಒಂದು ಚಿಹ್ನೆ ಅದ್ರ ಮೇಲೆ

ಅಂಗೀಕರಿಸ್ತೀನಿ ನಾನು ಒಪ್ಕೊಂತಿನಿ ಒಂದು ವಿಷಯನ ಬಂದ್ಬಿಟ್ಟು ಈ ಒಂದು ಬಂಗಾರದ ನಾಣ್ಯದ ಕೊಡೋದ ಮುಖಾಂತರ ಏನ್ ಮಾಡ್ಕೊಂತಾರೆ ಅವ್ರ ಅದನ್ನ ಹರಕೆ ಮಾಡುವಂತ ಒಂದು ಕಾರ್ಯ ಪ್ರೀತಿಸೋದರ ಅಲ್ವಾ ಸೊ ಇದಕ್ಕೆ ಬಂದ್ಬಿಟ್ಟು ನಿಮಗೆ ಹಲವಾರು ನೋಟ್ಸ್ ಇದೆ ಈ ಒಂದು ಬಂಗಾರ ನಾಣ್ಯದ ಬಗ್ಗೆ ಬಂದ್ಬಿಟ್ಟು ಒಂದು ನೋಟ್ಸ್ ಏನಾಗಿದೆ ಅಂತಂದ್ರೆ ಅದು ಆಡಮ್ ಕ್ಲಾಕ್ ಅವರು ಬಂದು ಅವ್ರ ಕಮ್ಯೂಟಿಂಗ್ ಮಾಡಿದ್ದಾರೆ ಅದನ್ನ ಬರೆದಿಟ್ಟಿದ್ದಾರೆ ಅಲ್ವಾ ಸೊ ಈ ಒಂದು ಇಡೀ ಲೋಕದ ಜನ ಇಸ್ರೇಲ್ ಜನರ ಜೊತೆಗೆ ಸೇರಿ ಇಸ್ರೇಲ್ ಜನರು ಬಂದ್ಬಿಟ್ಟು ಆಲ್ರೆಡಿ ಏನ್ ಮಾಡ್ಬಿಟ್ಟಿರ್ತಾರೆ ಹರಕೆ ಮಾಡಿಬಿಟ್ಟಿರ್ತಾರೆ ಅಲ್ವಾ ಈಗಾಗಲೇ ಅವರು ಆ ಒಂದು ಟೈಮಲ್ಲಿ ಯಾವ ಒಂದು ಪೊಸಿಷನ್ ಯಾವ ಒಂದು ಸಿಚುವೇಶನ್ ಇರ್ತಾರೆ ಅಂತಂದ್ರೆ ಯೇಸು ಸ್ವಾಮಿನ ಆರಡಿ ಹರಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಲ್ವೇ ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಇವರು ಯುಗದ ಸಮಾಪ್ತಿಯಲ್ಲಿ ಅವರು ಎಂತ ಒಂದು ಪಶ್ಚಾಪವನ್ನು ಪಡ್ತಾರೆ ಅಂತಂದ್ರೆ ಅವಾಗ್ಲೇ ಸಿಸ್ಟರ್ ಹೇಳಿದ್ರು ಅವ್ರು ಆನ್ಲೈನ್ ಇರುವಂತ ಸಿಸ್ಟರ್ ಹೇಳಿದ್ರು ಅಲ್ವಾ ತಿವಿದ ಆತವನನ್ನ ನೋಡೋ ರೀತಿಯಲ್ಲಿ ಏನ್ ಮಾಡಿದ್ರು ಅವರು ನೋಡಿ ನೋಡುವಾಗ ಅವಾಗಲೇ ಬಂದು ಏನ್ ಮಾಡ್ತಾರೆ ಎಸ್ ಎಸ್ ಅವರು ಅಂಗೀಕರಿಸೋ ಅಂತ ಒಂದು ವಿಷಯ ಅದು ಅಲ್ವೇ ಸೊ ಇವಾಗ ಇವರು ಅಂಗೀಕರಿಸ್ಕೊಂಡ್ರು ಇಡೀ ಲೋಕನ ಏನ್ ಮಾಡ್ಬೇಕು ಇವಾಗ ಅಂಗೀಕರಿಸ್ಕೊಳ್ಳೋ ಒಂದು ಕಾರ್ಯ ಯಾವ್ದು ತೋರಿಸ್ಕೊಡ್ತಾರೆ ಅಂತಂದ್ರೆ ಈ ಒಂದು ಬಂಗಾರದ ಏನೋ ಅವರಿಗೆ ಬಂದು ಕೊಡುವಂತ ಒಂದು ವಿಷಯ ಇದೆಲ್ಲ ಸಾಂಕೇತಿಕವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಕಾರ್ಯಗಳು ನಡೆಯುತ್ತೆ ವಿ ಆಲ್ಸೋ ಎಕ್ಸೆಪ್ಟ್ ಅಂತ ಬಿಟ್ಟು ಮಾಡ್ತಾರೆ ಇಡೀ ಲೋಕಪಾಲದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈಡು ಬಲಿನ ಆಕ್ಸೆಪ್ಟ್ ಮಾಡುವಂತ ಒಂದು ನೋಡ್ತೀವಿ ಇದು ನಾಲ್ಕನೇ ಒಂದು ಕಾರ್ಯ ಐದನೇ ಒಂದು ವಿಷಯ ಏನಂತ ಹೇಳಿದ್ರೆ ಆ ಒಂದು ಬಂಗಾರದ ಕಿವಿ ವಾಲೆ ಅದು ಅಲ್ವಾ ಗೋಲ್ಡ್ ಇಯರಿಂಗ್ ಅಂತ ನೋಡ್ಬೇಕಂತಂದ್ರೆ ಕಿವಿ ಅಂತ ಹೇಳಿದ ತಕ್ಷಣ ಏನ್ ಸೂಚನೆ ಬರ್ತದೆ ಕೇಳಿಸಿಕೊಳ್ಳುವ ಕೇಳಿಸಿಕೊಳ್ಳುವಂತಹ ಒಂದು ಕಾರ್ಯ ಅಲ್ವಾ ಡಿವೈನ್ ಇನ್ಸ್ಟ್ರಕ್ಷನ್ಸ್ ದೈವಿಕವಾಗಿರುವಂತಹ ಒಂದು ಬೋಧನೆಗಳನ್ನ ನಾನು ಏನ್ ಮಾಡ್ತೀನಿ ನಾನು ಕೇಳೋದಕ್ಕೆ ನಾನು ಕಿವಿನ ಏನು ಮಾಡ್ತೀನಿ ಕೊಡ್ತೀನಿ ಎಂಬ ಒಂದು ಕಾರ್ಯ ಆ ಒಂದು ಕಿವಿ ವಾಲೆ ಕೊಡುವಂತ ಒಂದು ವಿಷಯ ಏನಂತ ಹೇಳಿದ್ರೆ ಐ ವಿಲ್ ಗಿವ್ ಮೈ ಹಿಯರ್ಸ್ ಟು ಲಿಸನ್ ಟು ದ ಡಿವೈನ್ ಇನ್ಸ್ಟ್ರಕ್ಷನ್ಸ್ ಆಫ್ ದ ಆಫ್ ಲಾಡ್ ಅಲ್ಲ ಸೊ ಇಡೀ ಲೋಕ ಏನು ಮಾಡ್ತಾ ಅಂತ ಹೇಳಿದ್ರೆ ದೇವರ ಒಂದು ವಾಕ್ಯಗಳನ್ನ ಕೇಳೋದಕ್ಕೆ ಅವ್ರು ಏನು ಮಾಡ್ತಾರೆ ಮುಂದೆ ಬರುವಂತ ಒಂದು ಕಾರ್ಯ ಇದು ಯಾರು ಮುಖಾಂತರ ಆಗ್ಬೇಕಂತಂದ್ರೆ ಈ ಯೋಬನ ಆಗಬೇಕು ಆಗ್ಬೇಕು ಯಾಕಂದ್ರೆ ಹತ್ರ ಇರೋ ಕೊಡ್ಬೇಕು ಯೋಬ ಏನ್ ಮಾಡ್ಬೇಕು ಯೋಬನ ಏನು ಮಾಡ್ತಾರೆ ನಡೆಸ್ತಾರೆ ಅಂತ ನಾವು ನೋಡ್ತೀವಿ ಸೊ ಇದು ಇಸ್ರೇಲ್ ಜನ ಏನು ಮಾಡ್ತಾರೆ ಅಂತಂದರೆ ಅವರು ನಡೆಸುವಂಥ ಒಂದು ಕಾರ್ಯ ಈ ಲೋಕನ ಮಾಡ್ತಾರೆ ಅವರೇ ಅವ್ರ ಮುಖಾಂತರ ಏನು ಮಾಡ್ತಾರೆ ನಡೆಸ್ತಾರೆ ಈ ಲೋಕದಲ್ಲಿ ಅವರೇ ಬಂದ್ಬಿಟ್ಟು ದೇವರಿಗೆ ಒಂದು ಸಾಕ್ಷಿಗಳಾಗಿ ಏನಾಗ್ತಾರೆ ಇರ್ತಾರೆ ಅಲ್ವಾ ಸೊ ದೇವರ ಒಂದು ಅವಾಗ ನೆರವೇರುವುದನ್ನ ಏನ್ ಮಾಡ್ತೀವಿ ನಾವು ನೋಡ್ತಾ ಇರ್ತೀವಿ ಅಲ್ವಾ ನಾವು ಸಭೆಯ ಒಂದು ಕ್ಲಾಸಲ್ಲಿ ಇದ್ರೆ ಮೇಲ್ಗಡೆ ನೋಡ್ತಾ ಇರ್ತೀವಿ ಸಭೆ ಕ್ಲಾಸ್ ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ನೋಡ್ತಾ ಇರ್ತೀವಿ ಕೆಳಗಡೆ ಕಾರ್ಯನ ನೋಡ್ತಾ ಇರ್ತೀವಿ ಅಲ್ವಾ ಸೊ ಅದ್ರಲ್ಲಿ ನಾವೇನ್ ಮಾಡ್ಬೇಕು ನಾವು ಜಾಗೃತರಾಗಿ ಇರ್ಬೇಕು ನಾವು ಯಾವ ಕ್ಲಾಸ್ ಹೋಗಿ ಸೇರ್ತೀವಿ ಎಂಬ ಒಂದು ವಿಷಯದ ಬಗ್ಗೆ ನಾವು ನೋಡ್ಬೋದು ಸೊ ಇದು ಈ ಒಂದು ಕಾರ್ಯಗಳು ಏನಾಗುತ್ತೆ ನೆರವೇರೋದು ಬಂದ್ಬಿಟ್ಟು ಎಕ್ಸಾಕ್ಟ್ ಇಸ್ರಾಲ್ ಜನಾಂಗದಲ್ಲಿ ಏನಾಗುತ್ತೆ ಒಂದು ಕಾರ್ಯಗಳು ನೆರವೇರುತ್ತೆ ಇಸ್ರಾಲ್ ಒಂದು ಏನ್ ಮಾಡಿದಾರೆ ಅಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ವಸ್ತುವಾಗಿ ಏನ್ ಮಾಡಿದಾರೆ ದೇವ್ರ ಅದನ್ನ ಇಟ್ಬಿಟ್ಟು ಆ ಒಂದು ಕಾರ್ಯಗಳನ್ನ ನೆರವೇರಿಸೋದನ್ನ ನಾವು ನೋಡ್ತೀವಿ ಸರಿನಾ ನೆಕ್ಸ್ಟ್ ನಾವು ನೋಡೋದಾದ್ರೆ ದ ಡಬಲ್ ರಿಸ್ಟೋರೇಷನ್ ಎರಡರಷ್ಟು ದೇವ್ರ ಮಾಡ್ತಾರೆ ಪುನಃಸ್ಥಾಪಿಸ್ತಾರೆ ಯೋಬನಿಗೆ ಅಲ್ವೇ ಕರೆಕ್ಟ್ ಎರಡರಷ್ಟು ಪುನಃಸ್ಥಾಪಿಸಿದ್ರೆ ಎಲ್ಲ ನಾವು ಮಾಡ್ಸದ್ರಾ ಓಕೆ ಸರಿ ನೋಡೋಣ ನಲ್ವತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಯೋಬನ ಒಂದು ಪುಸ್ತಕ ನಲವತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಯಹೋವನು ಯೋಬನ ಮೊದಲನೆಯ ಸ್ಥಿತಿಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು ಅವನಿಗೆ ಹದಿನಾಲ್ಕು ಸಾವಿರ ಕುರಿಗಳು ಆರು ಸಾವಿರ ಒಂಟೆಗಳು ಒಂದು ಸಾವಿರ ಜೋಡಿ ಎತ್ತುಗಳು ಒಂದು ಸಾವಿರ ಹೆಣ್ಣು ಕತ್ತೆಗಳು ಉಂಟಾದವು ಇದು ಅವನಿಗೆ ಕೊಟ್ಟಿರುವಂತ ಡಬಲ್ ಒಂದು ಪೊಸೆಷನ್ ಅಂತ ನಾವೇನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ ಅಂದ್ರೆ ಫಸ್ಟ್ ಇವ್ರಿಗೆ ಎಷ್ಟಿರ್ಬೇಕಾಗಿತ್ತು ಏನಾದ್ರು ಕೊಟ್ಟರು ಅರ್ಧ ಇರ್ಬೇಕಾಗಿತ್ತು ಅವ್ರೋಡಿ ವಚನ ಯೋಬನ ಒಂದನೇ ಅಧ್ಯಾಯ ಮೂರನೇ ವಚನ ಯೋಬ ಒಂದು ಮೂರು ಅವನಿಗೆ ಏಳು ಸಾವಿರ ಕುರಿಗಳು ಸೊ ಏಳು ಸಾವಿರ ಕುರಿಗಳು ಇವಾಗ ಹದಿನಾಲ್ಕು ಸಾವಿರ ಕುರಿಗಳಾಗಿದ್ರೆ ಅವ್ರಿಗೆ ಏನ್ ಮಾಡಿದ್ರು ರಿಟರ್ನ್ ರಿಟರ್ನು ನೆಕ್ಸ್ಟ್ಗಳು ಮೂರು ಸಾವಿರ ಒಂಟೆಗಳನ್ನ ಆರ್ ಸಾವಿರ ಒಂಟೆಗಳಾಗಿ ಏನ್ ಮಾಡುದು ಕೊಟ್ಟರು ಐನೂರು ಜೋಡಿ ಎತ್ತುಗಳು ಐನೂರು ಜೋಡಿ ಎತ್ತುಗಳು ಸಾವಿರ ಜೋಡಿ ಎತ್ತುಗಳಾಗಿ ಏನ್ ಮಾಡೋದ್ ಅವ್ರಿಗೆ ಕೊಟ್ಟರೆ ನೋಡ್ತೀವಿ ಐನೂರು ಹೆಣ್ಣು ಕತ್ತೆಗಳು ಐನೂರು ಹೆಣ್ಣು ಕತ್ತೆಗಳನ್ನ ಸಾವಿರ ಹೆಣ್ಣು ಕತ್ತೆಗಳಾಗಿ ಏನ್ ಮಾಡುದ್ರಿಗೆ ಕೊಟ್ಟರು ಬಂದ್ಬಿಟ್ಟು ಪ್ರಾರಂಭದಲ್ಲಿ ಹನ್ನೊಂದು ಸಾವಿರ ಪ್ರಾಣಿಗಳ ಹತ್ರ ಇಪ್ಪತ್ತೆರಡು ಸಾವಿರ ಪ್ರಾಣಿಗಳಾಗಿ ಅವ್ರಿಗೆ ಇವಾಗ ಏನಾಗಿದೆ ಅವ್ರಿಗೆ ದೇವರವ್ರಿಗೆ ಆಶೀರ್ವದಿಸಿ ಕೊಟ್ಟಿದ್ರಂತ ನಾವು ನೋಡ್ತೀವಲ್ವೇ ಸೊ ಇದು ನಾಲ್ಕು ಕಾಲು ಇರುವಂತ ಒಂದು ಪ್ರಾಣಿಗಳ ಬಗ್ಗೆ ಅಂತ ನೋಡ್ತೀವಿ ಬಟ್ ಆದ್ರೆ ಎಷ್ಟು ಜನ ಮಕ್ಕಳಿದ್ರು ಏಳು ಜನ ಮಕ್ಕಳು ಮೂರು ಜನ ಹೆಣ್ಮಕ್ಳು ಅಲ್ವಾ ಸೊ ದೇವರು ಅವ್ರಿಗೆ ಎಷ್ಟ್ ಕೊಡ್ಬೇಕಾಗಿತ್ತು ಡಬಲ್ ಆಗಿ ಇಪ್ಪತ್ತು ಕೊಡ್ಬೇಕಿತ್ರಿ ಜನ ಗು ಹದ್ನಾಲ್ಕ ಜನ ಗಂಡಮಕ್ಳು ಆರು ಜನ ಹೆಣ್ಮಕ್ಳು ಕೊಡ್ಬೇಕು ಅದೇ ಎಷ್ಟ್ ಕೊಟ್ರು ಎಷ್ಟಿತ್ತು ಅಷ್ಟೇ ಕೊಟ್ಟರು ಅಲ್ವಾ ಸೊ ಏಳು ಜನ ಗಣ್ಮಕ್ಳು ಮತ್ತೆ ಮೂರು ಜನ ಹೆಣ್ಮಕ್ಳು ಸೊ ಏನಕ್ಕೆ ಆ ರೀತಿಯಲ್ಲಿ ಮಾಡಿದ್ರೆ ಅಂತಂದ್ರೆ ಸಹ ಸೋದರರೇ ಅಲ್ಲಿ ನಮ್ಗೆ ಏನೊಂದು ಹಿಂಟ್ ಸಿಗತ್ತೆ ರೆಸ್ರೆಕ್ಷನ್ ಹಿಂಟ್ ಸಿಗತ್ತಲ್ಲ ನಮ್ಗೆ ಅಲ್ವಾ ಒಂದು ಪುನರುತ್ಥಾನದ ಒಂದು ಹಿಂಟ್ ನಮ್ಗೆ ಏನಾಗತ್ತೆ ಸಿಗತ್ತೆ ಪುನರುತ್ಥಾನದಲ್ಲಿ ಪುನರುತ್ಥಾನದಲ್ಲಿ ಯೋಬನಿಗೆ ಎಷ್ಟು ಜನ ಮಕ್ಳು ಇರ್ತಾರೆ ಇಪ್ಪತ್ತು ಸಹ ಮಕ್ಳು ಇರ್ತಾರೆ ಅವಾಗ ಇರ್ತಾರೆ ಅಲ್ವಾ ಸಹ ಅಲ್ಲಿ ಉಳಿಸಿ ಇಟ್ಟಿದ್ದಾರೆ ಸೊ ಯೋಬ್ನ ಇನ್ನ ಏನಬೇಕು ಅಂತ ಹೇಳಿದ್ರೆ ಇನ್ನೊಂದು ಪಾರ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಸಾವಿರ ಸರ ಸಲಿಕೆಯಲ್ಲಿ ಏನ್ ಮಾಡ್ತಾರೆ ಅದನ್ನ ಅವರಿಗೆ ಕೊಡ್ತಾರೆ ಆ ಒಂದು ರಾಜ್ಯದಲ್ಲಿ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಕೊಡ್ತಾರೆ ಅಂತ ನಾವು ನೋಡ್ತೀವಿ ಅಲ್ವಾ ಆ ಒಂದು ಕಾರ್ಯಗಳು ಏನಾಗ್ತಾ ಇದೆ ಇವಾಗ ಮೆತ್ತಿಗೆ ನೆರವೇರ್ತಾ ಇದೆ ಗ್ರಾಜ್ಯುಲ್ ಆಗ ಏನಾಗ್ತಾ ಇದೆ ಹೋಗ್ತಾ ಇದೆ ಆ ಒಂದು ಟೈಮಲ್ಲಿ ಆ ಒಂದು ಪುನರುತ್ಥಾನ ಪ್ರಾರಂಭ ಆದಾಗ ಸೋದರೇ ಯೋಬನಿಗೆ ಏನಾಗತ್ತೆ ಮತ್ತೆ ಇಪ್ಪತ್ತು ಜನ ಮಕ್ಳು ಮಾಡ್ತಾರೆ ಅಲ್ಲಿ ಕೊಡ್ಬಿಡ್ತಾರೆ ಆ ಒಂದು ಬಾಗಿಲಿನಲ್ಲಿ ಕೊಡೋದನ್ನ ನಾವು ನೋಡ್ತೀವಿ ಸೊ ಇದು ಕಂಪ್ಲೀಟ್ ಆಗಿ ಏನು ಮಾಡ್ತಾರೆ ಅಂತಂದ್ರೆ ಅವ್ನಿಗೆ ಕೊಡುವಂತಹ ಒಂದು ಬ್ಲೆಸ್ಸಿಂಗ್ ಅವನ್ನ ಪುನಃ ಸ್ಥಾಪಿಸುವಂತಹ ಒಂದು ಕಾರ್ಯ ಕೊನೆಯದಾಗಿ ನೋಡ್ಬೇಕಂತಂದ್ರೆ ಯೋಬನಿಗೆ ಮೂರು ಜನ ಒಂದು ಹೆಣ್ಮಕ್ಳಿದ್ರು ಗೊತ್ತಾ ಆ ಹೆಣ್ಣು ಮಕ್ಕಳು ಹೆಸರನ್ನ ಮಾತ್ರ ಮೆನ್ಷನ್ ಮಾಡ್ತಾರೆ ಅಲ್ಲಿ ಯೂಶ್ವಲಾಗಿ ಬೈಬಲ್ ನೋಡ್ಬೇಕಂತಂದ್ರೆ ಹೆಣ್ಮಕ್ಳು ಹೆಸ್ರನ್ನ ಏನು ಮಾಡೋಲ್ಲ ಬೈಬಲಲ್ಲಿ ಮೆನ್ಷನ್ ಮಾಡೋದಿಲ್ಲ ಅಲ್ವಾ ಅವ್ನ ಮಕ್ಕಳಾಗಿ ಬರುವಂಥ ಒಂದು ವಿಷಯ ಅದಕ್ಕೆ ಬಂದ್ಬಿಟ್ಟು ಇಸ್ರಾಯಲ್ಲಿ ಜನರಿಗೆ ಇಸ್ರೇ ಇಸ್ರೈಲಿಗೆ ಬಂದ್ಬಿಟ್ಟು ಹೆಚ್ಚಿನ ಮಕ್ಕಳು ಹನ್ನೆರಡು ಜನ ಮಕ್ಕಳಂತಾರೆ ನಾರ್ಮಲಾಗಿ ಆಗಿ ಅಲ್ವಾ ಯಾವಾಗಲೂ ಹನ್ನೆರಡು 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 ಅಂತಾನೆ ಬರೋದು ದಿನನ ಬಂದ್ಬಿಟ್ಟು ಏನು ಮಾಡಲ್ಲ ಲೆಕ್ಕ ತಗೊಳ್ಳಲ್ಲ ಆಕ್ಚುಲಿ ಯಾಕಂದರೆ ಹನ್ನೆರಡು ಜನ ಮಕ್ಕಳಂತೇಳಿದ ತಕ್ಷಣ ಗಂಡ್ಮಕ್ಳ ಅಂತ ತಕ್ಷಣ ಇನ್ನೇ ರಿಟರ್ನ್ಸ್ ಅವರು ಅಲ್ವೇ ಬಟ್ ಆದ್ರೆ ಇಲ್ಲಿ ಯೋಬ್ರ ಒಂದು ವಿಷಯದಲ್ಲಿ ನೋಡ್ಬೇಕು ಅಂತಂದ್ರೆ ಒಂದು ಮೂರು ಜನ ಹೆಣ್ಮಕ್ಳನ್ನ ಒಂದು ಹೆಸ್ರುಗಳ್ ಏನ್ ಮಾಡ್ತಾರೆ ಅಂತ ಅಲ್ಲಿ ಬರೆಯೋದನ್ನ ನಾವು ನೋಡ್ತೀವಿ ಏನ್ರಿ ಆ ಹೆಸರು ಎಮಿಮಾ ಒಂದು ಯಮಿಮಾ ನೆಕ್ಸ್ಟು ಹಾ ಫೋಕ್ ಹಾ ಫೋಕ್ ಅಲ್ವಾ ಸೊ ಒಂದ್ ಬಂದ್ಬಿಟ್ಟು ಜೆಮಿ ಮಾ ಅಂತ ಇಗ್ಮಿಷನ್ ಬರುತ್ತೆ ಸೆಕೆಂಡ್ ಬಂದ್ಬಿಟ್ಟು ಕೆಸಿಯ ಮೂರು ಬಂದ್ಬಿಟ್ಟು ಕ್ಯಾರಿನ್ ಅಪುಕ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ ಸೊ ಈ ಒಂದು ಮೂರು ಮಕ್ಳ ಮಾತ್ರ ಏನಕ್ಕೆ ಕೊಟ್ಟರೆ ಅಂತ ಅಂತ ಹೇಳಿದ್ರೆ ಮುಖ್ಯವಾಗಿರುವಂತ ಒಂದು ಒಂದು ನಮಗೆ ಸೂಚನೆ ವಿಷಯ ಅಲ್ವಾ ಈ ಮೂರು ಜನ ಮಕ್ಕಳು ಯಾರಿಗೆ ಸೂಚನೆ ಬರ್ತಾರೆ ಗೊತ್ತಾ ಈ ಮೂರು ಜನ ಹೆಸರಳಿನೂ ಒಂದು ಕಾಮನ್ ಇದೆ ವಿಷಯ ಇದೆ ಅದೇನಂತಂದ್ರೆ ಅದು ಪವಿತ್ರಾತ್ಮ ಹೋಲಿಸ್ ಸ್ಪಿರಿಟ್ ಅಲ್ವಾ ಸೊ ದೇವರು ಇಡೀ ಲೋಕ ಎಲ್ಲಾ ನನ್ನ ಎಲ್ಲಾ ಒಂದು ಜನರ ಮೇಲೆ ಏನ್ ಮಾಡ್ತೀನಿ ಪವಿತ್ರಾತ್ಮನ ಸುರಿಸ್ತೀನಿ ಎಂಬ ಒಂದು ವಿಷಯನ ಬಂದ್ಬಿಟ್ಟು ನಮಗೆ ಈ ಒಂದು ಮೂರು ಜನ ಏನು ಏನ್ ಮಾಡಿದ್ರೆ ತೋರಿಸ್ಕೊಡ್ತಿದ್ದಾರೆ ಪವಿತ್ರಾತ್ನ ಬರ್ದ್ರು ಯಾಕಂದ್ರೆ ಇವಾಗ ಯೋಬ ಬಂದ್ಬಿಟ್ಟು ಯಾರು ಇಸ್ರೇಲ್ ಜನಾಂಗ ಇವಾಗ ಇಸ್ರೇಲ್ ಜನಾಂಗ ಬಂದ್ಬಿಟ್ಟು ಲೋಕಕ್ಕೆ ಹೆಂಗ್ ಬೋಧನೆ ಮಾಡ್ತಾರೆ ಅಂತಂದ್ರೆ ಆ ಒಂದು ಪವಿತ್ರ ಮುಖಾಂತರ ಏನ್ ಮಾಡ್ತಾರೆ ಪವಿತ್ರಾತ್ನದ ಮುಖಾಂತರ ಏನ್ ಮಾಡ್ತಾರೆ ಅವರು ಬೋಧನೆಗಳ ಮಾಡಿ ಅವ್ರನ್ನ ಅಂತ ನಾವು ನೋಡ್ತೀವಲ್ಲ ಸೊ ಆ ಮೂರು ಜನ ಹೆಣ್ಮಕ್ಳು ಬಂದ್ಬಿಟ್ಟು ಪವಿತ್ರಾತ್ಮನ ಸೃಷ್ಟಿ ಮಾಡೋದನ್ನ ಬಂದ್ಬಿಟ್ಟು ಇವಾಗ ಜಮೀಮಾ ಅಂದ್ರೆ ಏನು ಜಮೀಮಾ ಅಂದ್ರೆ ಏನು ಡೌ ಅಂತ ಹೇಳ್ತೀವಿ ಅಲ್ವಾ ಸೊ ಡೌ ಸೋಪಲರಿ ಆ ಒಂದು ಯೇಸು ಸ್ವಾಮಿ ಒಂದು ದೀಕ್ಷಾ ಸ್ಥಾನದಲ್ಲಿ ಬಂದ್ಬಿಟ್ಟು ಒಂದು ಪಾರಿವಲಾ ಕಾಣಿಸ್ಕೊಂತ ಗೊತ್ತಾ ಪಾರಿವಾಲ ಅಂತ ಹೇಳದಕ್ಕಾಗಲ್ಲ ಎಕ್ಸಾಕ್ಟ್ ಆಗಿ ಪಾರಿವಲಾ ಇವಾಗ ಇರುವ ಪಾರಿವಾಲಗಳು ಈ ಒಂದು ಬ್ಲಾಕ್ ಅಂಡ್ ಗ್ರೇ ಕಲರ್ ಇದೆಯಲ್ವಾ ಬಟ್ ಆದ್ರೆ ಡೌ ಬಂದ್ಬಿಟ್ಟು ವೈಟ್ ಅಲ್ಲಿ ಇರ್ತದೆ ಫುಲ್ ವೈಟ್ ಅಲ್ಲಿ ಅದು ಇರುತ್ತೆ ಅಲ್ವಾ ಸೊ ಇದು ಯಾವ್ದ್ ಸೂಚನೆ ಅಂತ ಹೇಳ್ಬೇಕಂತ ಅದು ಪವಿತ್ರಾತ್ಮನ ಸೂಚನೆ ಅಲ್ವಾ ಸೊ ನೆಕ್ಸ್ಟ್ ಕೇಸಿಯ ಅಂದ್ರೆ ಏನಂತ ಹೇಳಿದ್ರೆ ಇವನು ಅಭಿಷೇಕ ಮಾಡುವ ತೈಲ ತಯಾರಿಸುವಾಗ ಅದ್ರಲ್ಲಿ ಮುಖ್ಯವಾಗಿರುವಂತ ಒಂದು ಒಂದು ಎಸೆನ್ಸ್ ಏನಂತ ಹೇಳಿದ್ರೆ ಈ ಒಂದು ಕೇಸಿಯ ಅಂತ ನಾವು ನೋಡ್ತೀವಿ ಅಲ್ವಾ ಇವಾಗ ಪವಿತ್ರ ಒಂದು ತೈಲನ ಬಂದ್ಬಿಟ್ಟು ಯಾರಿಗೆ ಯಾವ್ದು ಹೋಲಿಕೆ ಮಾಡಿ ಮಾತಾಡ್ತೀವಿ ಏನ್ ಮಾಡ್ತೀವಿ ನಾವು ಮಾತಾಡ್ತೀವಿ ಎಣ್ಣೆನ ಬಂದ್ಬಿಟ್ಟು ಪವಿತ್ರ ಹೋಲಿಕೆ ಮಾಡಿ ಮಾತಾಡೋದನ್ನ ನಾವು ನೋಡ್ತೀವಿ ಸೊ ಮೂರನೇ ಒಂದು ಮಗಳ ಒಂದು ಹೇಳ್ಬೇಕು ಅಂದ್ರೆ ಕ್ಯಾರಿನ್ ಅಪ್ಪುಕ್ ಸೊ ಈ ಕ್ಯಾರೆನ್ ಅಪ್ಪುಕ್ ಅಂತ ಹೇಳಿದ್ರೆ ಇಟ್ಸ್ ಕಾಲ್ಡ್ ದಿ ಹಾರ್ನ್ ಆಫ್ ಆಯಿಲ್ ಅಂದ್ರೆ ಎಣ್ಣೆಯನ್ನ ಇಡುವಂತಹ ಒಂದು ಜಾಡಿ ಅದು ಅಭಿಷೇಕ ಏನೇನು ಇರುವಂಥ ಒಂದು ಜಾಡಿ ಸೊ ಇದು ಮೂರೂ ಯಾವುದಕ್ಕೆ ಹೋಳಿಕೆಯಾಗಿ ಬರುತ್ತಂತ ಹೇಳಿದ್ರೆ ಏನಕ್ಕೆ ಅವ್ರ ಹೆಸರುಗಳ ಮೆನ್ಷನ್ ಮಾಡಿದಾರೆ ಅಂತ ಹೇಳಿದ್ರೆ ಯಾಕಂದ್ರೆ ಪವಿತ್ರಾತ್ಮ ಬಂದ್ಬಿಟ್ಟು ಒಂದು ಮುಖ್ಯವಾಗಿರುವಂಥ ಒಂದು ಟೂಲ್ ಅಲ್ವಾ ಇವಾಗ ನಮಗೂ ಪವಿತ್ರಾತ್ಮ ಅಂತ ಹೇಳಿದ್ರೆ ನಾವು ಬಂದ್ಬಿಟ್ಟು ಸತ್ಯನ ಅರ್ಥ ಅರ್ಥ ಪಡ್ಕೊಳ್ಳೋದಕ್ಕಾಗತ್ತಾ ಸತ್ಯ ಮಾರ್ಗದಲ್ಲಿ ನಾವು ನಡೆಯೋದಕ್ಕಾಗತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಅಲ್ವಾ ಪವಿತ್ರಾತ್ಮ ಇರುವಾಗೆ ಪವಿತ್ರಾತ್ಮ ಇರೋದನ್ನ ಏನು ಮಾಡ್ಬೋದು ನಾವು ಅರ್ತ್ಕೊಬೋದು ಹೆಂಗ್ ಅರ್ತ್ಕೋಬೋದು ಹೆಂಗ ಅಂತಂದ್ರೆ ನಾನು ತಪ್ಪಾದ ಮಾರ್ಗದಲ್ಲಿ ಹೋಗ್ಬೇಕಂತಂದ್ರೆ ಒಂದು ವಾಯ್ಸ್ ಏನಾಗ್ತಾ ಇರ್ತದೆ ಹೇಳ್ಸತ್ತೆ ಹೋಗ್ಬೇಡ ದಟ್ ಇಸ್ಪಿ ದ್ ಟಾಕಿಂಗ್ ಟು ಹರ್ಸ್ ನಮ್ಮ ನೂತನ ಸೃಷ್ಟಿ ಏನಾಗ್ತಾ ಇದೆ ನಮ್ಮ ಹತ್ರ ಮಾತಾಡ್ತಾ ಇರುವಂತ ಒಂದು ಕಾರ್ಯ ಆದ್ರೆ ಯಾವಾಗ ಒಳ್ಳೆ ವಾಯ್ಸ್ ಬರೋದಿಲ್ವೋ ಅವಾಗ ಏನಾಯ್ತು ಬೇರೆ ನಮ್ಮನ್ನ ತೆಗೆದ್ಬಿಟ್ರಂತ ಅರ್ಥ ಸರಿನಾ ಯಾವಾಗ್ಲೂ ಅದ್ರಲ್ಲಿರ್ಬೇಕಾದ್ರೆ ತುಂಬಾ ತುಂಬಾ ಮುಖ್ಯ ಅಂತ ನಾವು ನೋಡ್ತೀವಿ ಸೊ ಆ ಪವಿತ್ರಾತ್ಮ ಮುಖಾಂತರ ಏನ್ ಮಾಡ್ತೀವಿ ಅಂತಂದ್ರೆ ಮೋ ನಾವು ಯಾವ ರೀತಿ ನಾವು ಓಡ್ತೀವೋ ಓಡಿ ನಾವು ಮುಗಿಸ್ತೀವೋ ಅವರು ಓಟನ ಓಡೋದಕ್ಕೆ ದೇವ್ ಅವ್ರಿಗೂ ಏನ್ ಮಾಡ ಏನ್ ಮಾಡ್ಬೇಕಂತಂದ್ರೆ ಪವಿತ್ರಾತ್ಮನ ಕೊಡಬೇಕು ಸೊ ಇಸ್ರೇಲ್ನ ಯೂಸ್ ಮಾಡಿಕೊಂಡು ಪವಿತ್ರಾತ್ಮನ ಮುಖಾಂತರ ಇಸ್ರಾಯಲ್ ಇಡೀ ಜನ ಮಾಡ್ತಾರೆ ಅಲ್ಲಿ ಅವರ ಒಂದು ಅವ್ರನ್ನ ಶಿಷ್ಟೆ ಮಾಡುವಂಥ ಒಂದು ಕಾರ್ಯ ಅಲ್ವಾ ಅವ್ರನ್ನ ಬಂದ್ಬಿಟ್ಟು ವಾಸಿ ಮಾಡುವಂಥ ಒಂದು ಕಾರ್ಯ ಮತ್ತೆ ಅವ್ರನ್ನ ಬಂದ್ಬಿಟ್ಟು ಪೂರ್ಣತೆಗೆ ತಗೊಬರುವಂಥ ಒಂದು ಕಾರ್ಯ ಅದ್ರ ಮುಖಾಂತರ ಮಾಡ್ತಾರೆ ನೆರವೇರಿಸೋದನ್ನ ನಾವು ನೋಡ್ತಿರ್ತೀತ ಸಹಸೋದರ ಅಲ್ವಾ ಸೊ ಹೀಗಾಗಿ ನೋಡಬೇಕಂತಂದ್ರೆ ಎಲ್ಲ ಒಂದು ಕಾರ್ಯಗಳಲ್ಲಿ ದೇವರು ಅದ್ಭುತವಾಗಿ ಯೋವ್ನ ಒಂದು ಜೀವನದಲ್ಲಿ ಕಾರ್ಯಗಳನ್ನ ನಡೆಸಿದ್ರು ಅದೇ ತರ ಬಂದ್ಬಿಟ್ಟು ಅದೇ ತರ ಬಂದ್ಬಿಟ್ಟು ಇಸ್ರೇಲ್ನ ಒಂದು ಜನಾಂಗದ ಮಧ್ಯದಲ್ಲೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ ದೇವರು ನಡೆಸ್ತಾರೆ ಎಲ್ಲಾನು ದೇವರ ಒಂದು ಹತೋಟಿಯಲ್ಲಿ ಕಂಟ್ರೋಲ್ ಅಲ್ಲಿ ಇದೆ ಎಲ್ಲಾ ಒಂದು ಕಾರ್ಯಗಳೆಲ್ಲ ಬಂದ್ಬಿಟ್ಟು ಎಲ್ಲಿಗೆ ಸಾಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತಾ ಇದ್ರಿ ಲೋಕ ಉದ್ದಾರ ಆಗೋದಕ್ಕೋಸ್ಕರ ಅಲ್ವಾ ಸರಿ ಈ ಒಂದು ಲೋಕದ ಒಂದು ಸಮಾಪ್ತಿ ಅಂತ ನೋಡ್ಬೇಕಂತ ಹೇಳಿದ್ರೆ ಭೂಲೋಕದ ಸಮಾಪ್ತಿ ಅಲ್ಲ ಇದರಲ್ಲಿರುವ ಒಂದು ಸಂಸ್ಥೆಗಳು ಇಲ್ಲಿರುವ ಸಿಸ್ಟಮ್ಸ್ ಇವರು ಮಾಡ್ತಾ ಇರುವಂತಹ ಒಂದು ಕಾರ್ಯಗಳು ಇದೆಲ್ಲದಕ್ಕೂ ಏನ್ ಮಾಡ್ತಾರೆ ದೇವರೊಂದು ಒಂದು ಕೊನೆ ತಗೊಂಡ್ಬಂದ್ಬಿಟ್ಟು ಮತ್ತೆ ರೀಸ್ಟೋರ್ ಮಾಡುವಂತ ಒಂದು ಕಾರ್ಯನ ಯೇಸು ಸ್ವಾಮಿ ಮುಖಾಂತರ ಕಾರ್ಯಗಳು ಏನ್ ಮಾಡ್ತಾರೆ ನಡ್ಸಾರೆ ನೋಡ್ತೀವಿ ಪ್ರೀತಿ ಸಹಸೋದ್ರೆ ಅಲ್ವೇ ಸರಿ ಇವಾಗ ಯೋಬನ ಒಂದು ಕೊನೆ ಒಂದು ವಿಷಯ ನೋಡ್ಬೇಕಂತಂದ್ರೆ ಆತನ ಒಂದು ವಯಸ್ಸು ಎಷ್ಟು ವಯಸ್ಸಲ್ಲಿ ಸತ್ತೋಗ್ತಾರೆ ಅವರು ಎಷ್ಟು ವಯಸ್ಸಲ್ಲಿ ಯೋಬ ಸಾಯ್ತಾರೆ

ಅದಾದ್ಮೇಲೆ ಅವ್ನು ನೂರ ನಲ್ವತ್ತು ವರ್ಷ ಏನ್ ಮಾಡಿದಾನೆ ಬಾಳಿದಾನೆ ಅಂದ್ರೆ ಟೋಟಲ್ ಎಷ್ಟು ವರ್ಷ ಬದುಕಿರ್ಬೋದು ಅದಕ್ಕಿಂತ ಮುಂಚೆ ಒಂದ್ ನೂರ ಇರ್ಬೋದ್ರಿ ಎರಡ್ನೂರ ನಲ್ವತ್ತು ಡಬಲ್ ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಬಂದ್ಬಿಡ್ತದೆ ಆನ್ಸರ್ ಎರಡ್ ಎಂಬತ್ತು ಇಲ್ಲ ಇಲ್ಲ ಒಂಟೆಗೆ ನಾ ಡಬಲ್ ಮಾಡಿದ್ರಲ್ಲ ಎಷ್ಟಿತ್ತು ಎಷ್ಟು ಮಾಡಿದ್ರು ಹನ್ನೊಂದು ಸಾವಿರ ಇತ್ತು ಇಪ್ಪತ್ತೆರಡು ಸಾವಿರ ಆಗಿ ಮಾಡಿದ್ರು ಸಾವಿರದ ಇಪ್ಪತ್ತೆರಡು ಸಾವಿರ ಆಯ್ತು ಸಂದ್ರೆ ನೂರ ನಲ್ವತ್ತು ವರ್ಷ ಅವ್ರಿಗೆ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಟೋಟಲ್ ಎಷ್ಟು ವರ್ಷ ಬದುಕಿದ್ದಾರೆ ಅವರು ಡಬಲ್ ಯಾವ್ದ್ರಿ ನೂರ ನಲ್ವತ್ತು ನೂರ ನಲ್ವತ್ತು ಬಂದ್ಬಿಟ್ಟು ಅವ್ರಿಗೆ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಡಬಲ್ ಪೋರ್ಷನ್ ಅವ್ರಿಗೆ ಕೊಟ್ಟರದು ಅದಕ್ಕೆ ಮುಂಚೆ ಅವ್ರು ಎಷ್ಟು ವರ್ಷ ಬದುಕಿದ್ದಾರೆ ಯಾಕಂದ್ರೆ ಎಪ್ಪತ್ತು ವರ್ಷ ಬದುಕಿದ್ದಾರೆ ಸೊ ಅಂದ್ರೆ ಟೋಟಲು ಹತ್ತು ಇನ್ನೂರ ಹತ್ತು ಟೂ ಹಂಡ್ರೆಂಡ್ ಟೆನ್ ಇಯರ್ಸ್ ಟೋಟಲ್ ಏನ್ ಮಾಡಿದಾರೆ ಅವ್ರಿಗೆ ಬದುಕಿ ಸೊ ಅವರ ಒಂದು ವಯಸ್ಸಲ್ಲಿ ಏನ್ ಮಾಡಿದ್ದಾರೆ ದೇವರು ಅವ್ರಿಗೆ ಡಬಲ್ ಆಗಿ ಒಂದು ಆಶೀರ್ವಾದ ಏನ್ ಮಾಡೋದು ಅವ್ರಿಗೆ ಕೊಟ್ಟರು ಅಲ್ವಾ ಸೊ ಅವ್ರ ಆತನ ಆತನ ಬಿದ್ದೋಗಿದ್ರ ಮುಖಾಂತರ ಅವ್ನಿಗೆ ಎಷ್ಟೊಂದು ಪೋರ್ಷನ್ ಸಿಕ್ತು ನೋಡಿ ಡಬಲ್ ಇದೆಲ್ಲದು ಯಾವುದಕ್ಕೆ ಏನಕ್ಕೆ ಹೆಂಗ್ ಹೆಂಗ್ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಬಿಕಾಸ್ ಹಿ ಫೆಲ್ ಅವ್ನು ಬಿದ್ದೋದ ಅವನ್ ಬಿದ್ದೋಗಿರುವಂತ ಒಂದು ಕಾರ್ಯ ಬಂದ್ಬಿಟ್ಟು ಏನಾಯ್ತು ಅವ್ನಿಗೆ ಬಂದ್ಬಿಟ್ಟು ಅಷ್ಟೊಂದು ಡಬಲ್ ಆಗಿ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿದ್ರೆ ಇದೇ ಬಂದ್ಬಿಟ್ಟು ನಿಮ್ಗೆ ಅಪ್ಪ ಪೌಲು ಏನು ಮಾಡ್ತಾರೆ ಮಾತಾಡ್ತಾರೆ ಇಸ್ರೇಲ್ ಜನ ಬಗ್ಗೆ ಏನ್ ಮಾಡ್ತಾರೆ ಅವರು ಅಪ್ಪ ಸ್ವಲ್ಪ ಮಾತಾಡ್ತಾರೆ ಅವ್ರು ಬಿದ್ದೋಗಿದ್ದು ಬಂದ್ಬಿಟ್ಟು ಯಾರ ಒಂದು ರಕ್ಷಣೆಗೋಸ್ಕರ ಅಂತೆ ನಮ್ಮ ಒಂದು ರಕ್ಷಣೆಗೋಸ್ಕರ ಅವ್ರು ಬಿದ್ದೋಗಿರದೆ ಅಷ್ಟೊಂದು ದೊಡ್ಡ ಆಶೀರ್ವಾದ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅವರ ಒಂದು ಪುನಸ್ಥಾಪನೆ ಎಷ್ಟೊಂದು ದೊಡ್ಡ ಆಶೀರ್ವಾದ ಲೋಕಕ್ಕೆ ಸಿಗತ್ತೆ ಇದು ಇದು ಬಂದ್ಬಿಟ್ಟು ವಾಪಸ್ ಪಾಲ್ ಬಂದ್ಬಿಟ್ಟು ದೇವ್ರಿಗೆ ಕೊಟ್ಟಿರೋ ಒಂದು ಜ್ಞಾನದ ಅಂತ ಏನ್ ಮಾಡ್ತಾರೆ ಅವರು ಮಾತಾಡ್ತಾರೆ ಅಲ್ವಾ ಸೊ ಇಸ್ರಾಯ್ನ ಇಟ್ಕೊಂಡು ಯಾರನ್ನ ನೆನೆಸ್ಕೊತಾರೆ ಅಂತ ಹೇಳಿದ್ರೆ ಅಬ್ರಾಹಮ್ ನ ಒಂದು ಮಾಡಿರೋರ್ ಏನು ಮಾಡ್ತಾರೆ ನೆನ್ಸ್ಕೊಂತಾರೆ ಗುರಿ ಟು ದಿ ಎಂಡ್ ಎಂಡ ಹೆಂಡ ಅಲ್ವಾ ಸೊ ಈ ಒಂದು ಲೋಕನ ಬಂದ್ಬಿಟ್ಟು ಹೆಂಡನ ಇಲ್ಲ ರೀತಿಯಲ್ಲಿ ಅದನ್ನ ಮಾಡ್ಬಿಡ್ತಾರೆ ಚೇಂಜ್ ಮಾಡ್ತಾರೆ ಆದ್ರೆ ಕೊನೆವರೆಗೂ ಪ್ರೀತ ಅದು ಎಷ್ಟ್ರಿಗೂ ಇರ್ತದೆ ಅಷ್ಟೋರ್ಗೂ ಬಂದ್ಬಿಟ್ಟು ದೇವ್ರು ಯಾವ್ದು ಗೊತ್ತಾ ಅಭ್ರಾಮ್ ಜೊತೆ ಮಾಡಿರೋ ಬಾಡಿಕೆನ ಮರೆಯೋದಿಲ್ಲ ಎಂಡನಿಗೂ ಮರೆಯೋದಿಲ್ಲ ರೀ ಪ್ರತಿಯೊಂದು ಕಾರ್ಯದಲ್ಲಿ ದೇವ್ರು ಯಾವ್ದನ್ನ ನೆನ್ಸ್ಕೊಂತಾರೆ ಅಂತಂದ್ರೆ ಅವ್ರು ಮಾಡಿರುವ ವಾಗ್ದಾನ ಅವರು ದೇವ್ ಅಭ್ರಾಮ್ ಜೊತೆ ಒಂದು ಮತ್ತೆ ನಾವು ಅದ್ರ ಇದ್ದೀವಿ ನಾವು ಯಾವ್ದು ಒಳ್ಳೆ ಇದ್ದೀವಿ ರೀ ನಾವು ಒಂದು ಗ್ರೂಪ್ ಒಳ್ಳೆ ಇದ್ದೀವಿ ನಾವು ಆ ಒಂದು ಅಬ್ರಾಂ ಒಂದು ಆಶೀರ್ವಾದ ಇದೀವಿ ಆಕಾಶದ ನಕ್ಷತ್ರಗಳಂತೆ ಅಲ್ವೇ ಕಡಲ್ ಕರೈ ಮನ ಮಣ್ಣಿ ಪೋಲ ಇಲ್ಲಿ ಅವೊಂದು ಇಸ್ರಾಯಲ್ ಜನಗಳ ಒಂದು ಅಂದವ್ರು ಭೂಮಿ ಕುರಿ ಅವ್ರ ಆಶೀರ್ವಾದ ಪಟ್ಟಿರ್ಕೊಳ್ರ ಆ ಭೂಮಿಯಲ್ಲಿ ಬರುವಂತ ಒಂದು ಆಶೀರ್ವಾದ ಬಟ್ ಆದ್ರೆ ಎಲ್ಲಾ ಒಂದು ಕಾರ್ಯನ ಬಂದ್ಬಿಟ್ಟು ದೇವರು ಯಾರೊಡೆ ಅಡುಗೆ ಇಟ್ಬಿಟ್ಟು ಅಂತ ಹೇಳಿದ್ರೆ ಜೊತೆಗೆ ಮಾಡಿ ಒಂದು ಒಡಮಾಡಿಕೆಯಲ್ಲಿ ಎಲ್ಲಾ ಒಂದು ವಿಷಯನ ಏನ್ ಮಾಡ್ಬಿಟ್ರು ಸೊ ಅಂದ್ರೆ ಅಬ್ರಾಂ ಹತ್ರ ಏನಿದೆ ಅಂತ ಹೇಳಿದ್ರೆ ದ ಎಂಟೈರ್ಡ್ ಗಾಡ್ಸ್ ಡಿವೈನ್ ಪ್ಲಾನ್ ದೇವರು ಬಂದ್ಬಿಟ್ಟು ಅಬ್ರಾಮ್ನ ನೋಡಿ ಅಬ್ರಾಮ್ನ ಮಾತಾಡುವಾಗ್ಲೇ ಏನಾಗ್ಬಿಟ್ಟಿದೆ ಆಕ್ಚುಲಿ ಲೋಕನ ಸೃಷ್ಟಿ ಮಾಡೋದಕ್ಕೆ ಮುಂಚೆ ದೇವ್ರ ಏನ್ ಮಾಡ್ಬಿಟ್ಟು ಡಿವೈನ್ ಪ್ಲಾನ್ ಮಾಡಿ ಇಟ್ಬಿಡುತ್ತೆ ಅದರ ಒಂದು ಕಾರ್ಯಗಳನ್ನ ದೇವ್ರ ಏನ್ ನಡೆಸ್ ಇದ್ದಾರೆ ಬರ್ತಾ ಇದ್ದಾರೆ ಅದ್ರಲ್ಲಿ ನಾವು ಒಂದು ಭಾಗಿಗಳಾಗಿ ಒಂದು ಪ್ರಾಮುಖ್ಯರಾಗಿ ನಾವು ಇದೀವಿ ಅಂತ ಹೇಳಿದ್ರೆ ಶ್ರೇಷ್ಠ ಪುತ್ರರಾಗಿ ನಾವು ಏನ್ ಮಾಡಿದ್ರು ನಮ್ಮನ್ನ ಕರೆದಿದ್ದಾರೆ ಅಂತ ನಮ್ಮ ಒಂದು ಕರುವಿಕೆ ಎಂತ ಒಂದು ಬೆಲೆಯಲು ಒಂದು ಕರುವಿಕೆ ಆ ಒಂದು ಅಮೂಲ್ಯವಾಗಿರೋ ಮುತ್ತನ್ನ ಪಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ನಾವು ಕೆಲ್ಸಗಳನ್ನ ಪ್ರಯಾಸಗಳನ್ನ ಬರ್ತಾ ಇದ್ದೀವಿ ಅದು ಎಂತ ಒಂದು ಅಮೂಲ್ಯವಾಗಿರ ಮುಖ ಅಂತ ನಮ್ಗೆ ಮಾಡಬಹುದು ನೀವು ಯೋಚನೆ ಮಾಡಿಕೊಂಡು ಇಟ್ಕೋಬೋದು ಅಲ್ವಾ ಇದನ್ನ ಬಂದ್ಬಿಟ್ಟು ನಮಗೆ ದೇವರು ಕರಂತಿದ ಬರ್ತಾ ಎಲ್ಲೋ ಎಲ್ಲ ನಿಮಗೆ ತೋರಿಸ್ತಾರೆ ಪಾಲ ಅಪೋಸಲ್ ಪೌಲ್ನ ಮುಖಾಂತರ ಎಂತ ಒಂದು ವಿಷಯಗಳನ್ನ ಸಿದ್ಧ ಮಾಡಿ ಅಂತಂದರೆ ಯಾವ ಒಂದು ಕಣ್ಣುಗಳು ಕಾಣಲಿಲ್ಲ ಅಂತೆ ನಮ್ಮ ಬುದ್ಧಿ ಏನಾಗಿಲ್ಲ ಅಂತೆ ಎಟುಕು ಇಲ್ಲ ಅಂತೆ ಇಟ್ ಇಸ್ ಬಿಯಾಂಡ್ ಅವರ್ ಕಾಂಪ್ರೆನ್ಷನ್ ಅಂತ ಒಂದು ಕಾರ್ಯನ ಏನು ಮಾಡಿದಾರೆ ದೇವ್ರ ಅದನ್ನ ಸಿದ್ಧ ಮಾಡಿ ಇಟ್ಟಿದೆ ಸೊ ಎಲ್ಲ ಒಂದು ಈ ಒಂದು ಕಾರ್ಯಗಳೆಲ್ಲ ಏನಕ್ಕೆ ನಾವು ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರೀತ ಸಹಸೋದರೇ ಎಲ್ಲ ಒಂದು ಕಡೆ ನಮಗೂ ದೇವ್ರ ದೊಡ್ಡ ಪಾಠನ ಏನ್ ಮಾಡಿದ್ದಾರೆ ಇದರಲ್ಲಿ ಇಟ್ಟಿದ್ದಾರೆ ಅಲ್ವಾ ಸೊ ಇಸ್ರಾಯೇಲ್ ಅಂತ ಬಂದಾಗ ಅದು ನಮಗೂ ಒಂದು ಪಾಠ ಈ ಒಂದು ಪಾಠ ಅದು ನಮಗೆ ಇವಾಗ ಅಳವಡಿಸ್ಕೋಬೇಕಂತಂದ್ರೆ ಯಾವ ಒಂದು ಕ್ಯಾರೆಕ್ಟರ್ಸ್ನ ಯುವ ಅವ್ರು ಎದುರು ನೋಡಿದ್ರು ಅದೇ ಕ್ಯಾರೆಕ್ಟರ್ನ ಇಸ್ರಾಯೇಲ್ ಜನರ ಹತ್ರ ಅವ್ರು ಎದುರು ನೋಡ್ತಾ ಇದ್ದಾರೆ ಅವರು ಅದನ್ನ ಮಾಡಿ ಮುಗಿಸೋದಕ್ಕೆ ಮುಂಚೆ ಆ ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ನಾವೇನ್ ಮಾಡ್ಕೋಬೇಕು ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕು ಅಂತ ನಾವು ನೋಡ್ತೀವಿ ಮಾಡುವ ಪಾಪಗಳಿಗೆ ಪಶ್ಚಾತ್ತಾಪ ಪಡೋ ಪಾಠ ತುಂಬಾ ತುಂಬಾ ಮುಖ್ಯ ಅಲ್ವಾ ನಮ್ಗೆ ವಿರೋಧವಾಗಿ ನಮ್ಮ ಕಷ್ಟದಲ್ಲಿ ಯಾರನ್ನ ನಮ್ಮನ್ನ ಅವ್ರು ನಮ್ಮ ಹತ್ರ ಪುನಃ ಬಂದಾಗ ಅವ್ರನ್ನ ಯಾವ ರೀತಿ ನಾವು ಅವ್ರನ್ನ ಟ್ರೀಟ್ ಮಾಡ್ತೀವಿ ಪ್ರೀತಿನೇ ಇಲ್ಲ ಎಲ್ಲ ಒಂದು ವಿಷಯ ರೀ ಅಲ್ವಾ ಪ್ರೀತಿನೇ ಬಂದ್ಬಿಟ್ಟು ಎಲ್ಲದಕ್ಕೂ ಒಂದು ಮುಖ್ಯವಾಗಿರುವಂತಹ ಒಂದು ಕಾರ್ಯ ಇದನ್ನೇ ಬಂದ್ಬಿಟ್ಟು ಏನೇನ್ ಮಾಡ್ತಾರೆ ಎದುರು ನೋಡ್ತಾರೆ ಎಲ್ಲ ಒಂದು ವ್ಯಕ್ತಿ ಏಸು ಸ್ವಾಮಿನೂ ಎದುರು ಮಾಡಿದ್ದು ಇದೇನೆ ಯೇಸು ಸ್ವಾಮಿನ ಮಾತ್ರ ಅದ ಕೇಳದು ಇದೇನೆ ಅಲ್ವಾ ಎರಡು ಧರ್ಮಶಾಸ್ತ್ರಗಳ ಮಾತ್ರ ಕೇಳೋದು ಇದೇನೆ ಎರಡು ಧರ್ಮಶಾಸ್ತ್ರಗಳು ಏನೇ ಇರುತ್ತೆ ಏನೇ ಎರಡು ಧರ್ಮಶಾಸ್ತ್ರ ಯಾವ್ದ್ರ ಬಗ್ಗೆ ಮಾತಾಡಿದ್ರಿ ಅಲ್ವಾ ಸೊ ನೀತಿ ಕೇಳದೆ ಪ್ರೀತಿನೇ ನೀತಿ ಕೇಳದೆ ಪ್ರೀತಿನ ಅಂತ ಹೇಳಿದ್ರೆ ನೀತಿನ ಹೆಂಗ್ ನಾವು ತೃಪ್ತಿಪಡಿಸಬಹುದು ಅಂತ ಹೇಳಿದ್ರೆ ಪ್ರೀತಿ ಮುಖಾಂತರ ತೃಪ್ತಿಪಡಿಸೋದು ಪ್ರೀತಿ ಇಲ್ದ್ರೆ ನೀತಿ ಏನ್ ಆಗಲ್ಲ ನೋಡಿ ಆ ತರ ಅದನ್ನ ಡಿಸೈನ್ ಮಾಡಿಬಿಟ್ಟಿದ್ದಾರೆ ಬರೀ ನೀತಿ 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 ಇಟ್ಕೊಳ್ಕೊಂಡ್ರೆ ಏನು ಏನು ಯೂಸ್ ಇಲ್ಲ ರೀ ನೀತಿನ ನಾನು ತೃಪ್ತಿ ಪಡಿಸ್ಬೇಕಂತಂದ್ರೆ ಪ್ರೀತಿ ಇರಲೇಬೇಕು ಪ್ರೀತಿ ಇಲ್ಲ ಅಂತ ಹೇಳಿದ್ರೆ ನಾನು ದೇವರ ಧರ್ಮಶಾಸ್ತ್ರನ ಏನ್ ಮಾಡ್ತಾ ಇಲ್ಲ ನಾನು ನೆಡ ನೆರವೇರಿಸ್ತಾ ಇಲ್ಲ ಅಂತಾನೆ ಅರ್ಥ ಅಲ್ವಾ ಯಾಕಂದ್ರೆ ಪ್ರೀತಿ ಇಲ್ದ್ರೆ ತೃಪ್ತಿ ನೀತಿ ಏನ್ ಮಾಡಕ್ಕಾಗಲ್ಲ ಏನಕ್ಕೆ ಆ ಥರ ಮಾಡಿಟ್ಟಿರ್ತಾರೆ ಅಂತ ನೋಡಿ ಎರಡು ಬಂದ್ಬಿಟ್ಟು ಜೊತೆ ಜೊತೆಗೆ ಹೋಗುತ್ತೆ ಅದೇ ನೀ ಬಂದ್ಬಿಟ್ಟು ಕೀರ್ತನೆ ಎಂಬತ್ತೊಂಬತ್ತು ಹದಿನಾಲ್ಕರಲ್ಲಿ ನೀವು ಓದಿದ್ರೆ ಪ್ರೀತಿ ಸಹಸ್ರದ ಓದಿ ಯಾವ ಕೀರ್ತನೆ ಎಂಬತ್ತೊಂಬತ್ತು ಹದಿನಾಲ್ಕು ಓದಿ ಪ್ರೀತಿ ಸತ್ಯತೆಗಳು ಅಂತ ಬರ್ತದೆ ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ತಿವಾರವು ನೀತಿ ನ್ಯಾಯಗಳು ನಿಮ್ಮ ಸಿಂಹಾಸನದ ಅಸ್ತಿವಾರವು ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ ನೋಡುವ ಎಲ್ಲೆಲ್ಲ ನೀತಿ ನ್ಯಾಯಗಳಿದೆಯೋ ಅದ್ರ ಜೊತೆ ಏನು ಇದೆ ಗೊತ್ತಾ ಪ್ರೀತಿನೂ ಇದೆ ಪ್ರೀತಿ ಅಲ್ವಾ ಸೊ ಪ್ರೀತಿ ಇಲ್ದಿರ ನೀತಿ ಏನ್ ಮಾಡಕ್ಕಾಗಲ್ಲ ಮಾಡೋದಕ್ಕಾಗಲ್ಲ ನೀತಿ ಇಲ್ದಿರ ಪ್ರೀತಿ ಏನ್ ಮಾಡಕ್ಕಾಗಲ್ಲ ಎರಡು ಜೊತೆ ಜೊತೆಗೆ ಹೋಗತ್ತೆ ಅಲ್ವಾ ಏನಕ್ಕೆ ಆತರ ಇಟ್ರು ಅಂತ ನೋಡ್ಬೇಕಂತಂದ್ರೆ ಯಾಕಂದ್ರೆ ಪ್ರೀತಿ ಹೊರಗಡೆ ಬರೋದಕ್ಕೆ ಕಾರಣ ಆಗಿದ್ದು ಯಾವ್ದು ಗೊತ್ತಾ ಪ್ರೀತಿ ಹೊರಗಡೆ ಬಂತಂತೇಳ ಅದಕ್ಕೆ ಕಾರಣ ಯಾವ್ದು ನೀತಿನೇ ಕಾರಣ ಪ್ರೀತಿ ಹೊರಗಡೆ ಬಂದಿದ್ದಕ್ಕೆ ಕಾರಣ ಯಾವ್ದು ಅಂತ ಹೇಳಿದ್ರೆ ಅದು ದೇವರ ನೀತಿ ದೇವರ ನೀತಿ ಇರ್ಲಿಲ್ಲ ಅಂತ ಹೇಳಿದ್ರೆ ದೇವ್ರ ನೀತಿ ನೆರವೇರ್ಲಿಲ್ಲ ಅಂತ ಹೇಳಿದ್ರೆ ಪ್ರೀತಿ ಹೊರಗಡೆ ಬರ್ತಾ ಇತ್ತ ಎಲ್ಲಿ ನೋಡಿದ್ವಿ ಇದನ್ನ ನಾವು ಕೊಡೋದ್ರಲ್ಲಿ ಯೇಸು ಸ್ವಾಮಿನ ಕೊಡೋದ್ರಲ್ಲಿ ಅಲ್ವಾ ಆ ಒಂದು ಮಂಜುಷದ ಪೆಟ್ಟಿಗೆ ಅಲ್ವೇ ಆ ಮಂಜುಷದ ಪೆಟ್ಟಿಗೆ ಮೇಲೆ ಏನಿತ್ತು ಕೃಪಾಸನ ಇತ್ತು ಅಲ್ವಾ ಆ ಕೃಪಾಸನದ ಮೇಲೆ ಎರಡು ದೂತ್ರ ಏನಾಗಿದ್ರು ಕೂತಿದ್ರು ಅಲ್ವೇ ಏನು ಏನ್ ಯಾವ್ದನ್ನ ಎದುರು ನೋಡ್ಕೊಂಡು ಕೂತಿದ್ರು ಯಾವಾಗ ರಕ್ತ ಚಿಮಿಸಲ್ಪಡ್ತದೋ ರಕ್ತ ಯಾವಾಗ ಚಿಮಿಸಲ್ಪಡ್ತದೋ ಅಂತ ಎದುರು ನೋಡ್ಕೊಂಡು ಏನ್ ಮಾಡ್ತಾ ಇದ್ರು ಕೂತಿದ್ರು ಅಲ್ವೇ ಬರಾದ್ರೆ ಅದೇ ದೂತ್ರ ಬಂದ್ಬಿಟ್ಟು ಕೂತಿರುವ ದೂತ್ರು ಅವ್ರು ಬಂದ್ಬಿಟ್ಟು ಮಾತಾಡ್ತಾ ಇದ್ರ ಅಂತ ಇಲ್ಲ ಮಂಜುಷ್ ಪಟ್ಟಿ ಮೇಲೆ ಏನ್ ಮಾಡ್ ಸುಮ್ಮನೆ ಏನ್ ಮಾಡ್ತಾ ಇದ್ರು ನೋಡ್ಕೊಂಡು ಕೂತ್ಕೊಂಡಿದ್ರು ಏನ ವೈಟ್ ಮಾಡ್ಕೊಂಡು ಆ ಒಂದು ಆ ಒಂದು ಪ್ರಾಣಿಗಳ ರಕ್ತ ಸುರಿದಾದ ಮೇಲೆ ಅವ್ರು ಹೆಂಗಿದ್ರು ಹೆಂಗಿದ್ರು ಅವ್ರು ಅಲ್ಲೇನೇ ಇದ್ರು ಅಲ್ವೇ ಓಡಾಡಕ್ ಅವ್ರ ಕೈಲಿ ಸೊ ಆ ಎರಡು ಆ ಎರಡು ದೂತರು ಯಾವ್ದು ನಾವು ತೋರಿಸ್ಕೊಡ್ತಾ ಇತ್ತು ಕೃಪಾಸನ ಬಂದ್ಬಿಟ್ಟು ದೇವ್ರ ನೀತಿ ಕರೆಕ್ಟ್ ಕೃಪಾಸನದು ದೇವರ ನೀತಿ ಆ ಎರಡು ದೂತ್ರ ಒಂದು ದೇವರ ಪ್ರೀತಿ ಇನ್ನೊಂದು ದೇವರ ಶಕ್ತಿ ಒಂದು ಪವರ್ ಅನ್ನೋ ಅನ್ನೋ ಲವ್ ಈ ಎರಡು ಬಂದ್ಬಿಟ್ಟು ಆ ನೀತಿ ನೆರವೇರೋವರೆಗೂ ಏನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಯಾವೊಂದು ಕೆಲಸನು ಮಾಡಕ್ ಆಗ್ತಾ ಇರ್ಲಿಲ್ಲ ಅಲ್ವೇ ಸೊ ಮಂಜುಷ್ವದ ಪಟ್ಟಿಗೆ ಮೇಲೆ ಅವ್ರು ವರ್ಷ ವರ್ಷ ಏನ್ ಮಾಡ್ತಾನೆ ಇದ್ರು ರಕ್ತ ಸುಸ್ತಾನೆ ಇದ್ರು ಅದ್ರ ಏನೋ ಮಾಡಕ್ಕಾಯ್ತಾ ಏನು ಮಾಡೋಕ್ಕಾಗಿಲ್ಲ ಅದೇ ಎರಡು ದೂತರು ಸ್ವಾಮಿಯ ಒಂದು ಪುನರುತ್ಥಾನ ಆದ್ಮೇಲೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕರೆಕ್ಟಾ ಏನಂತ ಮಾತಾಡಿದ್ರು ಯಾರ ಹತ್ರ ಮಾತಾಡಿದ್ರು ಸ್ತ್ರೀ ಏನ್ ಮಾಡಿದ್ರು ಮಾತಾಡಿದ್ರು ಆ ಎರಡು ದೂತರು ಎಲ್ಲಿ ಕೂತಿದ್ರು ಸಮಾಧಿ ಹತ್ರ ಕೂತಿದ್ರೆ ಅಲ್ವಾ ಈ ಒಂದು ದೂತರು ಮಂಜುಷದ ಪೆಟ್ಟಿಗೆ ಮೇಲೆ ಯಾವ ರೀತಿ ಬಂದ್ಬಿಟ್ಟು ಇಬ್ರು ಒಂದೊಂದು ಕಾರಣದಲ್ಲಿ ಕೂತ್ಕೊಂಡಿದ್ರು ಅದೇ ತರನೇ ಎರಡು ಜೂತ್ರು ಬಂದ್ಬಿಟ್ಟು ಸ್ವಾಮಿಯ ತಲೆಯ ಹತ್ರ ಒಬ್ರು ಇನ್ನೊಬ್ಬ ಕಾಲ ಹತ್ರ ಒಬ್ರು ಏನಾಗಿದ್ರು ಗೊತ್ತಿದ್ರು ಅದು ಮಂಜೂಷದ ಪೆಟ್ಟಿಗೆ ಸೂಚನೆ ಮಾಡ್ತಾ ಇದ್ರಿ ಪ್ರೀತಿಯ ಸಹಸೋದರ ಇವಾಗ ಅವ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಏನಕ್ಕೆ ಮಾ ನೀನು ಅಲ್ತಾ ಇದೀಯಾ ಏನಕ್ಕೆ ಅಲ್ತಾ ಇದಿಯಾ ಇದು ಸಂತೋಷವಾಗಿರೋ ಸುದ್ದಿ ಅಂದ್ರೆ ಏನಾಯ್ತು ಪ್ರೀತಿ ಮಾತಾಡೋದಕ್ಕೆ ಸ್ಟಾರ್ಟ್ ಆಯ್ತು ಪ್ರೀತಿಯ ಒಂದು ಕ್ರಿಯೆ ಏನಾಗ್ಬಿಡ್ತು ಸ್ಟಾರ್ಟ್ ಆಯ್ತು ಪುನರುತ್ಥಾನ ಏನಾಗ್ತಾ ಇದೆ ಬರುವಂತ ಒಂದು ಕಾರ್ಯ ಸೊ ಇದೆಲ್ಲ ನೆರವೇರುವಂತಹ ಒಂದು ಕಾರ್ಯದಲ್ಲಿ ಪ್ರೀತಿ ಸಹಸೋದರೇ ನೋಡಿ ದೇವರು ಆ ಒಂದು ತನ್ನ ಮಗನ ಏನ್ ಮಾಡ್ಬಿಟ್ರು ಅವರು ಕೊಟ್ಟರು ಅಷ್ಟೊಂದು ಪ್ರೀತಿ ಮಾಡಿ ಅದೇ ದೈವಿಕವಾಗಿರೋ ಪ್ರೀತಿ ಆ ದೇವಿಕವಾಗಿರೋ ಪ್ರೀತಿನ ನಾವೇನ್ ಮಾಡ್ಕೋಬೇಕು ನಾವು ಕಲ್ತ್ಕೋಬೇಕು ಆ ಒಂದು ಇದರಲ್ಲಿ ನಾವೇನಾಗಿದ್ದೀವಿ ನಾವು ಇದೀವಿ ಅಲ್ವಾ ಸೊ ನೀತಿನ ನೆರವೇರಿಸಬೇಕಂತ ಹೇಳಿದ್ರೆ ಪ್ರೀತಿಯಿಂದ ಏನ್ ಮಾಡೋಕ್ಕಾಗಲ್ಲ ನೀತಿನ ನೆರವೇರಿಸೋದಕ್ಕೆ ಆಗಲ್ಲ ಅಲ್ವಾ ಸೊ ಪ್ರೀತಿ ಎಂಬುದು ತುಂಬಾ ಒಂದು ದೊಡ್ಡ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಸಬ್ಜೆಕ್ಟ್ ಪ್ರೀತಿ ಸಹ ಸೋದರ್ರೆ ಇದನ್ನ ನಾವೇನ್ ಮಾಡ್ಕೋಬೇಕು ಮನಪೂರ್ವಕವಾಗಿ ಈ ಒಂದು ಕಾರ್ಯ ನಮ್ಮ ಏನ್ ಮಾಡ್ಬೇಕು ಇದನ್ನ ಡೆವಲಪ್ ಮಾಡ್ಬೇಕು ನಮ್ಮ ತೋರ್ಸ್ಬೇಕು ಹೊರಗಡೆ ಯಾವ ರೀತಿ ನಮ್ಮ ಸೌದ ಸೌಧಗಳನ್ನ ಪ್ರೀತಿ ಮಾಡ್ತಾ ಇದೀವಿ ಮನೆಯಲ್ಲಿ ಪ್ರೀತಿ ಮಾಡ್ತಾ ಇದ್ದೀವಿ ಲೋಕ ನಾನು ಮಾಡ್ತಾ ಇದ್ದೀವಿ ನಾವು ಲೋಕ ನಮ್ಮ ಬಂಧು ಬಲಗಳನ್ನ ಏನ್ ಇದ್ದೀವಿ ನಾವು ಪ್ರೀತಿ ಮಾಡ್ತಾ ಇದೀವಿ ರೋಡಲ್ಲಿ ಹೋಗೋರ್ನ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅವ್ನ ಬೈಕ್ ತಗೊಂಡ್ ಮೇಲೆ ಬಂದ್ರೆ ಅವ್ನ ಬೈಯೋದಲ್ಲ ಅವನತ್ರ ಹತ್ರ ಹತ್ರ ನೀತಿ ಎದುರು ನೋಡಕ್ಕಾಗತ್ತ ಪ್ರೀತಿ ಸ್ವಾಮಿ ಎದುರು ನೋಡಿದ್ರ ನೀತಿ ಲೋಕ ಜನರ ಹತ್ರ ಶಿಲ್ಪೆ ಮೇಲೆ ಶಿಲ್ಪೆ ಕಡೆ ಇರೋತ್ರ ನೀತಿ ಇದ್ರು ನೋಡಿದ್ರ ಸ್ವಾಮಿ ಅವ್ರಿಗೋಸ್ಕರ ಏನ್ ಮಾಡಿದ್ರು ಸ್ವಾಮಿ ನಾವೆಲ್ಲ ಸ್ವಾಮಿಯಿಂದ ಓಡ್ತಾ ಇದೀವಿ ಅಂತ ಹೇಳ್ತೀವಿ ಅದೇನ್ ಮಾಡ್ತೀವಿ ರೋಡಲ್ಲಿ ಹೋಗರ್ನ ಬೈತೀವಿ ಅದೇ ಬಾಯಲ್ಲಿ ಏನ್ ಮಾಡ್ತೀವಿ ಸುತಿ ಸ್ತೋತ್ರಗಳನ್ನ ಓಡ್ತೀವಿ ಅದೇ ಬಾಯಲ್ಲಿ ಬೈತೀವಿ ಏನ್ರಿ ಅಲ್ವೇ ಇದು ಬೈಬಲ್ ಅಲ್ಲಿ ಯಾಕೋ ಬಾಯ್ಬಿಡ್ತಾರೆ ಅಲ್ವಾ ಅದೇ ಬಾಯಿಂದ ಉಗಿತೀರಾ ಅದೇ ಬಾಯಿಂದ ತಿಂತೀರಾ ಅಲ್ವೇ ಯಾವ ಅದೇ ಬಾಯಿಂದ ನೀವು ಸುತಿಸ್ತೀರಾ ಅದೇ ಬಾಯಿಂದ ಶಪಿಸ್ತೀರಾ ಅಲ್ವೇ ಸಿಗ್ನಲ್ ಏನ್ ಮಾಡ್ಬೇಕು ನಾವು ತುಂಬಾ ಒಂದು ಜಾಗ್ರತಾಗಿ ಇರಬೇಕು ಅಲ್ವಾ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಂತ ಅಂತಂದ್ರೆ ಅದು ಸಾಧಾರಣವಾಗಿರುವ ಒಂದು ಕಾರ್ಯ ಅಲ್ಲ ಅಲ್ವಾ ನಾವು ಪ್ರತಿಯೊಂದು ನಿಮ್ಗೆ ಅದಕ್ಕೆ ಬಂದ್ಬಿಟ್ಟು ಕೀರ್ತನಕಾರ ಅದಕ್ಕೆ ಹೇಳುದು ಅದಕ್ಕೆ ಹೇಳೋದು ಮೊದಲನೇ ಅಧ್ಯಾಯದಲ್ಲಿ ಎಷ್ಟೊಂದು ಚೆನ್ನಾಗಿ ಏನ್ ಮಾಡ್ತಾರೆ ಹೇಳ್ತಾರೆ ಹಗಲಿರು ಏನ್ ಮಾಡ್ತಾ ಇರ್ಬೇಕಂತದನ್ನ ಧ್ಯಾನ ಮಾಡುವಾಗ್ಲೇನೆ ಹಗಲಿರು ಅದನ್ನ ಧ್ಯಾನ ಮಾಡುವಾಗ್ಲೇನೆ ನಾ ಆಡುವ ಮಾತುಗಳು ಮಾಡುವಂತ ಒಂದು ಯೋಚನೆಗಳು ಎಲ್ಲಾನು ಪರಿಶುದ್ಧವಾಗಿರತ್ತೆ ಅಗಲಿರ್ಲು ಧ್ಯಾನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನಾಗಲ್ಲ ಬರೋದಿಲ್ಲ ಇಲ್ಲಿರೋವರೆಗೂ ಏನು ಮಾಡ್ತಾ ಇರ್ತೀವಿ ಇಲ್ಲಿ ಇರೋವರೆಗೂ ಮಾಡ್ತೀವಿ ಇಲ್ಲಿ ಬಿಟ್ಟು ಆ ಬಾಗ್ಲು ಆಚೆ ಹೋಗಿ ಆ ರೋಡ್ ಹತ್ರ ಹೋಗಿದ ತಕ್ಷಣ ಏನಾಗುತ್ತೆ ಈ ಕುಡ್ಕ್ರ ನೋಡಿದೀರ ನೀವು ಏನ್ಮಾಡ್ತಾರೆ ಅವರು ಕುಡಿಯೋರ್ಗೂ ಚೆನ್ನಾಗಿರ್ತಾರೆ ಕುಡ್ದಾದ ಮೇಲೆ ನಾವು ಹಂಗೆ ಇಲ್ಲಿ ಒಳವರ್ಗು ಚೆನ್ನಾಗಿರ್ತೀವಿ ಹೊರ್ಗಡೆ ಆದ್ಮೇಲೆ ನಾವು ಬೇರೆ ಇದಕ್ಕೇನೆ ಇಂಗ್ಲಿಷ್ ಅಲ್ಲಿ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತಾರೆ ಡಬಲ್ ಸ್ಟ್ಯಾಂಡರ್ಡ್ಸ್ ಒಳಗಡೆ ಒಂದರ ಹೊರಗಡೆ ಒಂಥರ ಹೊರಗಡೆ ಬಂದ್ಬಿಟ್ಟು ವಾಲ್ಯೂಮ್ ಅಲ್ಲಿ ನೀವು ಓದ್ಕೊಂಡು ನೀವು ಅರ್ಥ ಮಾಡ್ಕೋವಾಗ ನೀವು ಯಾರು ಎಂತ ಒಂದು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತದೆ ಇದು ತುಂಬಾ ಮುಖ್ಯ ಅಲ್ವಾ ನಮ್ಮನೆ ನಾವು ಏನ್ ಮಾಡ್ಕೋಬೇಕು ಡೈಲಿ ಎಕ್ಸಾಮಿನ್ ಮಾರ್ಕ್ ಇರ್ಬೇಕು ಎಷ್ಟ್ರ ಮಟ್ಟಿಗೆ ನಾನು ಬೆಳಿತಾ ಇದ್ದೀನಿ ಎಷ್ಟ್ರ ಮಟ್ಟಿಗೆ ಸ್ವಾಮಿ ಒಂದು ಕ್ಯಾರೆಕ್ಟರ್ಸ್ ನಾನು ಡೆವಲಪ್ ಮಾಡ್ಕೊತ ಇದ್ದೀನಿ ಇದನ್ನೆಲ್ಲ ನಾನು ಪರೀಕ್ಷೆ ಮಾಡ್ಕೊಂಡು ನೋಡಲಿಲ್ಲ ಅಂತ ಹೇಳಿದ್ರೆ ನಾನು ಮಾಡ್ತಾ ಇರದೆ ಕರೆಕ್ಟ್ ಅಂತ ಏನು ಮಾಡ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ನನ್ನ ಪಾಡಿಗೆ ಒಂದು ಕಡೆ ಎಲ್ಲ ಏನು ಏನು ಮಾಡ್ಬೇಕು ಸ್ಟಾಪ್ ಮಾಡಿಬಿಟ್ಟು ನಾನು ಮಾಡ್ತಾ ಇರೋದು ಕರೆಕ್ಟಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಎಕ್ಸಾಮಿನ್ ಮಾಡ್ಬೇಕು ನಾನು ಪರಿಶೋಧಿಸಬೇಕು ಅದು ಪರಿಶೋಧಿಸುವಾಗ ಖಂಡಿತವಾಗ್ಲೂ ನಾವು ಏನು ಮಾಡ್ಕೊತೀವಿ ನಮ್ಗೆ ನಾವು ನಮ್ಗೆ ಗೊತ್ತಾಗ್ಬಿಡ್ತದೆ ನಾನು ಮಾಡ್ತಾರೆ ತಪ್ಪಂತ ತಪ್ಪ ನಮಗೆ ದೇವ್ರು ಖಂಡಿತವಾಗ್ಲೂ ತೋರಿಸ್ಕೊಡ್ತಾರೆ ದೇವ್ರ ಕೆಲಸನೇ ಅದಲ್ವೇ ದೇವ್ರ ಅಗ್ರಿಮೆಂಟ್ ಸೈನ್ ಮಾಡಿದರ್ತಾರೆ ನಾನು ನಮ್ಮ ಜೊತೆ ಸೇರ್ಕೊಂಡು ಇಲ್ಲ ನಾವು ಮಾತ್ರ ಅಗ್ರಿಮೆಂಟ್ ಸೈನ್ ಮಾಡಿದ್ದೀವ ಇಲ್ಲ ಯಾವಾಗ ನಾನು ಅಗ್ರಿಮೆಂಟ್ ಸೈನ್ ಮಾಡ್ಬಿಟ್ಟು ಅವರು ಅವ್ರು ಅಗ್ರಿಮೆಂಟ್ ಸೈನ್ ಮಾಡ್ಬಿಟ್ರು ನನ್ನ ಜೊತೆ ಸೇರ್ಕೊಂಡು ಇದೆಲ್ಲ ನಾನು ಮಾಡ್ತೀನಿ ವಾಗ್ದಾನ ಮಾಡಿದವನು ನಂಬಿಕಸ್ತನು ನಾನು ಎಷ್ಟು ಮಟ್ಟಿಗೆ ಇದ್ದೀನಿ ನಾವು ಜೊತೆಗೆ ಸೇರಿ ವಾಗ್ದಾನ ತಾನೆ ನಾವು ಎಷ್ಟು ಮಟ್ಟಿಗೆ ನೆರವೇರಿಸ್ತಾ ಇದ್ದೀವಿ ದೇವರು ಅವ್ರ ಕಾರ್ಯಗಳನ್ನ ಏನ್ ಮಾಡ್ತಾ ಇದ್ದಾರೆ ಅವ್ರು ನನ್ ಕೊಡುವಂತ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ನನಗೆ ಕೊಡುವಂತ ಬೋಧನೆಗಳನ್ನ ಕೊಡ್ತಾ ಇದ್ದಾರೆ ನನಗೆ ಬೇಕಾಗಿರುವ ಆಹಾರಗಳನ್ನ ಕೊಡ್ತಾ ಇದ್ದಾರೆ ಏನಕ್ಕೋಸ್ಕರ ನಾನು ಸ್ವಾಮಿ ರೀತಿಯಲ್ಲಿ ನಾನು ಚೇಂಜ್ ಆಗೋದಕ್ಕೋಸ್ಕರ ಸ್ಟೆಲ್ಲ ಕೊಟ್ಟಾಗ್ಲೂ ನಾವು ಚೇಂಜ್ ಆಗ್ತಲ್ಲ ಅಂತೇಳಿದ್ರೆ ಅಗ್ರಿಮೆಂಟ್ನ ಬಂದ್ಬಿಟ್ಟು ಮೀರ್ತಾರೆ ರೀ ಅವರು ಅದಕ್ಕೂ ದೇವ್ರು ಏನು ಮಾಡ್ತಾರೆ ಒಂದು ಮಿತಿನ ಇಟ್ಟಿದ್ದಾರೆ ಒಂದು ನ ಇಟ್ಟಿದ್ದಾರೆ ಅವ್ರಿಗಂತ ಒಂದು ಲಿಮಿಟು ಇದೆ ದಯವಿಟ್ಟು ಆ ನ ಕ್ರಾಸ್ ಮಾಡ್ಬಿಡಬೇಡಿ ಇಸ್ರೇಲ್ ಜನರು ಆ ಲಿಮಿಟ್ನ ಕ್ರಾಸ್ ಮಾಡಿ ನೋಡಿದ್ರು ಯಾವ ಗತಿಗೆ ಹೋದ್ರೆ ಅಂತ ಹೇಳ್ಬಿಟ್ಟಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರು ನೆಕ್ಸ್ಟ್ ಏನು ಮಾಡಲ್ಲ ಲಿಮಿಟ್ ನ ಕ್ರಾಸ್ ಮಾಡಲ್ಲ ಅವ್ರು ಅದನ್ನೆಲ್ಲ ಬಂದುಬಿಟ್ಟು ಏನು ಮಾಡ್ತಾರೆ ಅದೆಲ್ಲ ಪಶ್ಚಾತ್ತಾಪ ಪಟ್ಕೊಂಡು ಎಸ್ ಏಷ್ಯನ್ ಬರ್ದ ಪ್ರವರ್ತಿಗ್ರದ್ದು ಮಾತಾ ಮಾತಾಡ್ತಾರೆ ಅಲ್ವಾ ಹೆಂಗೆಲ್ಲ ನಿಮ್ಮನ್ನ ನಾವು ರೇಗಿಸಿದೀವಿ ಅಂತ ಹೇಳ್ಬಿಟ್ಟಂತ ಅಲ್ವಾ ಎಷ್ಟೆಲ್ಲ ನಿಮ್ಮ ರೇಕ್ಸಿದೀವಿ ಇಂಥ ರೀತಿಲಿ ಏನು ಮಾಡ್ಬಾರ್ದು ಇಂಥ ರೀತಿ ದೇವ್ರು ಬಂದ್ಬಿಟ್ಟು ಅವ್ರನ್ನ ಅವ್ರ ಬಗ್ಗೆ ಬೇಜಾರ್ ಪಟ್ಕೊಂಡು ಮಾತಾಡ್ಬಿಡ್ತಾರೆ ಇಂಥ ಒಂದು ಜನಾಂಗಿಗೆ ನಾನು ಕೈ ಕೊಟ್ಬಿಟ್ಟು ನಾನು ಚಾಚ್ಕೊಂಡು ಅವ್ರನ್ನ ಬಂದೆ ಅಂತ ಹೇಳಿಟ್ಟಂತ ನಮ್ಮನ್ನು ಅದೇ ಮಾಡ್ತಾ ಇದ್ರಲ್ವ ನಮ್ಮನ್ನ ಏನು ಮಾಡ್ತಾ ಇದ್ದಾರೆ ನಮ್ಮನ್ನು ಕೈ ಚಾಚ್ಕೊಂಡು ನಮ್ಮನ್ನ ನಡೆಸ್ಕೊಂಡ್ಬರ್ತಾ ಇದ್ರಲ್ವೇ ಇವಾಗ ನಾವು ಹೆಂಗಿರಬೇಕು ರಿಸಲ್ಟ್ ಜನರು ಏನಕೋಸ್ಕರ ಇಟ್ರು ರಿಸಲ್ಟ್ ಜನಾಂಗನ ನಮ್ಮ ಒಂದು ಪಾಠಕ್ಕೋಸ್ಕರ ಇಟ್ಟರು ನಾವು ಅವ್ರ ಜೊತೆ ಮಾಡ್ಕೊಂಡು ಹೋದ್ರೆ ಅವ್ರ ತರ ಮಾಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಅವ್ರ ತೋರ್ಸೊಂದು ಕ್ಯಾರೆಕ್ಟರ್ ನಾವು ತೋರಿಸ್ಬಾರ್ದು ಅಲ್ವಾ ಅವ್ರ ಥರ ಮೊನ್ನರಾಗಿ ನಾವು ನಮ್ಮ ನಮ್ಮನ್ನ ಬಂದ್ಬಿಟ್ಟು ಚೇಂಜ್ ಮಾಡ್ಕೊಳ್ತೀವಿ ಅಂದರೆ ಏನೋ ಒಂದು ಯೂಸು ಇಲ್ಲ ಸೊ ನಾವು ನೋಡುವಂಥ ಎಲ್ಲ ಒಂದು ಪಾಠಗಳಲ್ಲಿ ಇತ್ಯಾಸ ದೇವರು ನಮಗೆ ಹೇಳ್ಕೊಡುವಂಥ ಒಂದು ಕಾರ್ಯ ಏನಂತ ಹೇಳ್ತಾರೆ ಈ ಒಂದು ಮುಖ್ಯವಾಗಿರುವಂಥ ಒಂದು ಕ್ಯಾರೆಕ್ಟರ್ಸ್ಗಳೇ ನಮಗೆ ಬೇಕಾಗಿರೋದು ಜ್ಞಾನ ಏನಕ್ಕೋಸ್ಕರ ಕ್ಯಾರೆಕ್ಟರ್ ಡೆವಲಪ್ ಮಾಡೋದಕ್ಕೋಸ್ಕರನೇ ಅಲ್ವಾ ನಾಲೆಜ್ ಏನಕ್ಕೋಸ್ಕರ ಅಂತಂದ್ರೆ ಮುಖ್ಯವಾಗಿ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಳ್ಳೋದಕ್ಕೋಸ್ಕರ ದೇವರು ಅದನ್ನೇ ನಮ್ಮ ಹತ್ರ ಏನು ಮಾಡ್ತಾರೆ ತುಂಬ ಮುಖ್ಯವಾಗಿ ಎದುರು ನೋಡ್ತಾರೆ ಆದರೆ ತುಂಬ ಮುಖ್ಯವಾಗಿ ಎದುರು ನೋಡೋದೇನಂತಂದ್ರೆ ಸ್ವಾಮಿಯ ಒಂದು ಗುಣಗಳು ನಮ್ಮಲ್ಲಿ ಏನಾಗಬೇಕು ಬೆಳಿಬೇಕು ಆತನ ಒಂದು ದೇಹದಲ್ಲಿ ಹೋಗಿ ಸೇರೋದಕ್ಕೆ ನಮಗೆ ಯೋಗ್ಯತೆಯ ಯೋಗ್ಯರಾಗಿ ನಾವು ನಡ್ಕೊಳ್ತಾ ಇರೋದೇ ಅಂತ ಒಂದು ವಿಷಯ ಸೊ ಇನ್ ಪಾಠಗಳಲ್ಲಿ ನಾವು ಗಮನಿಸಿ ನೋಡುವಂಥ ಎಲ್ಲ ಒಂದು ನಾವು ಯಾವುದೇ ರೀತಿಯಾದ ಒಂದು ಪಾಠ ನೋಡಿದ್ರು ಅದರಲ್ಲಿ ಖಂಡಿತವಾಗ್ಲೂ ದೇವ್ರ ನಮ್ಗಂತ ಒಂದು ಪಾಠ ಏನು ಮಾಡಿರ್ತಾರೆ ಅದರಲ್ಲಿ ಇಟ್ಟಿರ್ತಾರೆ ನಾವು ಯೋಬನ ರೀತಿಯಲ್ಲಿ ಅಲ್ವಾ ಸಮಯ ಬಂದಾಗ ನಮಗೆ ಸಮಯ ದೇವರ ಹಾಕೋ ಆ ಒಂದು ಅವಕಾಶಗಳನ್ನ ಕೊಟ್ಟಾಗ ನಾವು ಸರಿಯಾದ ರೀತಿಯಲ್ಲಿ ಪಟ್ಬಿಟ್ಟು ದೇವರು ಎದುರು ನೋಡುವಂಥ ಒಂದು ಕ್ಯಾರೆಕ್ಟರ್ಸ್ ಮೇಲೆ ಮಾಡೋಣ ನಾವು ಬೆಳೆಸೋ ರೀತಿಯಲ್ಲಿ ತಂದ ದೇವರ ಮೇಲೆ ಆಶೀರ್ ದೋಸೆ ನಡೆಸಲಿ ಇವನು ಅವಕಾಶ ಕೊಡತನ ದೇವರಿಗೆ ಸ್ವಾಮಿ ಮುಖಾಂತರ ನನಗೆ ಹೇಳಿಕೊಳ್ತಾ ನಾನು ಪಾಠ ಮುಗಿಸ್ಕೊಳ್ತಾ ಇದ್ದೀನಿ ಆಮೀನ್ ಸಹೋದರ ಮುಖಾಂತರ ನಮಗೆ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಣಾದ ಈಶು ಕ್ರಿಸ್ತನಿಗೂ ಧನ್ಯವಾದಗಳು ಅರ್ಪಿಸ್ತೇವೆ ಮತ್ತು ವಾಕ್ಯ ಸಂದೇಶವನ್ನು ನೀಡಿದಂತ ಸಹೋದರರಿಗೆ ಎಲ್ಲ ಸಹೋದರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಅದೇ ರೀತಿಯಾಗಿ ಅಸ್ವಸ್ಥರಾಗಿರುವ ಸಹೋದರರು ತಮ್ಮ